எல் ஷடா சர்வாசக்தனிலே எல் ஷடா எல் ஷடா சர்வாசக்தனிலே எல் ஷடா எல் ஷடா சர்வாசக்தனிலே எல் ஷடா எல் ஷடா சர்வாசக்தனிலே
ಹೃದಯದಲ್ಲೇ ಇರುವವರೇ ಯೆಹೋವಾ ಇಮ್ಮಾನುವೇ ಜೊತೆಯಲ್ಲೇ ಇರುವವನೇ ಯೆಹೋವಾ ಇಮ್ಮಾನುವೇ ಎಲ್ಲ ಸೇರಿ Hallelujah. Thank you, Jesus. Hallelujah. Hallelujah. Rabba, oh, Baba.
ಸ್ತೋತ್ರ ಶಿಖರ ಎಲ್ಲ ದೇವರ ಶಬರಾಚರ ಎಲ್ಲ ದೇವರ ಸ್ತೋತ್ರ ಎಲ್ರೋಹಿ ನನ್ನನು ಕಾಣುವವನೆ ಎಲ್ರೋಹಿ ನನ್ನನು ಕಾಣುವವನೆ ಸರಿ ಎಲ್ರೋಹಿ ನನ್ನನು ಕಾಣುವವನೆ ಎಲ್ರೋಹಿ ಎಲ್ರೋಹಿ ನನ್ನನು Let's speak in the mighty name of Jesus. Oh, hallelujah. Hallelujah. Amen, 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 amen. Oh, hallelujah. Thank you, Lord. Thank you, Jesus. ಬರೀ ಮತ್ತೊಂದು ಗೀತೆಯನ್ನು ಹಾಡಿ ದೇವನ ಘನಪಡಿಸೋಣ. ಮತ್ತೊಂದು ಹಾಡನ್ನು ಹಾಡಿ ನಾವು ದೇವನ ಆರಾಧನೆ ಮಾಡೋಣ. ದೇವರು ಒಳ್ಳೆಯವನಾಗಿದ್ದಾನೆ. ಈ ರಾತ್ರಿ ಆತ ನಮಗೆ ಒಳ್ಳೆಯದನ್ನೇ ಮಾಡುವ ದೇವನಾಗಿದ್ದಾನೆ. ಆಮೇನ್. Thank you, Jesus. Hallelujah. Amen. ಎಲ್ಲ ಕರಗಳನ್ನು ತಟ್ಟಿ ದೇವನ ಆರಾಧನೆ ಮಾಡೋಣ. ಉತ್ತಮನೆಂದು ರುಚಿ ಸೇರಿ ಆತ ಸರ್ವೋತ್ತಮನೆಂದು ಕೀರ್ತಿಸಲಿ ಯೇಸು ಉತ್ತಮನೆಂದು ರುಚಿ ಸೇರಿ ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ ನೀತಿವಂತರೇ ಘೋಷಿಸಿರಿ ನೀತಿಯ ಪ್ರಭುವ ಸ್ತುತಿಸಿರಿ ಸೇರಿ ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ ಯೇಸು ಉತ್ತಮನೆಂದು ರುಚಿ ಸೇರಿ ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ ಎಲ್ಲ ಕರಗಳನ್ನು ತಟ್ಟಿ
ಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ, ಕಾಯುವನು ಉನ್ನತನು ನಿನ್ನೆಯು ಇವತ್ತು ಬದಲಾಗನು, ಕಾಯುವನು ಉನ್ನತನು ನಿನ್ನೆಯು ಇವತ್ತು ಬದಲಾಗನು. ಯೇಸು ಉತ್ತಮನೆಂದು ರುಚಿ ಸೇರಿ, ಅವ ಸರ್ವೋತ್ತಮನೆಂದು ಕೀರ್ತಿಸಿರಿ, ಯೇಸು ಉತ್ತಮನೆಂದು ರುಚಿ ಸೇರಿ, ಅವ ಸರ್ವೋತ್ತಮನೆಂದು ಕೀರ್ತಿಸಿರಿ. ಸ್ತೋತ್ರ ಅದಿನ ಹಾಗೆ ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ.
ಓ ಹಾಲೆಲೂಯಾ. ಮಾತಾಡಿ ಮಾತಾಡಿ ಮಾತಾಡಿ, ಎಲ್ಲ ದೇವರ ಪದಗಳನ್ನಿಟ್ಟು ದೇವನ ಸ್ತೋತ್ರ ಮಾಡಿ. ರಿಕಾಲ ಮಹಂತ ಓ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ. ಬಾಯ್ತ ದೇವನ Thank you, Lord Jesus. Hallelujah. Amen, amen, amen. Thank you, Father. Hallelujah. Thank you, Lord. Thank you, Jesus. Thank you, Lord. Amen. ಗುರಾಣಿಯು ಶರಣಮ
ಸ್ತೋತ್ರ ಮಾಡಿ, ಎಲ್ಲ ಬಾಯಿ ತುಂಬ ದೇವರನ್ನ ಸ್ತೋತ್ರ ಮಾಡಿ. ನಿಮ್ಮ ಬಾಯಿಂದ ಸ್ತೋತ್ರಗಳನ್ನು ಆತನ ಎದುರು ನೋಡುವ ದೇವನ ದೇವದೂತರ ಬಾಯಿಗಿಂತ ನಿಮ್ಮ ಬಾಯಿನ ಆತನ ಎದುರು ನೋಡುವ ದೇವನಾಗಿ ಮಾತಾಡಿ. ಎಲ್ಲ ದೇವರನ್ನ ಸ್ವಲ್ಪ ಸ್ತೋತ್ರ ಮಾಡಿ. ಇದು ಒಂದು ಸೂಪರ್ ನ್ಯಾಚುರಲ್ ಪ್ರೇಯರ್. ನಾವು ಏನು ಕಟ್ತೀವೋ ಅದು ಕಟ್ಟಲ್ಪಡ್ತಿದೆ, ನಾವು ಏನು ಬೀಳಿಸ್ತೇವೋ ಅದು ಬೀಳಲ್ಪಡ್ತಿದೆ. ಎಸ್, ಈ ರಾತ್ರಿ ನಿಮ್ಮ ಬಾಯಿಂದ ಸ್ವಲ್ಪ ಅದು ಕಟ್ಟ್ರಿ, ಬೇಡವಾದನ್ನು ಬೀಳಿಸ. ಮಾತಾಡ ದೇವರ ವಾಕ್ಯವನ್ನು ಮಾತಾಡಿ, ವಾಕ್ಯಗಳನ್ನು ಮಾತಾಡ, ವಾಕ್ಯಗಳನ್ನು ಮಾತಾಡ್ರಿ, ಬ್ಲೆಸ್ ಮಾಡ್ರಿ, ಕಟ್ರಿ ನಿಮ್ಮ ಕುಟುಂಬವನ್ನು, ನಿಮ್ಮ ಭವಿಷ್ಯವನ್ನು ಕಟ್ರಿ. ಶಿಖರ ಕಳೆದ ಭಾನುವಾರದಿಂದ ಇವತ್ತಿನವರೆಗೂ ನಮ್ಮನ್ನು ಕಾದು ಕಾಪಾಡಿದ ಕಾಯಿಸುತ್ತಾರೆ. ಇವತ್ತು ಮತ್ತೆ ನಮ್ಮನೇಲಿ ಒಂದುಗೂಡುವ ಹಾಗೆ ನಮ್ಮನೇಲಿ ಕರ್ಕೋ ಬಂದ ಕಾಯಿಸುತ್ತಾರೆ. ನಿನ್ನ ಕೃಪೆ ನಮ್ಮ ಮೇಲೆ ಇರುವುದ ಕಾಯಿಸುತ್ತೆ, ನಿನ್ನ ದಯೆ ನಮ್ಮ ಮೇಲೆ ಇರುವುದ ಕಾಯಿಸುತ್ತೆ. ಎಸ್, ಈ ರಾತ್ರಿ ಕೂಡ ನಮ್ಮನ್ನ ಸುರಕ್ಷಿತವಾಗಿ ತಂದು ಸೇರಿಸಿದ ಕಾಯಿಸುತ್ತಾರೆ. ನಮ್ಮನ್ನ ಮತ್ತೆ ಸುರಕ್ಷಿತವಾಗಿ ನಮ್ಮ ಮನೆಗಳಿಗೆ ಸೇರಿಸಿದ ಕಾಯಿಸ್ತೋತ್ರ ಸ್ತೋತ್ರಪ್ಪ. ನಮಗೆ ದೀರ್ಘಾಶಿಯನ್ನು ಕೊಟ್ಟಿದ ಕಾಯಿಸ್ತೋತ್ರ, ನಮಗೆ ಧನೈಶ್ವರಗಳನ್ನು ಉಂಟು ಮಾಡಿದ ಕಾಯಿಸ್ತೋತ್ರ, ಅದನ್ನು ಅನುಭವಿಸಲು ನಮಗೆ ಆರೋಗ್ಯವನ್ನು ಕೊಟ್ಟಿದ ಕಾಯಿಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಯೇಸು ಒಬ್ಬರಿಗೆ ಸಲ್ಲಿಸ್ತೇವೆ, ತಂದೆ ಆದ ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ. ಆಮೇನ್. ಎಲ್ಲರ ಹಾಗೆ ಕುಳಿತುಕೊಂಡ ಸಮಯದಲ್ಲಿ ದೇವರು ಒಳ್ಳೆಯವನು, ಆತ ನಮಗೆ ಈ ರಾತ್ರಿ ಖಂಡಿತವಾಗಲು ಒಳ್ಳೆಯದನ್ನೇ ಆತನು ಮಾಡುವ ದೇವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಓಕೆ, ಈ ರಾತ್ರಿ ಕೂಡ ನಾವೆಲ್ಲರೂ ಬಂದಿದ್ದೇವೆ ಈ ಕರ್ತನ ಸನ್ನಿಧಿಗೆ, ಪ್ರಯಾಸಪಟ್ಟು ಅಥವಾ ಸುಲಭವಾಗೆಲ್ಲ ಬಂದಿದ್ದೇವೆ. ಆಮೇನ್. ನಿಮ್ಮೊಂದಿಗೆ ಅನೇಕ ದೇವದೂತರು ಕೂಡ ನಮ್ಮದಲ್ಲಿದ್ದಾರೆ. ಆಮೇನ್. ದೇವರು ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ ಅಂತ ನಂಬ್ರಿ. ಮೊದಲನೇದಾಗಿ ಐಶ್ವರ್ಯ ಉಂಟು ಮಾಡ್ತಾ ಇದ್ದಾನೆ ಅಂತ ನಂಬ್ರಿ. ಮೂರನೇದಾಗಿ ಅದನ್ನು ಅನುಭವಿಸೋಕ್ಕೆ ದೇವರು ನಮಗೆ ದೀರ್ಘಾಯಸ್ಸನ್ನು ಕೊಡ್ತಾನೆ ಅಂತ ನಂಬ್ರಿ. ಐಶ್ವರ್ಯನ ಅನುಭವಿಸೋಕ್ಕೆ ದೇವರು ನಮಗೆ ಆರೋಗ್ಯವನ್ನು ಕೊಡ್ತಾನೆ ಕೂಡ ನಂಬ್ರಿ. ಹತ್ತು ಕೋಟಿ ರೂಪಾಯಿ ಬ್ಯಾಂಕಲ್ಲಿದ್ದು ನೀನು ಐಸಲ್ಲಿ ಮಲಗಿದ್ರೆ ಏನು ಪ್ರಯೋಜನ, ಏನು ಪ್ರಯೋಜನ ಇದೆಯಾ? ಇಲ್ಲ. ನಮಗೆ ಆರೋಗ್ಯವನ್ನು ಕೊಡ್ತಾನೆ, ಅದನ್ನು ಅನುಭವಿಸೋಕ್ಕೆ ದೇವರು ನಮಗೆ ಶಕ್ತಿಯನ್ನು ಕೊಡ್ತಾನೆ. ಆಮೇನ್. ಅದಕ್ಕೆ ಪೌಲನ ಹಾಗೆ ಬರೀತಾನೆ, ದೇವರು ಸಕಲ ವಿಧವಾದ ಆಶೀರ್ವಾದಗಳು ನಮಗೆ ಕೊಡೋದೇನಕ್ಕಂದರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಅನುಭವಿಸಿ ಆನಂದ ಪಡೋಕ್ಕಂತೆ. ಆಮೇನ್. ಅಲ್ಲೆಲ್ಲೂಯ. ನಿನ್ನೆ ಕೂಡ ಪ್ರಾರ್ಥನೆ ಇತ್ತು, ಕೆಲವರೆಲ್ಲ ನೀವೆಲ್ಲ ಬಂದು ಆ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೀರ. ದೇವರು ನಿಮ್ಮ ನಿಮ್ಮ ಕುಟುಂಬಗಳನ್ನು ಅಧಿಕವಾಗಿ ಆಶೀರ್ವಿಸಲಿ. ಯಾಕಂದರೆ ನಾವು ಕೂಡ ಆಗಾಗ ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ಬೇರೆ ಬೇರೆ ಊರುಗಳಿಗೆ ಹೋಗಿ ಸುವಾರ್ತೆಯ ಸಾರಿ ಬರ್ತಾ ಇರ್ತೀನಿ. ಯಾಕಂದರೆ ಅನೇಕರಿಗೆ ಸುವಾರ್ತೆಯ ಬೆಳಕೇ ಗೊತ್ತಿಲ್ಲ. ಅವರು ನಾನು ಸುಮಾರು ನಿನ್ನೆ ನಾನು ಒಂದು 4 ಅವರ್ ಪ್ರೀಚ್ ಮಾಡಿದ್ದೀನಿ.
ಎಷ್ಟವರು ನಾಲ್ಕು ಅವರು ಕಂಟಿನ್ಯೂಸ್ ಆಗಿ ಪ್ರೀಚ್ ಮಾಡಿದೆ ನಮ್ಮ ಸಭೆಯಲ್ಲಿ ಮಾತಾಡೋ ಮೂರು ತಿಂಗಳು ಮಾತಾಡೋ ಮೆಸೇಜನ್ನು ನಾಲ್ಕು ಅವರಲ್ಲಿ ಪ್ರೀಚ್ ಮಾಡಿದ್ದೀನಿ. ಆದರೆ ಜನಗಳೆಲ್ಲ ಹಾಗೇ ಕೂತ್ಕೊಂಡಿದ್ದಾರೆ, ಎದ್ದು ಹೋಗ್ತಾನೆ ಇಲ್ಲ. ಯಾಕೆ? ಯಾಕಂದರೆ ಅವರಿಗೆ ಆ ವಾಕ್ಯ ಕೇಳಲಿಲ್ಲ. ಪಾಪ ಅವರು ದಾಹವಾಗಿದ್ದಾರೆ ಜನಗಳು, ಬಾಯಿ ಮಾತಿನ ಬಗ್ಗೆ, ದೇವರ ಸ್ವರೂಪದ ಬಗ್ಗೆ ಎಲ್ಲ. ಅದನ್ನ ನಾನೇನು ಮಾಡಿದೆ, ಈ ಪಾನಿಪುರಿ ಮಸಾಲೆ ಪುಡಿ ಮಿಕ್ಸ್ ಮಾಡ್ತಾರಲ್ವ, ಅದರ ಮಿಕ್ಸ್ ಮಾಡಿ ಹೇಳ್ತಾ ಇದ್ರೆ ದೇ ಆರ್ ಎಂಜಾಯಿಂಗ್. ಹಲ್ಲೆಲೂಯ. ಲಾಸ್ಟಲ್ಲಿ ಕೊನೆಯದಾಗಿ ಇನ್ನೊಂದು ಸಬ್ಜೆಕ್ಟ್ ನಾನು ಮಾತಾಡಿ ಜಸ್ಟ್ ಒಂದು 5 ಮಿನಿಟ್ಸ್ ಮಾತಾಡಿದೆ. ಅನೇಕರು ಅಷ್ಟರ ತನಕ ಮಂಕಾಗಿದ್ದ ಜನಗಳು ದೇವರಾಜ್ಯಕ್ಕಾಗಿ ಕೊಡೋದಕ್ಕೆ ಶುರು ಮಾಡಿದ್ರು. ಪಾಸ್ಟ್ ಬಾಯಿ ತಕೊಂಡು ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಬಂದು ಪಾಸ್ಟ್ ಕೈನಲ್ಲಿ ಹಂಗೆ ಕೈನಲ್ಲಿ ಕಾಸು ಕೊಡ್ತಾನೆ ಇದಾರಂತ, ಚಿನ್ನ ಕೊಡ್ತಾ ಇದಾರಂತ, ಮೊಬೈಲ್ ಕೊಡ್ತಾ ಇದಾರಂತ. ನಾನು ಹೇಳಿ ದೇವರ ವಾಕ್ಯ ಎಲ್ಲವನ್ನ ಸೆಳೆಯುವಂಥದ್ದಾಗಿ. ಹಲ್ಲೆಲೂಯ. ಯಾಕಂದರೆ ದೇವರು ಒಳ್ಳೆಯವನ ಹಾಕಿದ. ಆಮೇ ಅಂದರೆ ಹಣ ಸಂಪಾದನೆ ಮಾಡೋಕ್ಕಾಗಿ ನಾವು ಅಲ್ಲಿ ಹೋಗಿಲ್ಲ, ದೇವರ ವಾಕ್ಯವನ್ನು ಹೇಳೋದಕ್ಕಾಗಿ. ಯಾವಾಗ ದೇವರ ವಾಕ್ಯ ಅವರಿಗೆ ಸಿಕ್ತೋ ಅವರಿಗೆ ಆನಂದ ಆಯಿತು. ಯಾಕಂದರೆ ಬೈಬಲಲ್ಲಿ ಅನೇಕ ಸತ್ಯಗಳಿದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ನಾವು ದೇವರ ಸ್ವರೂಪನೂ ಗೊತ್ತಿಲ್ಲ, ನಾವು ದೇವರ ಹೋಲಿಕೆಯನ್ನು ಗೊತ್ತಿಲ್ಲ. ಡೈರೆಕ್ಟಾಗಿ ಪ್ರಕಟಣೆಯಲ್ಲಿ ಹೋಗಿ ಕುಂಡರಿಸಿದ್ದಾರೆ ಅವ್ರನ್ನ. ಅಲ್ಲೆಲೂಯ. ಇವತ್ತು ಕೂಡ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅವರೇ ನನ್ನ ಸೇರಿಸ್ಕೊತಾರೆ ಮತ್ತು ಅವರೇ ನನ್ನ ರಿಜೆಕ್ಟ್ ಮಾಡ್ತಾರೆ. ಬೆಳಿಗ್ಗೆ ಒಂದು ಮೆಸೇಜ್ ಶೇರ್ ಮಾಡಿದೆ, ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ. ನಾವು ನಿರೀಕ್ಷಿಸುವ ಪದವಿ ಅಂತ ಒಂದು ಮೆಸೇಜ್ನ 12 ಮಿನಿಟ್ಸ್ ಮೆಸೇಜ್ನ ನಾನು ನಮ್ಮ ಚರ್ಚ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದೆ. ರೋಮನ್ಸ್ 12:12 ಪೌಲ ಅದನ್ನು ಮಾತಾಡ್ತಾನೆ. ನಾವು ಯಾಕೆ ಸಂತೋಷವಾಗಿರಬೇಕು, ಯಾವುದನ್ನು ನೆನೆಸಿ ನಾವು ಸಂತೋಷವಾಗಿರುವಾಗ ನಮ್ಮ ಕುಟುಂಬ ಬ್ಲೆಸ್ ಆಗ್ತಿದೆ ಅಂತ ನಾನು ಅದನ್ನು ತುಂಬ ಹಳೆ ಮೆಸೇಜ್ ಅದು, ಕರೋನಾ ಸೀಸನ್ ಮಾತಾಡೋದು, ಅದನ್ನು ಶೇರ್ ಮಾಡಿದೆ. ಆಗ ಒಂದು ಪಾಸ್ಟ್ರು ಇಂಥವ್ರದ್ದೆಲ್ಲ ಕಳಿಸ್ಬೇಡಿ, ತುಂಬ ಡೇಂಜರ್ ಅಂತ. ನಾನೇ ಕಳಿಸಿರೋದು, ನನಗೆ ಕಳಿಸ್ತಾನೆ ಮೆಸೇಜು. ಆಗ ನಾನು ಹೇಳಿದೆ, ಏನು ತಪ್ಪಿದೆ ಸ್ವಲ್ಪ ಕೇಳಪ್ಪ ಮೆಸೇಜ್ನ, ಮೆಸೇಜ್ನ ಕೇಳಿಬಿಟ್ಟು ಆಮೇಲೆ ನೀನೇನಾದರೂ ಮಾಡು ಅಂತ. ಆಮೇಲೆ ಸರಿ ಅಂಥ ಗ್ರೂಪಲ್ಲಿ ನಾವೇನಕ್ಕೆ ಇರಬೇಕಲ್ವ ಅಂದರೆ, ಅವರಿಗೆ ನಮ್ಮನ್ನು ನೋಡಿದ ತಕ್ಷಣ ಏನು ಅನಿಸ್ತದೆ ಅಂದರೆ ಇವ್ರು ಸರಿ ಇಲ್ಲ, ಇವ್ರ ಮೆಸೇಜ್ ಸರಿ ಇಲ್ಲ, ಇವ್ರು ಹೇಳೋದು ಸರಿ ಇಲ್ಲ ಅಂತ. ಯಾಕಂದರೆ ಅವ್ರು ಒಂದು ಸಲಿ ಕೇಳುವಾಗ, ಇವತ್ತು ನಾನು ನಿನ್ನೆ ಹೋಗಿದ್ದಾಗ ಪಾಸ್ಟ್ ಹೆಂಡತಿ ಪಾಸ್ಟ್ರು ಫೈನಲಿ ಹೇಳ್ತಾರೆ, ಪಾಸ್ಟ್ರೆ ನಮ್ಮ ಕಣ್ಣಲ್ಲಿ ನೀರು ಹಾಕ್ಬಿಟ್ವಿ ಅಂದರು. ಯಾಕೆ ಅಂತ ಕೇಳಿದೆ. ಯಾಕೆಂದರೆ ಈ ಮೀಟಿಂಗ್ ರೆಡಿ ಮಾಡಿ ಎಲ್ಲರಿಗೂ ನಾವು ಕಳಿಸ್ತೀವಿ, ಪಾಸ್ಟ್ ಅನಿಲ್ ಕೂಡ ಬರ್ತಾಯಿದಾರಂತ. ಆ ಏರಿದ್ರೆ ಎಲ್ಲ ಪಾಸ್ಟ್ಗಳು, ಇವು ಅವ್ರನ್ನ ಯಾಕೆ ಕರಿತೀರ, ಅವ್ರ ಮೆಸೇಜ್ ಸರಿ ಇಲ್ಲ, ಅವ್ರ ಮೆಸೇಜ್ ಸರಿ ಇಲ್ಲ ಅಂತ ಹೇಳಿದ್ರು. ನನಗೆ ನಮಗೆ ಕಣ್ಣಲ್ಲಿ ನೀರು ಹಾಕೋದೊಂದೇ ಬಾಕಿ ಇತ್ತು. ಆದರೂ ಧೈರ್ಯವಾಗಿ ನೋಡೋಣ ಅದೇನು ಮಾತಾಡ್ತಾರೆ, ಪಾಸ್ಟ್ ಅನಿಲ್ಗೌಡ ಅಂತ ಕರೆಸ್ತೀವಿ. ಆದರೆ ನಿಮ್ಮ ಮೆಸೇಜ್ ಕೇಳಿದ್ಮೇಲೆ ಇವಾಗ ತಾನೆ ನಮ್ಮ ಕಣ್ಣುಗಳೇ ತೆಗೆದಿದೆ ಅಂದರು. ಆಮೇ ಅದು ಸೈತಾನ ಒಂದು ಒಳ್ಳೆಯ ವಿಷಯನ ತಗೊಂಡು ಹೋಗಿ ಏನು ಮಾಡ್ತಾನೆ, ತಡೆ ಮಾಡ್ತಾನೆ. ಅದನ್ನು ನಾವು ಎಲ್ಲಿ ನೋಡ್ತೇವೆ, ಗೆರೆಸೇನರ ಸೀಮೆಯಲ್ಲಿ ನೋಡ್ತೇವೆ. ಗೆರೆಸೇನರ ಸೀಮೆಯಲ್ಲಿ ಏನಾಗ್ತೈತೆ, ಯೇಸು ಸ್ವಾಮಿ ಅಲ್ಲಿ ದೆವ್ವ ಹಿಡ್ದನ್ನು ಬಿಡಿಸ್ತಾರೆ. ನೋಡಿದಿರ ಅದು ಗೊತ್ತ ವಿಷಯ, ದೆವ್ವ ಹಿಡ್ದನ್ನು ಬಿಡಿಸ್ತಾರೆ. ದೆವ್ವ ಹಿಡ್ದನ್ನು ಬಿಡಿಸಿದ ತಕ್ಷಣ ಈ ದೆವ್ವ ನೋಡು ಸ್ವಲ್ಪ ಬುದ್ಧಿವಂತಿಕೆ ತೋರಿಸ್ತೈತೆ ಕೆಲವು ಬಾರಿ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅವನ ಹತ್ರ. ಏನು ಬುದ್ಧಿವಂತಿಕೆ ತೋರಿಸ್ತೈತೆ, ಇಷ್ಟು ದಿನ ಹಂದಿ ಯಾರೊಳಗಿತ್ತು, ಸಾರಿ ದೆವ್ವ ಯಾರೊಳಿತ್ತು, ಜೋರಾಗಿ ಹೇಳಿ, ಯಾರೊಳಿತ್ತು, ಮನುಷ್ಯನೊಳಗಿತ್ತು. ಈಗ ಏಸಾಮ್ಯರೆ ಬಂದ್ಬಿಟ್ರು, ಇನ್ನು ಯಾವ ಮನುಷ್ಯನೊಳಗೆ ಹೋದ್ರೆ ಏಸಾಮ್ಯ ಬಿಡೋಂಗಿಲ್ಲ, ಎಲ್ಲರನ್ನೂ ಓಡಿಸ್ತಾ ಇದ್ದಾರೆ. ಅದಕ್ಕೆ ಈ ದೆವ್ವ ಏನು ಮಾಡ್ತಾನೆ, ಸೈಲೆಂಟಾಗಿ ಮಾಡ್ತೀನಿ ನೀರು ನಿನಗೆ ಅಂತೇಳಿ ಎಲ್ಲ ಹಂದಿಯೊಳಗೆ ನುಗ್ಗಿಬಿಡ್ತದೆ. ಎಲ್ಲೋಯ್ತು, ಹಂದಿಯೊಳಗೆ ನುಗ್ಗಿಬಿಡ್ತು. ಇದ್ದೀರಾ, ಇಲ್ಲಿ ಕೇಳಿಸ್ಕೊಳ್ಳಿ, ಶೈಲಿ ನೋಡಿಲ್ಲ ಅಂದರೆ ನೋಡ್ರಿ, ಇಲ್ಲಿ ಬಂದ್ಬಿಡಿ, ಅಮ್ಮ ನೋಡ್ಕೊಂಬಿಡ್ಲಿ ನೀನು. ಹಾಂ ಓಕೆ, ನೋಡಿ ನಾವು ಡೈವರ್ಟ್ ಆಗ್ಬಾರ್ದು ಮೈಂಡ್ ನಾವು ಒಂದು ಪ್ರಸಂಗ ಮಾಡುವಾಗ. ಓಕೆ, ಈಗ ನಿಮ್ಮ ಮೈಂಡ್ ಒಂದ್ಸಲ ಡೈವರ್ಟ್ ಆಯ್ತು ಅಂದರೆ ನಿಮಗೆ ನಾನು ಹೇಳಿದ ಅರ್ಥ ಆಗೋದಿಲ್ಲ. ಈಗ ಸೈತಾನ ಏನು ಮಾಡ್ತು, ಮನುಷ್ಯನಿಂದ ಹೊರಗಡೆ ಬಂದ್ಬಿಡ್ತು, ಸ್ಟ್ರೈಟಾಗಿ ಎಲ್ಲೋಗ್ಬಿಡ್ತು, ಹಂದಿಯೊಳಗೆ ಹೋಗ್ತು. ಹಂದಿಗ ತುಂಬ ಫೆಡಪ್ಪು, ಥೋ ಈ ದೆವ್ವ ಕಡೆ ನನಗೇನಕ್ಕಂತ ಎಲ್ಲ ಸೂಸೈಡ್ ಮಾಡ್ಕೊಂಬಿಡ್ತು. ದಬ್ಬ 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 ಬಿದ್ದು ಎಷ್ಟು ಸಾವಿರ, ಸುಮಾರು 2000 ಹಂದಿಗಳು ಸೂಸೈಡು. ಯಾವುದನ್ನು ಹಂದಿ ಸೂಸೈಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ರಿ, ಹಂದಿ ಸೂಸೈಡ್ ಮಾಡ್ಕೊಂತಂತೆ. ನಾವು ಮನುಷ್ಯರು ಸೂಸೈಡ್ ಮಾಡ್ಕೊಂಡು ನೋಡಿದ್ದೀವಿ ಬೈಬಲಲ್ಲಿ, ಫಸ್ಟ್ ಟೈಮ್ ಹಂದಿ ಸೂಸೈಡ್ ಮಾಡ್ಕೊಂಡು ನಾವು ನೋಡ್ತೇವೆ.
ನಾವೇನು ನೆನೆಸ್ಕೊಂಡ್ವಿ, ಈ ಹಂದಿಗಳನ್ನೆಲ್ಲ ಇದು ದೆವ್ವಗಳು ಸಾಯಿಸ್ಬಿಡ್ತೇನೋ ಅಂತ ಒಂದು ಲೆಕ್ಕದಲ್ಲಿ ಹಂಗೆ. ಆಗ ಆ ಏರಿಯಾದಲ್ಲಿ ಹಂದಿ ಬಿಸ್ನೆಸ್ ಮಾಡ್ತಾಯಿದ್ರಂತೆ. ಏನು ಬಿಸ್ನೆಸ್ಸು? ಹಂದಿ ಬಿಸ್ನೆಸ್. ನಿಮಗೆಲ್ಲ ಗೊತ್ತು, ಆಲ್ರೆಡಿ ಒಂದ್ಸಲ ಹೇಳಿದ್ದೀನಿ, ಇನ್ನೊಂದ್ಸಲಿ ಪಾಪ ತಿಳ್ಕೊಳ್ಳಿ. ನಮ್ಮನ್ನು ಸೈತಾನ ಕೆಲವು ಬಾರಿ ವಂಚಿಸ್ತಾನೆ, ಯಾಕಂದ್ರೆ ಸ್ವಲ್ಪ ಹಂಗೆ ಡೈವರ್ಟ್ ಮಾಡ್ತಾನೆ. ಆಗ ಊರು ಜನಗಳು ಹಂದಿ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಈಗ ಹಂದಿಗಳೆಲ್ಲ ಸತ್ತೋಯ್ತು, ಏಸಪ್ಪ ನಮ್ಮೂರಲ್ಲಿ ಇರೋ ಹಂದಿಗಳೆಲ್ಲ ಸತ್ತೋಗ್ತಂತ ಅವ್ರ ಭ್ರಮೆ, ಆ ಭ್ರಮೆ ಉಂಟು ಮಾಡಿಬಿಟ್ಟ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ದೆವ್ವ ಏಸನ್ನು ಓಡ್ಸೋಕ್ಕಾಗಲ್ಲ, ಆ ಏರಿಯಾ ಜನಗಳು ಏಸನ್ನು ಓಡಿಸೋ ಥರ ಮಾಡಿಬಿಟ್ಟ. ಆ ಜನಗಳೆಲ್ಲ ಬಂದರು, ಅಪ್ಪ ಸ್ವಾಮಿ ಇವಾಗ 2000 ಹಂದಿ ಸತ್ತೋಗಿದೆ, ನೀನು ಇಲ್ಲೇ ಇದ್ದರೆ ಇರೋ ಹಂದಿಗಳೆಲ್ಲ ಸತ್ತೋಗ್ತವೆ, ನೀವು ಫಸ್ಟು ಹೋಗಿಲ್ಲಿಂದ. ಏಸು ಬಂದಿದ್ದೇನಕ್ಕೆ? ಬಿಡುಗಡೆ ಕೊಡೋದಕ್ಕಾಗಿ, ಡಿಲಿವರೆನ್ಸ್ ಕೊಡೋದಕ್ಕಾಗಿ. ಯಾರಿಂದ? ಈ ಸೈತಾನನು ಎಷ್ಟೋ ಜನರನ್ನು ನಷ್ಟಪಡಿಸ್ತಾ ಇದ್ದಾನೆ, ಕದ್ದುಕೊಳ್ಳೋದಕ್ಕೂ ನಾಶ ಪಡೋಕ್ಕೂ ಮಾಡೋಕ್ಕೂ ಇರುವಂತಹ ಸೈತಾನನನ್ನು ಓಡಿಸೋಕ್ಕಾಗಿ ಏಸು ಬಂದರೆ. ಫೈನಲಿ ಮುಖ್ಯವಾದ ಏಸುವನ್ನೇ ಅವರು ಅಲ್ಲಿಂದ ಓಡಿಸ್ಬಿಟ್ರು. ಆದರೆ ದೇವರ ಕೆಲಸ ಯಾವತ್ತೂ ನಿಲ್ಲೋದಿಲ್ಲ. ಅಲ್ಲಿ ಹಂದಿ ಸಾರಿ ಆ ದೆವ್ವ ಕಾಟಿದ ಒಬ್ಬನ ಬಿಡುಗಡೆ ಆಗಿದೆ ಗೊತ್ತಾ? ದೆವ್ವ ಕಾಟಿದ ಅವನೇನು ಮಾಡ್ದ? ಅವನು ಗುಣ ಆಗ್ಬಿಟ್ಟು ಏಸ್ವಾಮಿ ಎಲ್ಲಿ ಹೋಗೋಕೆ ಆಗಲಿಲ್ವೋ 40 ಊರುಗಳಿಗೆ ಹೋಗಿ, ದೆಕಪೋಲಿ ಅಂದರೆ ನಿಯರ್ಲಿ 40, 40 ಊರುಗಳಿಗೆ ಹೋಗಿ ಸುವಾರ್ತೆ ಸಾರ್ಬಿಟ್ನಂತೆ. ದೆವ್ವ ಒಂದರ ಯೋಚನೆ ಮಾಡ್ತಿದ್ದೆ, ಆದರೆ ದೆವ್ವನ ಏಸ್ವಾಮಿ ನೋಡ್ಬಿಟ್ಟು, ಅಲ್ಲಿ ನೀನು ಮಾಡೋ ಯೋಚನೆ, ನಾನು ಹೊರಗಡೆ ಹೋದರೂ ಕೂಡ ನಾನು ಒಂದು ಏಸು ಹೊರಗಡೆ ಹೋಗ್ತೀನಿ, ಆದರೆ ಇವತ್ತು ನೋಡಿ ಮತ್ತೊಬ್ಬ ಏಸು ಅಲ್ಲೇ ಬಂದಿದ್ದಾನೆ. ಆಮೇನ್. ಇದ್ದೀರಾ ನೋಡ್ರಿ, ಏಸು ಸ್ವಾಮಿ ಸಾಯಿದರೆ ಚೆನ್ನಾಗಿತ್ತು ಅಂತ ಅನೇಕರು ಹೇಳ್ತಾರೆ. ಏಸು ಸ್ವಾಮಿ ಸತ್ತಿದ್ದಲ್ಲಿ ನಮಗೆಲ್ಲ ಸಂತೋಷನಾ? ಕೆಲವರಿಗೆಲ್ಲ ಏನು ಏಸು ಸ್ವಾಮಿ ಇದ್ದಿದ್ರೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿಲ್ಲ, ಏಸು ಸ್ವಾಮಿ ಬಟ್ಟೆ ಮುಟ್ಟರೆ ಸಾಕು, ಏಸು ಸ್ವಾಮಿ ಇರಬೇಕಾಗಿತ್ತು ಅಂತ. ಏಸು ಸ್ವಾಮಿ ಏನಾದರೂ ಇದ್ದಿದ್ರೆ ನಾವ್ಯಾರು ಕೂಡ ಜೂನಿಯರ್ ಏಸು ಸ್ವಾಮಿ ಆಗ್ತಾ ಇರಲಿಲ್ಲ. ಏಸು ಸ್ವಾಮಿ ಸತ್ತಿದ್ದರಿಂದನೇ ಆತನ ಜೀವ ನಮ್ಮೊಳಗೆ ಬಂದದ್ರಿಂದ ಅವತ್ತು ಒಂದು ಏಸು ಇಸ್ರಾಯೇಲಲ್ಲಿ ಇದ್ದರು, ಆದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಕೋಟಿ ಏಸುಗಳು ಇವತ್ತು ಪ್ರಪಂಚದಲ್ಲಿದ್ದಾರೆ. ಅವತ್ತು ಒಂದು ಏಸು ಇಸ್ರಾಯೇಲ್ ಮಾತ್ರ ಸುತ್ತಾಡಿದ್ರು, ಅವತ್ತು ಇವತ್ತು ನಮ್ಮೊಳಗೆ ಏಸು ವಾಸ ಮಾಡ್ತಿದ್ದಾನೆ. ನಾವೆಲ್ಲರೂ ಕೂಡ ಏಸು ಸ್ವಾಮಿಯಾಗಿ ದೆವ್ವಗಳನ್ನ ಬಿಡಿಸುವ ಅಧಿಕಾರ, ಓಡಿಸುವ ಅಧಿಕಾರ, ಕಾಯಿಲೆಗಳನ್ನು ವಾಸಿ ಮಾಡೋ ಅಧಿಕಾರ ಎಲ್ಲವನ್ನ ಆ ಏಸು. ಈಗ ಒಬ್ಬ ಏಸು ಭೂಮಿಯಲ್ಲಿಲ್ಲ, ಕೋಟ್ಯಾಂತರ ಏಸುಗಳು ಭೂಮಿಯಲ್ಲಿದ್ದಾರೆ. ಆ ಅರಿವು ನಮ್ಮಲ್ಲಿರಬೇಕು. ಆಮೇನ್. ಜೋರಾಗಿ ಹೇಳ್ರಿ ಆಮೇನ್. ಹೇಳ್ರಿ ನಾನು ಜೂನಿಯರ್ ಜೀಸಸ್ ಪಕ್ಕದಲ್ಲಿ ನೋಡಿ ಹೇಳ್ರಿ ಹೇಳಿ. ನಾನು ಒಬ್ಬ ಚಿಕ್ಕ ದೇವರು, ಕೆಲವರಿಗೆ ನಾನು ದೇವರಂದ್ರೆ ಭಯ ಬಂದ್ಬಿಡ್ತಿತ್ತು. ನಾನು ದೇವರ ಯಾಕೆ ಹೇಳಿ? ದೇವರಿಂದ ನಿಯತ್ತಾಗಿರ್ಬೇಕಲ್ವಾ, ಅದಕ್ಕೆ ನಾನು ದೇವರಾಗಿರಲ್ಲ ದೆವ್ವಾಗಿರ್ತೀನಿ ಬಿಡಿ ಅಂತಾರೆ. ಆದಿ ಕಾಂಡದಿಂದಲೇ ದೇವರು ನಮ್ಮನ್ನು ಏನು ಮಾಡಿದ್ರು? ದೇವರಾಗಿ ನೋಡ್ತಾ ಇದ್ದಾರೆ. ಅವರ ಹೋಲಿಕೆಯಲ್ಲಿ ಅವರ ಸ್ವರೂಪಕ್ಕೆ ಸರಿಯಾಗಿ ನಮ್ಮನ್ನು ಮಾಡಿದ್ರು ಅಂತ ಉಂಟು ಮಾಡಿಬಿಟ್ಟು 26 ವಚನದಲ್ಲಿ ನಮಗೆ ನಮ್ಮನ್ನು ಭೂಮಿಯ ದೇವರಾಗಿ ಮಾಡ್ತಾರೆ. ದೇವರು ಏನು ಮಾಡ್ತಾರೆ? ಅದನ್ನು ಕೀರ್ತನೆಗಾರ ಸಮರ್ಥಿಸ್ಕೊಳ್ತಾನೆ. ಹೇಗೆ? ಕೀರ್ತನೆ 5:8 ಅವನು ಸಮರ್ಥಿಸ್ಕೊಳ್ತಾನೆ. ದೇವರೇ, ಈ ಆರ್ಡಿನರಿ ಮನುಷ್ಯನಿಗೆ ನಿನಗಿಂತ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಈ ಭೂಮಿನೆಲ್ಲ ಇವನಿಗೆ ಆಳ ಥರ ಮಾಡಿಬಿಟ್ಟಿದೆಯಲ್ಲಪ್ಪ ಅಂತ ಕೀರ್ತನೆಗಾರ ಬರೀತಾನೆ. ಇನ್ನೂ ಮತ್ತೊಂದು ಕೀರ್ತನೆಗಾರ ಮುಂದುವರಿಸಿ ಬರೀತಾನೆ. ಏನು ಬರೀತಾನಂದರೆ ಕೀರ್ತನೆ 82 ಏನು ಬರೀತಾನಂದರೆ, ನೀವು ದೇವರುಗಳೇ ಎಂಬುದಾಗಿ ಬರೀತಾನೆ. ದೇವರು ದೇವರುಗಳ ಮೀಟಿಂಗ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನಂತೆ. ಆಮೇನ್. ಹಾಗಾದರೆ ದೇವರು ನಮ್ಮನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ದೇವರ ಸ್ವರೂಪ, ದೇವರ ಹೋಲಿಕೆ, ಅಷ್ಟು ಇನ್ನೊಂದು ಲೆವೆಲ್ ಮೇಲೆ ಹೋಗ್ಬಿಟ್ಟು ನಮ್ಮನ್ನು ದೇವರುಗಳನ್ನಾಗಿ ದೇವರು ನೋಡ್ತಾರೆ. ಈಗ ಏಸು ಸ್ವಾಮಿಯಲ್ಲ, ನಾವು ಕೂಡ ಏಸು ಸ್ವಾಮಿಯೇ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾನೆ. ಯಾಕಂದರೆ ನಮ್ಮೊಬ್ಬೊಬ್ಬರಲ್ಲಿ ಕೂಡ ಅದೇ ಜೀವ ಇದೆ ನೋಡಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ರೋಮನರಿಗೆ ಬರೆದ ಪತ್ರಿಕೆ 8:11 ವಚನ ಆ ರೀತಿಯಲ್ಲಿ ಹೇಳ್ತಿದೆ, ಸ್ಪಷ್ಟಪಡಿಸ್ತಿದೆ ನಾವು ಯಾರು ಎಂಬುದಾಗಿ. ರೋಮ 8:11 ಹಾಗೆ ಹೇಳ್ತಿದ್ದೆ ನೋಡ್ರಿ, ನೋಡ್ರಿ ಏನಂತ ನೋಡ್ರಿ, ಎಲ್ಲ ಎಲ್ಲ ಹೋಗ್ರಿ, ಅದನ್ನ ಅರ್ಥ ಮಾಡಿಕೊಂಡು ನಿಧಾನ ಹೋಗೋದ್ರಿ. ಆದ್ದರಿಂದ ನಮ್ಮ ಲೈಫಲ್ಲಿ ನಾವು ಮುಂದುವರೆದ ಭಾಗವಾಗಿ ಕ್ರಿಸ್ತನ ಮುಂದುವರೆದ ಭಾಗವಾಗಿದ್ದೇವೆ. ಎಲ್ಲ ಹೇಳ್ರಿ ಜೋರಾಗಿ, ಕ್ರಿಸ್ತನ. ಇವಾಗ 1, 2 ಇದೆಯಲ್ವಾ ಮಾತಾಡ್ರಿ. 1 ಯೇಸು ಹೀರೋ,
ಪಾರ್ಟ್ ಟೂ ನಲ್ಲಿ ಈಗ ನಾನು ನಿನ್ನ ಹೀರೋ, ಯಾಕೆ ನನ್ನೊಳಗೆ ಯೇಸು ವಾಸ ಮಾಡ್ತಿದ್ದಾನೆ. ಈಗ ನಾನೆಲ್ಲಿ ಕಾಲು ಇಡ್ತೀನೋ ಅಲ್ಲಿ ಬಿಡುಗಡೆ, ನನಗೆ ಬಿಡುಗಡೆ ಇಲ್ಲ ಅಂದ್ರೆ ಹೆಂಗೆ? ದೇವರು ಹೇಳ್ತಾರೆ ನೀನೆಲ್ಲಿ ಕಾಲು ಇಡ್ತೀಯೋ ಅಲ್ಲಿ ಅಲ್ಲಿರೋ ಜನಗಳಿಗೆ ಬಿಡುಗಡೆ, ಬಟ್ ನನಗೆ ಬಿಡುಗಡೆ ಇಲ್ಲ ಅಂದ್ರೆ ಹೆಂಗೆ? ಆ ಬಿಡುಗಡೆ ಇಲ್ದಕ್ಕೆ ಏನು ಕಾರಣ? ಯಾಕಂದ್ರೆ ನಾನು ಯಾರೆಂಬ ಅರಿವನ್ನ, ಆ ಅರಿವಿನಲ್ಲಿ ನಾವು ಜೀವಿಸಿ ನಾವು ಮಾತಾಡೋ ಒಂದೊಂದು ಮಾತು ಎಚ್ಚರಿಕೆಯಾಗಿ ಮಾತಾಡುವಾಗ ನಮ್ಮ ಲೈಫ್ ಫಸ್ಟ್ ಕಟ್ಟಲ್ಪಡ್ತಿದೆ, ಆಮೇಲೆ ಮತ್ತೊಬ್ಬರ ಲೈಫನ್ನು ನಾವು ಕಟ್ಟುವಂತ ಆಗ್ತಿದೆ. ಇಲ್ಲ ಹೇಳ್ರಿ, ಹಂಗೆ ಹೇಳ್ರಿ, ಇನ್ನೊಂದ್ಸಲ ನೋಡೋಣ. ಮೊದಲು ನಾನೇನು ಹೇಳ್ತೆ ಅದನ್ನ ರಿಪೀಟ್ ಮಾಡಿ. ಮೊದಲು ಹಾಂ, ಶಬ್ದವಾಗಿ ನಮ್ಮನ್ನ ನೋಡಿ, ಅಷ್ಟೊಂದು ಮರ್ತು ಹೋದ್ವಿ ನಾವು ಹೇಳಿದ್ದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಮೊದಲು ನಮ್ಮನ್ನು, ನಾವು ನಮಗೆ ಕೊಟ್ಟಂಥ ಅಥಾರಿಟಿನ ಮೊದಲು ನಮ್ಮನ್ನು ಕಟ್ಕೊಬೇಕು. ನಮ್ಮನ್ನೇ ಲೈಫ್ ಪೂರ ಕಟ್ಕೊಂಡಿರೋದಿಲ್ಲ, ನಾವು ಮತ್ತೊಬ್ಬರನ್ನ ಕಟ್ಟುವ ಜೀಸಸ್ ಆಗಿ ಮಾರ್ಪಡಬೇಕು. ನಮ್ಮನ್ನು ಹೇಗೆ ಕಟ್ಕೊಳ್ಳೋದು? ನಾವು ದೇವರ ಸ್ವರೂಪ, ನಾವು ದೇವರ ಹೋಲಿಕೆ. ಹೋದ್ವಾರ ಹೇಳಿದೆ, ದೇವರ ವಾಕ್ಯ ಕೇಳೋದ್ರಿಂದ, ದೇವರ ವಾಕ್ಯ ಇರೋದ್ರಿಂದ ಇಸ್ರೇಲ್ ಜನಗಳಿಗೆ ಏನಾಯ್ತಂತೆ, ಅವರ ಬಟ್ಟೆ ಅರಿಲಿಲ್ಲ, ಅವ್ರ ಕಾಲದ ಚಪ್ಪಲಿ. ಲಾಸ್ಟ್ ವೆನಸ್ಡೇ ಮಾತಾಡಿದ್ ಮರ್ತೋದ್ರ, ಸ್ವಲ್ಪ ಜ್ಞಾಪಕ ಇಟ್ಕೊಬೇಕು. ಅದನ್ನೇ ಸ್ವಲ್ಪ ನಾನು ಅದಕ್ಕೆ ಸಂಬಂಧಪಟ್ಟಿದ್ದೆ ನಾನು ಮಾತಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾವು ತಿಳ್ಕೊಳ್ಳುವಾಗ ನಾನು ಲೋಕದಲ್ಲಿ ಒಂದು ಜಯದ ಜೀವಿತ ನಾವು ಜೀವಿಸೋಕೆ ಸಾಧ್ಯ. ಇಲ್ಲಾಂದ್ರೆ ಯಾವಾಗಲೂ ಅಯ್ಯೋ ಪ್ರಾಬ್ಲಮ್, ಯಾವತ್ತು ನಾವು ಅದನ್ನು ಹೇಳಲೇಬಾರ್ದು. ಪಕ್ಕದ ಹೇಳ್ರಿ, ಯಾವತ್ತು ನಮ್ಮ ಪ್ರಾಬ್ಲಮ್ ಇರ್ಬೋದು ಅದನ್ನು ಹೇಳಬಾರ್ದು. ಹೇಳುವುದಕ್ಕೆ ನಾವು ಹೇಳಬಾರ್ದು, ಯಾಕೆ ನಾವು ದೇವರುಗಳು, ಅದನ್ನು ಓವರ್ಕಮ್ ಮಾಡಬೇಕು ನಾವು. ಅದಕ್ಕೆ ನಾವು ಆಡ್ತೀವಿ, ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸ್ತಾನೆ ಹೊರತು ದೇವರಿಂದ ಹುಟ್ಟದಿರೋ ಲೋಕವನ್ನು ಜಯಿಸೋಕ್ಕಾಗೋದಿಲ್ಲ. ಎಷ್ಟು ದೇವರಿಂದ ಹುಟ್ಟಿದ್ರ? ದೇವರಿಂದ ಹುಟ್ಟಿದ್ದು ಯಾರು? ದೇವರಿಂದ ಹುಟ್ಟಿದ್ದು ದೇವರ ಅಥವಾ ದೇವನ? ನಾಯಿಂದ ಹುಟ್ಟಿದ ನಾಯ ಅಂದಿನ ಮಾತಾಡಿ, ಈ ಮಾತಾಡ್ರಮ್ಮ ಬಾಯಿ ತೆಗೆದು. ನಾಯಿಂದ ಹುಟ್ಟಿ, ಇಲ್ಲ ನಾಯಿಂದ ಅಂದಿ ಹುಟ್ಟಿದೆ ಅಂತ ಹೇಳ್ತೀರಾ? ನೀವು ಯಾರಿಂದ ಹುಟ್ಟಿದ್ದೀರಾ? ಯಾರ ಹೋಲಿಕೆ, ಯಾರ ಸ್ವರೂಪ? ಹಂಗೆ ನೀವು ಬಿಹೇವ್ ಮಾಡಬೇಕು. ಅದಕ್ಕೆ ನಮಗೆ ದೇವರು ವಾಕ್ಯವನ್ನು ಕೈನಲ್ಲಿ ಕೊಟ್ಟಿದ್ದಾರೆ. ಅವತ್ತು ದೇವರು ಮಾತಾಡಿದ್ದಕ್ಕೆ, ಅದನ್ನು ಕೇಳಿದ್ದಕ್ಕೆ ಅವ್ರು ಮನ್ನ ತಿಂದ್ರಂತೆ, ಅವ್ರ ಬಟ್ಟೆ ಅರಿಲಿಲ್ವಂತೆ. ಕೇಳಿಸ್ಕೊಟ್ರೆ ಓಲ್ಡ್ ಟೆಸ್ಟ್ಮೆಂಟ್ ಏನಂದೆ, ಅವರು ದೇವರ ವಾಕ್ಯ ಕೇಳಿಸ್ಕೊ, ಅವ್ರ ಕೈಯಲ್ಲಿ ಬೈಬಲ್ ಇಲ್ಲ, ಪರಿಶುದ್ಧಾತ್ಮ ಅವರೊಳಗೆ ವಾಸ ಕೂಡ ಮಾಡಲಿಲ್ಲ. ಆರ್ ಯು ದೇರ್? ನಾವು ಅವ್ರಿಗಿಂತ ಸ್ಪೆಷಲ್, ಅವ್ರಿಗಿಂತ ಇನ್ನೂ ಹೆಚ್ಚು, ಇನ್ನೂ ನಾವು ಹೆಚ್ಚಿನ ಸಕ್ಸಸ್ಗೆ ಹೋಗ್ಬೇಕು. ನಾವು ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೆ, ನಾನು ಹೇಳ್ತೀನಲ್ಲ, ನಾವು ಇಲ್ಲಿ ಎಷ್ಟು ಜನ ಇದ್ದೋ ಅದು ಮುಖ್ಯವಲ್ಲ. ಇರುವ ಯೇಸು ಅಂಶದಲ್ಲಿ ಇದ್ದಿದ್ದು 12 ಜನ, ಇದ್ದಿದ್ದು 7 ಜನ ಅವರು ಇದ್ರು, ಅವರು ಅಲ್ಲಿರೋದು ಗೊತ್ತಿಲ್ಲ. ಕೊನೆಯಲ್ಲಿ ಉಳಿದು ಒಬ್ಬನೇ, ಯಾರು? ಯೋಹಾನ ಶಿಲುಬೆ ಹತ್ರ ಟೋಟಲಿ. ಆಮೇಲೆ 12 ಒಬ್ಬನು ನೆಡಕೊಂಡ್ಸದ 11. ಈ 11 ಜನನೇ, ಈ 11 ಜನ ತುಂಬ ಸ್ಟ್ರಾಂಗ್ ಆಗಿಬಿಟ್ರು. ಯಾವಾಗ? ಪರಿಶುದ್ಧಾತ್ಮರು ಬಂದಮೇಲೆ ಸ್ಟ್ರಾಂಗ್ ಆದರು. ಸ್ಟ್ರಾಂಗ್ ಆದಮೇಲೆ ಇಡೀ ಪ್ರಪಂಚಕ್ಕೆ ಹೋಗಿ ಸುವಾರ್ತೆ ಸಾರದು. ಇವತ್ತು ನಮ್ಮ ಸಭೆಯಲ್ಲಿ ನೀವುಗಳು ಸಾರುವ, ಸುವಾರ್ತೆಯನ್ನು ಸಾರುವ, ರೋಗವನ್ನು ವಾಸಿ ಮಾಡುವ, ದೆವ್ವಗಳನ್ನು ಓಡಿಸುವ ಸ್ಟ್ರಾಂಗ್ ಜೂನಿಯರ್ ಜೀಸಸ್ಗಳಾಗಿ ಬರಬೇಕಾಗೋದೇ ನನ್ನ ಉದ್ದೇಶ. ಪಾಸ್ಟ್ರೇ ಮಾಡಬೇಕಂತ ಏನಿಲ್ಲ, ನೀವು ಬರಬೇಕು, ಫಿಲ್ ಆಗಬೇಕು, ಮತ್ತೆ ಹೋಗಬೇಕು. ಬರಬೇಕು, ಫಿಲ್ ಆಗಬೇಕು, ಹೋಗ್ಬೇಕು. ಆಮೇನ್. ನಾನು ಕೂಡ ಕೆಲವು ಬಾರಿ ಕೆಲವು ಮೆಸೇಜ್ಗಳನ್ನು ಕೇಳ್ತಾ ಇರ್ತೇನೆ, ಕೆಲವು ಬಾರಿ ಕೆಲವು ಮೀಟಿಂಗ್ಸ್ ಹೋಗಿ ನಾನು ಸುಮ್ಮನೆ ಕೂತ್ಕೊಂಡಿರ್ತೇನೆ. ಇವತ್ತು ನಾನು ಪಾಸ್ಟರ್ ರಾಬರ್ಟ್ದು ಮದುವೆ ದಿನ, ಅವ್ರು ಹೇಳಿದೆ ಮೆಸೇಜ್ ಕೊಡಿ ಪಾಸ್ಟರ್ ಅಂದೆ. ಇಲ್ಲ ಪಾಸ್ಟರ್, ನಾನು ಕೇಳ್ತೀನಿ ಹೇಳಿ ಅಂದರು. ಅಲ್ಲೆಲ್ಲೋ ನೀವು ಕೇಳ್ತೀನಿ, ನಾನು ಕೇಳ್ತೀನಿ ನೀವು ಹೇಳಿ ಅಂದರು. ಯಾಕೆಂದರೆ ಅದು ಒಂಥರ ಒಳ್ಳೆಯದೇ. ಯಾಕೆ ನನಗೂ ನಿನ್ನೆ ಕೂಡ 4 ಪ್ರಸಂಗ ಮಾಡಿದೆ, ಸಂಡೇ ಪ್ರಸಂಗ ಮಾಡಿದೆ, ಮೈ ಫೋನಲ್ಲಿ ಬೇರೆ ಪ್ರಸಂಗ ಮಾಡ್ತಾನೆ ಇರ್ತೀನಿ. ಯಾರ್ಯಾರು ಫೋನ್ ಮಾಡ್ತಾರೆ ಅವರಿಗೆ, ಯಾವ ಪಾಸ್ಟ್ ಆದರೂ ಒಬ್ಬನ ತಗಲಾಕೊಂಡ್ರೆ ಮುಗೀತು, ಅವನಿಗೆ ಕ್ಲೀನಾಗಿ ಗಾಸ್ಪಲ್ ಹೇಳೋರು ಬಿಡಲ್ಲ. ಯಾಕಂದರೆ ಅವ್ರು ಹೆಂಗಾನು ರೆಡಿ ಮಾಡಬೇಕಲ್ವಾ? ಯಾರಾದರೂ ಫೋನ್ ಮಾಡಿದೆ ಏನಂದರೆ ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ರು, ಓಕೆ ಅದು ಕೊಟ್ಬಿಟ್ಟು ನೀಟಾಗಿ ಹೇಳ್ಬಿಟ್ಟು ಕಳಿಸ್ಬಿಡೋಕೆ. ನೆಕ್ಸ್ಟ್ ಅವ್ನು ಮತ್ತೆ ನನ್ನ ಹತ್ರ ಏನು ಕೇಳಕ್ಕೆ ಹೋಗ್ಬಾರ್ದು, ಅವ್ನು ನನಗೆ ಕಳಿಸ್ಬೇಕು. ಶಬ್ದ ಬರ್ತಾ ಇಲ್ವೇ? ಇಲ್ಲಾಂದ್ರೆ ಬರೀ ಅದನ್ನೇ ಸುಮ್ಮನೆ ಭಜನೆ ಮಾಡ್ತಾ ಇದ್ದೆ, ನಾನು ನೋಡಿದೆ ಪಾಸ್ಟರ್ ಅಂತಾರೆ, ಸುಮ್ಮನೆ ನೋಡಿರಲ್ಲ. ಹಲೋ, ಹತ್ತನೇ ತರಗತಿಗೆ ಏನಾದರೂ ಸ್ವಲ್ಪ ಅವ್ರನ್ನ ಆಫರಿಂಗ್ ಕಳಿಸೋದು ಆ ಟೈಮಲ್ಲಿ ನಾನು ನೋಡಿದೆ ಅಂತಾರೆ, ಹಂಗಿರಬಾರ್ದು. ನಾನು ಫಸ್ಟ್ ಕೇಳ್ತೀನಿ, ಕರೆಕ್ಟಾಗಿ ಮೆಸೇಜ್ ಕೇಳ್ದೆ, ಸ್ವಲ್ಪ 7 ಪಾಯಿಂಟು
ಅವನು ಗೊತ್ತಾಗ್ಬಿಡ್ತದೆ, ಹೇಳಿಲ್ಲ ಅಂದ್ರೆ ಗೊತ್ತಿ ಇವ್ರು ನೋಡಿಲ್ಲ ಅಂತ. ಈ ಭಜನೆ ಬಿಟ್ಕೊಂಡಿರೋರೆಲ್ಲ ಬೇಡ, ನಿಜವಾಗಿ ವಾಕ್ಯ ಕೇಳೋರಿಗೆ ಅವ್ರನ್ನ ಬ್ಲೆಸ್ ಮಾಡೋಣ. ಆಮೇಲೆ ಎಷ್ಟನೇ ಇದ್ದೀರ, ಎಷ್ಟನಿಗೆ ಅರ್ಥ ಆಗ್ತದೆ ನಾನು ಹೇಳ್ತೇನೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ದೇವರ ವಾಕ್ಯವನ್ನು ಕೇಳಿದ್ರು, ಕೇಳಿದ್ರಿಂದ ಅವರಿಗೆ ಮನ್ನ ಸಿಕ್ತು, ಅವ್ರು ಹಾಕ್ಕೊಂಡಿದ್ದ ಬಟ್ಟೆ ಅರಿಲಿ. ನೋಡಿ ಆ ವಾಕ್ಯನ ಓದಿರಿ ಒಂದ್ಸಲಿ, ಧರ್ಮೋಪದೇಶಕ ಪುಸ್ತಕ 8 ಅಲ್ಲ 3 ಓದಿರಿ, ಅವಾಗ ನಿಮ್ಗೆ ಅರ್ಥ ಆಗ್ತಿತ್ತು ನೀಟಾಗಿ. 3 ಲೈವಲ್ಲಿ ಬಂದಿರೋ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ ದಯವಿಟ್ಟು, ಮರಿಬೇಡ್ರಿ. ಯಾರಾದರೂ ನಿಮ್ಮನ್ನು ಮೆಸೇಜ್ ನೋಡಬೇಡ ಅಂದರೆ ಫಸ್ಟ್ ಅವ್ರಿಗೆ ಹೇಳಿ, ಫಸ್ಟ್ ಅನಿಲ್ ಕೂಡ ಮೆಸೇಜ್ ನೋಡ್ರಿ, ಆಮೇಲೆ ನನಗೆ ನೋಡಬೇಡ ಅಂತೇಳಿ. ಓಕೆನಾ? ದಯವಿಟ್ಟು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಓಕೆ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯಹೋವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ. ಇಲ್ಲ, ಅದೇನಂತ ಇದೆ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಕೇಳಿಸ್ಕೊಡಿ, ಯಾರ ಬಾಯಿಂದ? ಯಹೋವನ ಬಾಯಿ. ಈಗ ಯಹೋವನ ಬಾಯಿಂದ ಹೊರಡೋ ಮಾತಿಂದ ಮನುಷ್ಯ ಹೆಂಗಿರ್ತಾನಂತೆ ಬದುಕುತ್ತಾರೆ, ಬದುಕ್ತಾನೆ. ಹೆಂಗ್ ಬದುಕ್ತಾನಂತೆ ಅಲ್ಲಿ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ ನೋಡಿ. ನಿಮಗೆ ತಿಳಿಯುವಂತೆ, ನಿಮಗೆ ದೇವರ ಬಾಯಿಂದ ಬಂದಂತ ಮಾತು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು, ಅಂದ್ರೆ ಒಂದು ದೇವರು ಡೆಮೋ ತೋರಿಸ್ತಾ ಇದಾರೆ. ಇದ್ದೀರಾ ನೋಡಿ, ನಾವೇನೋ ತೆಗಿಯಕ್ ಹೋಗ್ತೀವಿ ಅಂಗಡಿಗೆ, ಮೊದಲು ಏನ್ ಮಾಡ್ತಾರೆ ನಮಗೆ, ನೀವು ಏಕ್ದಮ್ ತಂದ್ಬಿಡ್ತೀರಾ? ಒಂದು ಒಂದು ಸೀರೆ ತೆಗಿಬೇಕಂದ್ರೆ ಒಂದು 10 ಸೀರೆ ಏನ್ ಮಾಡ್ತೀರಾ ನೋಡ್ತೀರಾ, 10 ಅಂಗಡಿ ಕೂಡ 10 ಇಳಿತೀರಾ, ಸಂತೋಷ, ಒಳ್ಳೇದು. ಒಂದು ವಾಷಿಂಗ್ ಮಿಷಿನ್ ತೆಗಿಬೇಕಂದ್ರೆ ಅವ್ನು ಹೇಳ್ತಾನೆ ಓಲ್ಡ್ ಫುಲ್ ತಗೊಂಡ್ಬಿಟ್ರೆ ಅಂದ್ರೆ ತಗೊಂಡ್ಬಿಡ್ತೀರಾ? ಇಲ್ಲ, ನಾವು ನೋಡ್ತೀವಿ ನಮ್ಮ ಬಜೆಟ್ ಕರೆಕ್ಟ್ ಆಗಿದೆಯಾ, ಚೆನ್ನಾಗಿ ಒಗೀತೈತಾ, ಎಲ್ಲ ಮಾಡ. ಹಂಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಏಕ್ದಮ್ ಹೋಗಿ ಇದು ಮಾಡೋಕ್ಕಾಗಲ್ಲ. ಏಕ್ದಮ್ ಮಾಡ್ತೀರಾ? ಇಲ್ಲ. ಹಾಗೆ ದೇವರ ವಾಕ್ಯ ಕೂಡ ನೋಡಿ ಅಲ್ಲಿ ಏನು ಹೇಳ್ತದೆ, ಗಮನಿಸ್ತೇವೆ ಅದನ್ನು ಗಮನಿಸಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಫಸ್ಟಿಂದ ಓದಿ. ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ, ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ, ಪ್ರತಿಯೊಂದು ಮಾತು ಯಾರ ಬಾಯಿಂದ? ಯಹೋವನ ಬಾಯಿ. ಯಹೋವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ, ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ನೆಕ್ಸ್ಟ್ ಏನಂತೆ, ಈ 40 ನಿಮ್ಮ ಮೈಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ಅವರು ಆಡಿದ ಮಾತಿಂದ ಇವ್ರ ಮೈಮೇಲಿದ್ದ ಬಟ್ಟೆ ಏನಾಗಿಲ್ಲ, ಕಾಲಿನ ಚಪ್ಪಲಿ ಮುಂದಕ್ಕೆ ಹೋದ್ರೆ ಚಪ್ಪಲಿ ಕೂಡ ಬರ್ತಿತ್ತು. ಬರ್ಕೊಂಡಿರ್ಬೋದು, ಓದ್ಬಾರ ನೀವು ನೋಡಿ ಆ ವಾಕ್ಯವನ್ನು. ಯಾರ ಮಾತಿಂದ ಅವ್ರ ಬಟ್ಟೆ ಹರಿದೋಗಿಲ್ಲ? ಅವ್ರ ಬಾಯಿಂದ ಮಾತು ಬಂದ ಮಾತು. ಯಾರ ಬಾಯಿಂದ ಹೇಳ್ರಿ? ಅವರ ಬಾಯಿಂದ ಬಂದ ಮಾತು. ಈಗ ಅದು ಓಲ್ಡ್ ಟೆಸ್ಟ್ಮೆಂಟ್. ನ್ಯೂ ಟೆಸ್ಟ್ಮೆಂಟ್ ಏನಂದ್ರೆ ನಿನ್ನ ಬಾಯಿಂದ ಮಾತಾಡ್ಬೇಕೀಗ ನೀನು. ಅಲ್ಲೆಲ್ಲೂಯ. ಅವರ ಯಾಕೆ, ನೀನು ದೇವರ ಸ್ವರೂಪ, ದೇವರ ಹೋಲಿಕೆ. ಅಲ್ಲಿ ಪರಿಶುದ್ಧಾತ್ಮರು ಯಾರೊಳಗೂ ಇರಲಿಲ್ಲ, ಅಲ್ಲಿ ಯಾರ ಕೈಯಲ್ಲೂ ಬೈಬಲು ಇರಲಿಲ್ಲ, ರಾಜನ ಕೈಯಲ್ಲಿ ಮಾತ್ರ ಒಂದು ಕಾಪಿ ಇರ್ತಾ ಇತ್ತು. ಆದರೆ ಇವತ್ತು ನಿಮ್ಮೊಬ್ಬೊಬ್ಬರ ಕೈನಲ್ಲಿ ವೇದ ವಾಕ್ಯ ಇದೆ, ನಿಮ್ಮೊಳಗೆ ಪರಿಶುದ್ಧಾತ್ಮ ವಾಸ ಮಾಡ್ತಾ ಇದ್ರೆ, ನೀವು ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದೀರಾ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮಾತನಾಡುವಾಗ ಅದಕ್ಕೆ ಸಹಿತ ನಮ್ಮ ಹತ್ರ ಏನು ಮಾಡ್ಬಿಡ್ತಾನಂದ್ರೆ ಅನ್ವಾಂಟೆಡ್ ಮಾತನ್ನು ಮಾತಾಡಿಸ್ತಾನೆ. ಏನು ಮಾತಾಡ್ತಾನೆ, ಯಾಕಂದರೆ ನಮ್ಮ ಮಾತು ವೇಸ್ಟ್ ಆಗಲಿ. ನೋ, ನಮ್ಮ ಮಾತು ಯಾವತ್ತೂ ವೇಸ್ಟ್. ಮೊದಲು ನಮ್ಮ ಮನೆಯನ್ನ ಕಟ್ಟಬೇಕು, ನಮ್ಮ ಕುಟುಂಬವನ್ನು ಕಟ್ಟಬೇಕು, ನಮ್ಮ ಮಕ್ಕಳನ್ನು ಕಟ್ಟಬೇಕು ನಮ್ಮ ಮಾತು. ನೆಕ್ಸ್ಟು ಇಡೀ ಸಮಾಜ ನಮ್ಮ ಮಾತು ಕಟ್ಟಬೇಕು. ಇದ್ದೀರಾ? ಹೇಳೋದು ಅರ್ಥ ಆಗ್ತಿದೆಯಾ? ಯಾಕಂದರೆ ನಾವು ದೇವರ ಸ್ವರೂಪ. ಅವತ್ತು ದೇವರ ಬಾಯಿಂದ ಬಂದ ಮಾತಿಂದ ಅವರು ಉಳಿದ್ರಂತೆ, ಅಲ್ಲಿ ಬ್ಲೆಸ್ ಆದ್ರಂತೆ. ಈಗ ನಮಗೆ ದೇವರು ಅರ್ಥ ಮಾಡಿಸಿದ್ದಾನೆ. ಈಗ ನಮ್ಮೊಳಗಡೆ ದೇವರ ಜೀವ ಇದೆ. ನಾನು ಆಗಲೇ ಒಂದು ವಾಕ್ಯ ಓದಂದ್ರೆ ನಿಮ್ಗೆ ಓದಿದ್ರ ಅದನ್ನ, ರೋಮ 8:11 ಓದಿ ನೋಡೋಣ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ
ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ. ಎಷ್ಟು ನಂಬ್ತೀರ? ಯೇಸು ಸ್ವಾಮಿಲಿದ್ದ ಅದೇ ಸ್ಪಿರಿಟ್ ಈಗ ನನ್ನೊಳಗಿದೆ ಅಂತ ಅದನ್ನ ಹೇಳೋದೆ ಈ ಸಭೆ. ಈ ಸಭೆ ಅದನ್ನ ಹೇಳೋದು. ನಿನಗೆಷ್ಟು ಅಥಾರಿಟಿ ಇದೆ, ನಿನಗೆಷ್ಟು ಪವರ್ ಇದೆ. ನಾವು ಹೊರಗಡೆ ಹೋಗಿ ಬಂದ್ಬಿಟ್ಟು ಏನೂ ಇಲ್ಲ, ನಮ್ಮ ಕೈಯಲ್ಲಿ ಏನಾಗಲ್ಲ, ದಯವಿಟ್ಟು ಮಾತಾಡಲೇ ಬೇಡ್ರಿ ಇದನ್ನು ಪ್ಲೀಸ್. ಜ್ಞಾಪಕ ಮಾಡಿಕೊಳ್ಳ್ರಿ, ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ, ನಾನು ಸ್ಪೆಷಲ್, ಲಿಟ್ಲ್ ಲೋವರ್ ದೆನ್ ಗಾಡ್, ಅಂದರೆ ದೇವರಿಗಿಂತ ಸ್ವಲ್ಪ ಕಡಿಮೆ ಆಗಿ ಉಂಟು ಮಾಡಲ್ಪಟ್ಟ ದೇವರು, ದೇವರಿಂದ ಹುಟ್ಟಿದ ದೇವರು, ದೇವರ ವಾಕ್ಯದಿಂದ ಹುಟ್ಟಿದ ದೇವರು, ದೇವರ ವಾಕ್ಯದಿಂದ ಹುಟ್ಟಿದ ದೇವರು. ವಾಕ್ಯದಿಂದ ಹುಟ್ಟಿರೋದ್ರಿಂದ ಆ ವಾಕ್ಯವೇ ನಮಗೆ ಜೀವ, ಆ ವಾಕ್ಯವೇ ನಮಗೆಲ್ಲ. ಅದಕ್ಕೆ ಯೇಸುವಾಮಿ ಹೇಳಿದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ಇದ್ರೆ ನೀವು ಏನು ಬೇಕಾದರೂ ಕೇಳ್ರಿ, ಅದನ್ನು ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳ್ತೀನಿ. ನೀವು ಡಿಗ್ರಿ ಓದಿರಬೇಕಂತೇನಿಲ್ಲ, ನೀವು MBA ಓದಿರಬೇಕಂತಿಲ್ಲ, ಜಸ್ಟ್ ಗಾಡ್ಸ್ ವರ್ಡ್, ಒಂದು ನಾಲ್ಕು ವಾಕ್ಯ, ಒಂದು ಮತ್ತೆ ಒಳ್ಳೆ 100 ಮಾತುಗಳು ಇಕ್ಕೊಳ್ರಿ ಸಾಕು. ನಿಮ್ಮ ನೀವು ಬ್ಲೆಸ್ ಮಾಡ್ರಿ, ನಿಮ್ಮ ಕುಟುಂಬನ ಬ್ಲೆಸ್ ಮಾಡ್ರಿ. ಸ್ವಲ್ಪ ನಗನಾಗ್ ಹೇಳ್ರಿ ಆಮೇನ್ ಅಂತ. ನಿಮ್ಮ ನೀವು ಬ್ಲೆಸ್ ಮಾಡ್ಕೊಂಡಂಗೆ ನೋವಾ ಮಾಡ್ರಿ. ನಿಮ್ಮ ಫ್ಯೂಚರ್ನ ಬ್ಲೆಸ್ ಮಾಡಿ, ನಿಮ್ಮ ಆರೋಗ್ಯನ ಬ್ಲೆಸ್ ಮಾಡ್ರಿ. ಯಾರಿಗೋ ಬಂದಿರಬಹುದು ನಿಮ್ಮ ತಾತನಿಗೆ ಮುತ್ತಾತನಿಗೆ ದೊಡ್ಡ ರೋಗ, ಅದು ನೀವು ನಿಮ್ಮ ಬಾಯಲ್ಲಿ ಮಾತ್ರ ಬರಬಾರ್ದು, ನಿಮ್ಮ ಬಾಯಲ್ಲೇ ಬರಬಾರ್ದು. ನಾನು ಹೊಸ ಸೃಷ್ಟಿ, ನನ್ನೊಳಗೆ ದೇವರ ಜೀವ ಇದೆ, ಇಟರ್ನಲ್ ಲೈಫ್ ಇದೆ ನನ್ನಲ್ಲಿ, ನಾನು ದೇವರಿಂದ ಹುಟ್ಟಿದ್ದೇನೆ, ನಾನು ಸಾಯುವವನಲ್ಲ. ಹಂಗೆ ಮುಂಗೆ ಮಾಡಿ ಇನ್ಮೇಲೆ, ನಾನು ಸಾಯುವವನಲ್ಲ, ನಾನು ಸದಾ ಜೀವಿಸುವವನು, ಯಾಕೆ ದೇವರ ಜೀವ ನನ್ನಲ್ಲಿದೆ. ಆಮೆನ್. ಅಲ್ಲೆಲೂಯ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನೀವು ಯಾವ ಸ್ವರೂಪ, ಯಾರ ಜೀವ ನಿಮ್ಮಲ್ಲಿದೆ? ಅವತ್ತು ಆ ವಾಕ್ಯವನ್ನು ಕೇಳಿದ್ರಿಂದ ಅವರು 40 ವರ್ಷ ಅವ್ರ ಬಟ್ಟೆ ಅರಳಿಲ್ಲ, ಅವ್ರ ಕಾಲಲ್ಲಿ ಚಪ್ಪಲಿ, ಒಂದು ಕಾಯಿಲೆ ಅವ್ರಿಗೆ ಬರಲಿಲ್ಲ. ನೋಡ್ರಿ, ಯಾರಾದರೂ ಬಂದ್ರೆ ಮಲೇರಿಯಾ ಬಂದ್ಬಿಡ್ತು ಅಲ್ಲಿ ಬಂದ್ಬಿಟ್ಟು, ಅವು ಏನೋ ದೊಡ್ಡ ರೋಗ ಬಂದ್ಬಿಟ್ಟು ಹೇಳಿದ್ರ? ಇಲ್ಲ ಇಲ್ಲ. ಯಾಕಂದರೆ ದೇವ್ರ ಅವ್ರಿಗೆ ಆಗಾಗ ಜ್ಞಾಪಕ ಆಗ ಮೋಶ ಆಗಾಗ ಮರ್ತೋಗ್ತದ, ಅದು ದೇವ್ರ ಅವನಿಗೆ ಮತ್ತೆ ಮತ್ತೆ ಜ್ಞಾಪಕ ಮಾಡ್ತದ. ಅದಕ್ಕೆ ಯಹೋಶುವತ್ರ ದೇವ್ರು ಬಂದು ಹೇಳ್ತಾರೆ, ಹಗಲು ರಾತ್ರಿ ಏನು 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 ಮಾತಾಡು, ವಾಕ್ಯ ಮಾತಾಡು. ಆಮೇ ಎಷ್ಟನ ಇದ್ದೀರ? ಎಷ್ಟನಿಗೆ ಅರ್ಥ ಆಗ್ತದೆ ಹೇಳ್ರಿ. ಅವತ್ತು ದೇವರು ಮಾತಾಡಿದ ಮಾತು ಅವ್ರನ್ನ ಬ್ಲೆಸ್ ಮಾಡ್ತು. ಬೀಳಾಮ ಬಂದು ಶಾಪ ಹಾಕಕ್ಕೆ ಅವ್ನು ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ. ದೇವ್ರ ಬಾಯಿಂದ ಅವ್ರನ್ನ ಏನು ಮಾಡಿದ್ರು? ಬ್ಲೆಸ್ ಮಾಡಿದ್ರು. ಎಲ್ಲ ದೇವರೇ ಮಾತಾಡಿದ್ರು, ಅವ್ರು ಬ್ಲೆಸ್ ಆದರು. ಈಗ ಆ ದೇವ್ರು ಹೆಂಗೆ ಮಾತಾಡಿದ್ನೋ ಅದೇ ಥರ ಮಾತಾಡೋಕ್ಕೆ ದೇವರು ಇವಾಗ ನಮಗೆ ಆ ಒಂದು ಕೆಪಾಸಿಟಿನ ಟ್ರಾನ್ಸ್ಫರ್ ಮಾಡಿದ. ಆದಿಯಲ್ಲಿ ದೇವ್ರು ಏನು ಮಾಡಿದ್ರು? ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲದಕ್ಕೂ ಅವರು ಒಂದು ಹೆಸರಿಟ್ಬಿಟ್ರು. ಆದರೆ ಮನುಷ್ಯನ ಉಂಟು ಮಾಡಿ ದೊರೆ ಮಾಡಿದ ಮೇಲೆ ಇನ್ನು ಹೆಸರಿಕ ಕೆಲಸ ನಂದಲ್ಲ, ಅಥಾರಿಟಿ ಬಂದ್ಬಿಟ್ಟು ಇನ್ನು ಮನುಷ್ಯನಂತೇಳಿ ಎಲ್ಲ ಪ್ರಾಣಿಗಳನ್ನು ನೀವು ಅಲ್ಲಿ ಹೋಗ್ರಿ ಅಂತೇಳಿ ಕಳಿಸ್ಬಿಟ್ರು. ಅವನೇನು ಬಾಯಿನಲ್ಲಿ ಹೇಳಿದ್ನೋ ಅದು ಹಂಗೆ ಆಯಿತು. ಇವತ್ತವರೆಗೂ ಅದೇ ಹೆಸರೇ. ಆಮೇ ಸರಿ, ತಗೊಳ್ರಿ. ಇವತ್ತು ಒಂದು ವಾಕ್ಯ ತೋರಿಸ್ತೇನೆ. ಮಲಾಖಿ ಪ್ರವಾದಿ ಪುಸ್ತಕ ತಗೊಳ್ರಿ. ಮಲಾಖಿ ಚಾಪ್ಟರ್ 3:14, 3:14 ತಗೊಳ್ರಿ. ಮಲಾಖಿ ಪ್ರವಾದಿ ಪುಸ್ತಕ 3:14 ತಗೊಳ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನೀವು ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದ್ದರಿಂದ ಆದ ಲಾಭವೇನು? ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಹೌದು, ದುಷ್ಕರ್ಮಿಗಳು ಏಳಿಗೆಗಾಗಿ ಬಂದಿದ್ದಾರೆ. ದೇವರನ್ನು ಪರೀಕ್ಷಿಸಿದರೂ ಸುರಕ್ಷಿತರಾಗಿದ್ದಾರೆ ಅಂದುಕೊಂಡಿದ್ದೀರಲ್ಲ. ಒಂದು ನಿಮಿಷ ಇಲ್ಲಿ. ನಾವು ಕೆಲವು ಬಾರಿ, ನೀವಲ್ಲ, ನೀವೆಲ್ಲ ಒಳ್ಳೆಯವರೇ, ಲೋಕದ ಜನಗಳು ಹೆಂಗೆ ಮಾತಾಡ್ತಾರೆ? ದೇವ್ರು ಆಯ್ತಾ ಉಣ್ಣ, ಆಂಡವರಿಂದ ಬಿಡಿ, ಆಯ್ರಿಕಮ್ಮ, ಆಂಡವ್ರ ದೇವ್ರಿಗೆ ಎಲ್ಲಿ ನಮ್ಮ ಮೇಲೆ ಕಣ್ಣಿದೆ? ದೇವರೇ ಏನಪ್ಪ? ಒಂದು ನಿಮಿಷ ಜ್ಞಾಪಕ ಮಾಡ್ಕೊಳ್ರಿ, ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ಯಾವತ್ತಿಗೂ ಈ ಮಾತು ನಾವು ಮಾತಾಡಬಾರ್ದು.
ನಷ್ಟ ದರಿದ್ರ ನಮ್ಮ ಬಾಯಿನಲ್ಲಿ ಬರಬಾರ್ದು, ಯಾಕಂದ್ರೆ ನೀನು ದೇವರಿಂದ ಹುಟ್ಟಿದ ದೇವರು. ನೋಡಿ ಏನಂತ ಬೈಬಲ್, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ಅಂದರೆ ಕಠಿಣ ಅಂದರೆ ಕೆಟ್ಟ ಕೆಟ್ಟದಾಗ ಬೈಯೋದಲ್ಲ, ಈ ನಾವೇನು ಅನ್ಕೊಂತೀವಿ ನೋಡಲ್ಲ, ಇವಾಗ ನಮ್ಮ 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 ಕೆಪಾಸಿಟಿ ಏನು, ನಮ್ಮ ಯೋಗ್ಯತೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಹೇಳ್ರಿ, ನಾನು ದೇವರ ಸ್ವರೂಪ, ನಾನು ದೇವರ ಹೋಲಿಕೆ, ಮಾತಾಡ್ರಿ, ನಾನು ಒಬ್ಬ ದೇವರು, ಯಾರಿಂದ ಹುಟ್ಟಿದ ದೇವರು, ದೇವರ ವಾಕ್ಯದಿಂದ ಹುಟ್ಟಿದ ದೇವರು. ಸತ್ಯವಾಗಿ ಹೇಳ್ತೀನಿ, ನೀವು ಇದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ನೋಡ್ರಿ, ಮೊದಲು ನಿಮ್ಮ ಮನೆ ಕಟ್ಟಲ್ಪಡ್ತೈತೆ, ಎಲ್ಲ ನೀವು ಕಟ್ಟಲ್ಪಡ್ತೀರ, ಆಮೇಲೆ ಮತ್ತೊಬ್ಬರು ನೀವು ಕಟ್ಟಕ್ಕೆ ಶುರು ಮಾಡ್ತೀರ. ಅದರಿಂದ ಹೊರಗಡೆ ನಾವು ಅನ್ವಾಂಟೆಡ್ ಒಂದು ಮಾತು ಕೂಡ ನೆಗೆಟಿವ್ ಆಗಿ ಮಾತಾಡಬಾರ್ದು, ಯಾಕಂದ್ರೆ ಅದನ್ನು ದೇವರು ಕೇಳಿಸ್ಕೊತ ಇದ್ದಾರಂತೆ. ಅವ್ರು ಯೋಚನೆ ಮಾಡ್ತಾರಂತೆ, ನನ್ನ ಸ್ವರೂಪದಲ್ಲಿ ನನ್ನ ಹೋಲಿಕೆಗೆ ಸರಿಯಾಗಿ ಮಾಡದೆ ಮೊದಲನೇ ಆದಾಮ ಫೇಲರ್ ಆದ, ಈಗ ಎರಡನೇ ಆದಾಮನನ್ನು ಕಳಿಸಿ ಅವರ ಜೀವವನ್ನೇ ನಾನು ಯಾರೊಳಗಿಟ್ಟಿದ್ದೇನೆ, ಇಲ್ಲಿ ಕೂತ್ಕೊಂಡಿರೋ ನಿಮ್ಮ ಈ ಮನುಷ್ಯರೊಳಗಿಟ್ಟಿದ್ದೇನೆ, ಅವರ ಜೀವ ಇಟ್ಕೊಂಡು ಇವರು ಜೀವ ಮಾತಾಡ್ತೀರಾ, ಇವರು ಬಂದು ನಿಮ್ಮ ಮರಣವನ್ನೇ ಮಾತಾಡ್ತಾರೆ ಅಂತ ದೇವರು ಯೋಚನೆ ಮಾಡ್ತಾರೆ. ಇದೆಯಾ, ಇದ್ದೀರಾ? ಎಷ್ಟು ನಂಬ್ತೀರಿ ನಮ್ಮ ದೇವರ ಜೀವ ಇದೆ? ಹಲ್ಲೆಲೂಯಾ. ಕೆಲವು ಬಾರಿ ನಾವು ನಮ್ಮ ಮಧ್ಯದಲ್ಲಿ ನಡೆಯುವಂಥ ಘಟನೆಗಳನ್ನ ನೋಡುವಾಗಲೇ ಅದನ್ನು ನೀವು ನಂಬಬೇಕು, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಈ ದಿನಗಳಲ್ಲಿ ಕೆಲವು ಬಾರಿ ನಾವು ಹೊರಗಡೆ ಹೋದಾಗ ಮಳೆ ಜೋರಾಗಿ ಬರೋದು. ನಾನು ಹೇಳ್ತಾ ಇದ್ದೆ, ಈ ಸೃಷ್ಟಿಕರ್ತನ ಮಕ್ಕಳಲ್ಲಿ ಕಾಲಿಟ್ಟಿದ್ದೇವೆ, ನಮ್ಮ ನಾವು ಓಡಾಡುವಾಗ ಡಿಸ್ಟರ್ಬ್ ಆಗಬಾರ್ದು, ಹಿಂಗೆ ಹೇಳ್ತಾ ಇದ್ದೆ. ಅಲ್ಲಿರೋರ್ಗೆ ಆಶ್ಚರ್ಯ, ಏನು ಇವರು ಬಂದು ಇವ್ರು ಹೇಳಿದ್ರು ಇದು ಮಳೆ ನಿಂತೋಯ್ತು. ನಾನು ಹೇಳಿದೆ ಮಳೆ ಬರಲ್ಲ, ನಾವು ಹೊರಗಡೆ ಓಡಾಡೋರ್ಗು ಮಳೆ ಬರ್ತಾ ಇದ್ದಿಲ್ಲ, ನಮ್ಮ ರೂಮ್ ಒಳಗೆ ಬಂದಿದ್ದು ಮತ್ತೆ ಮಳೆ ಬರೋದು. ಮತ್ತೊಂದು ಕಡೆಗೆ ಹೋದ್ವಿ, ಅವ್ರು ಹೇಳಿದ್ರು ಸಾಯಂಕಾಲ ತನಕ ಹೆಂಗೆ ಹೆಂಗೇಳಿದ್ರು ಗೊತ್ತಾ, ಸಾಯಂಕಾಲ ತನಕ ಕರೆಂಟೇ ಬರಲ್ಲ ಈ ಅಷ್ಟೇ ಅಂದರು. ಅಲ್ಲಿ ಇರೋಕ್ಕಾಗ್ತಿಲ್ಲ, ಬಿಸಿ ಫಾಸ್ಟ್ ನಮಗಂತೂ ಬಿಸಿ ತಡ್ಕೊಳಕ್ಕೆ ಆಗೋದಿಲ್ಲ. ಅವರು ಉಸ್ಸು ಬುಸ್ಸು ಅಂತದ್ರು, ನಾವಾದರೂ ಓಕೆ. ನಾನು ಹೇಳಿದೆ ಕರೆಂಟ್ ಬರ್ತೈತೆ, ನಾವು ಸೃಷ್ಟಿಕರ್ತನ ಮಕ್ಕಳು, ಅದು ಏನಕ್ಕಾಗಿದ್ದೀರಿ ಇದ್ರವಾಗಿ ಮಾತಾಡ್ತೀರ ಅಂದೆ. ಹೋಗಿರೋದು ಹೊಸ ಜಾಗ, ನೀವಾದ್ರೆ ಹಂಗೆ ಹೇಳ್ಬೋದು. ಆಗ ಅವರು ಮನಸ್ಸಲ್ಲಿ ಏನು ಅನ್ಕೊಂಡ್ರೆ, ಓ ಇವನು ಸುಮ್ಮನೆ ಏನೋ ಬಿಡ್ಲಾ ಬಿಡ್ತಾನೆ ಬೆಂಗಳೂರಿಂದ ಬಂದು ಅಂತ ನೆನೆಸಿರ್ಬೋದೇನೋ. ಇನ್ ದ ನೇಮ್ ಆಫ್ ಜೀಸಸ್ ಈ ಪ್ರಾರ್ಥನೆಗೆ ಯಾವ ತಡೆ ಆಗಬಾರ್ದು. ಆ್ಯಕ್ಚುಲಿ ಆ ದಿನ ಕರೆಂಟ್ ಇರಲ್ಲ ಅಂತೆ, ಅದೇನಕ್ಕೋ ತೆಗೆದು ಏನೋ ಇದು ಮಾಡಿ ಸರ್ವಿಸ್ ಮಾಡ್ತಾರಂತೆ ಆ ಏರಿಯಾದಲ್ಲಿ. ಬಟ್ ಪಟ್ಟನ ಕರೆಂಟ್ ಬಂದ್ಬಿಡ್ತು, ಅವನು ಯಾರು ಮಾತಾಡ್ದವನು ಸೈಲೆಂಟ್ ಆಗ್ಬಿಟ್ಟ. ದೇವ್ರು ಮಾನ ಕಾಪಾಡೋ ದೇವ್ರು ಪಕ್ಕದಲ್ಲಿ ಹೇಳ್ರಿ, ದೇವರು ಮನಸ್ಸಲ್ಲಿ ಅನ್ಕೊಂಡೆ ದೇವರೇ ಮಾನ ಕಾಪಾಡು, ಹೇಳ್ಬಿಡ್ತೀನಿ ಮಾನ ಕಾಪಾಡು, ಬಂದ್ಬಿಟ್ಟಿದೆ ಕರೆಂಟ್ ಮತ್ತೆ ಹೋಗೋದು ಬೇಡ ಅಂತ. ಮುಕ್ಕಾಲು ಪ್ರಸಂಗ ಆದಮೇಲೆ ಪಟ್ಟನ ಹೋಯ್ತು, ಹೇಳ್ದೊಂದು ಸ್ವಲ್ಪ ಸಂತೋಷ ಆಯಿತು, ಮತ್ತೆ 5 ನಿಮಿಷ ಹಂಗೆ ಬಂದ್ಬಿಡ್ತು, ಸಕ್ಸಸ್ ಆಗಿಲ್ಲ ಅವನು ಹೇಳಿದ್ದು. ನಾನು ಹೇಳ್ತೀನಲ್ಲ ಪ್ರಿಯರೇ, ಕೆಲವು ಬಾರಿ ನಮಗೆ ಗೊತ್ತಿಲ್ಲದಾಗೆ, ನಮ್ಮ ವಿವೇಚನೆಗೆ ಗೊತ್ತಾಗ್ದಾಗೆ ನಮ್ಮ ಮಧ್ಯದಲ್ಲಿ ಏನೋ ನಡೀತಾ ಇರ್ತದೆ. ಬಟ್ ನೀವು ಅದು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಬಾಯಿ ಮಾತಾದ ಆಗಿರ್ತೈತೆ. ಕೆಲವು ಬಾರಿ ಮದುವೆಯಾಗಿ ಲೇಟಾಗಿ ಹೋಗ್ತೀವಿ, ಹೋಗೋಗಿ ಏನು ಅನ್ಕೊಂಡು ಹೋಗ್ತೀವಿ, ನಾನು ಯಾವಾಗಲೂ ಲೇಟ್ ನಮ್ಮ ಮನೆಯಲ್ಲಿ ಎಲ್ಲ ಖಾಲಿ ಆಗೋಗಿರ್ತೀವಿ ಅಂದ್ಕೊಂಡೇ ಹೋಗ್ತೀರಾ, ಸತ್ಯವಾಗಿ ಅಲ್ಲಿ ಖಾಲಿ ಆಗೇ ಇರ್ತೈತೆ. ಇಲ್ಲ, ನಾನು ಜನ್ರಲಾಗಿ ನಡೆಯೋದು ಹೇಳ್ತಾ ಇದ್ದೀನಿ. ಆಗ ನಾವೇನು ಅನ್ಕೊಂಡು ಹೋಗ್ಬೇಕು, ಇಲ್ಲ ನಾವು ಹೋಗ್ತಾ ಇದ್ದೇವಲ್ಲ, ನಮಗಂತ ದೇವ್ರು ಇನ್ನೂ ಉಳಿಸಿರ್ತಾರಲ್ಲಿ. ಖಾನ್ ಅವರ ಮದುವೆ ಲೇಟ್ ಆಗೋದವ್ರಿಗೆ ಸ್ಪೆಷಲ್ ವೈನು, ಸ್ಟಾರ್ಟಿಂಗ್ ಬಂದವ್ರಿಗೆ ಮನುಷ್ಯ ಮಾಡಿದ ವೈನು, ಆದರೆ ಲೇಟ್ ಆಗೋದವ್ರಿಗೆ ದೇವ್ರು ಮಾಡಿದ ವೈನು. ಆಮೇನ್ ಪ್ರಿಯ ದೇವ ಮಕ್ಕಳು, ಇದು ನಡೀತೈತೆ, ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಆ ಲೆವೆಲ್ಗೆ ಬರಬೇಕು, ಆ ಲೆವೆಲ್ಗೆ ನಾವು ಬರಬೇಕು. ನಾವಿನ್ನೂ ಕೆಳಗೆ ಇದ್ದೀವಿ, ನಾವು ಆ ಲೆವೆಲಲ್ಲಿ ನಮ್ಮನ್ನು ಯೋಚನೆ ಮಾಡಬೇಕು. ಆದರೆ ಶೋಧನೆ ಬರ್ತೈತೆ, ಬರಲ್ಲ ಅಂತ ಹೇಳಲ್ಲ, ಸಮ್ ಪ್ರಾಬ್ಲಮ್ಸ್ ಬರ್ತದೆ. ದಾವಿದನಿಗೆ ಎಷ್ಟು ಪ್ರಾಬ್ಲಮ್ ಅಂತ ಬಂದಿಲ್ವಾ, ಎಷ್ಟು ತೊಂದರೆ, ಆದರೆ ಸಕ್ಸಸ್ ಆದನೇ ಇಲ್ವಾ, ಮಾತಾಡಿ. ಯಾಕಂದರೆ ಅವನು ಗೊತ್ತಿತ್ತು, ದೇವರು ನನ್ನ ಕರೆದಿದ್ದಾನೆ, ದೇವರು ನನ್ನ ಅಭಿಷೇಕಿಸಿದ್ದಾನೆ, ಖಂಡಿತ ನಾನು ಸಕ್ಸಸ್ ಆಗೇ ಆಗ್ತೀನಿ. ನೋಡ್ರಿ, ದೇವರು ನಿಮ್ಮನ್ನು ಎಲ್ಲೋ ಇದ್ರಿ, ನೀವು ಎಲ್ಲೋ ಯಾವುದೋ ಚರ್ಚಲ್ಲಿ ಇದ್ರಿ, ಎಲ್ಲೋ ನೀವು ಇದ್ರಿ, ನಿಮ್ಮನ್ನು ಕರ್ಕೊಂಬಂದು ನಿಮ್ಮನ್ನು ಕೈ ಎತ್ತಿ ಆರಾಧನೆ ಮಾಡ್ತಾರೆ ಮಾಡಿರುವ ದೇವರು ನಿಮ್ಮನ್ನು ಸಕ್ಸಸ್ ಮಾಡಲ್ಲ ಅಂದರೆ ಹೆಂಗೆ ಯೋಚ ಅಂದರೆ ಹೆಂಗೆ ಸಕ್ಸಸ್ಗೆ ಹೋಗ್ಬೇಕಂದ್ರೆ ನೀವು ಕಲಿಬೇಕಷ್ಟೆ. ನಾವು ಸಕ್ಸಸ್ಗೆ ಹೆಂಗೆ ಹೋಗೋದನ್ನು
ಸ್ವಲ್ಪ ತಾಳ್ಮೆಯಿಂದ ಕಲಿಬೇಕಷ್ಟೇ. ಕಲ್ತ್ಕೊಂಡು ಬಿಟ್ರೆ ನಮ್ಗೆ ಆತ್ರ ಬರ್ತಿದ್ದೆ, ಆತ್ರಗಾರನಿಗೆ ಬುದ್ಧಿ ಮಾಡದ ಆತ್ರ ಆತ್ರವಾಗಿ ಏನೋ ಮಾತು ಸ್ವಲ್ಪ ಹಂಗೆ ಸ್ವಲ್ಪ ಬಂದಾಗ ಸ್ವಲ್ಪ ಉಸಿರನ್ನ ಜೋರಾಗಿ ಹೇಳಿದು ಬಿಟ್ಕೊಂಡು ಆಮೇಲೆ ಓ ನಾನು ಜೂನಿಯರ್ ದೇವರು ಸ್ವಲ್ಪ ಎಚ್ಚರಿಕೆಯಾಗಿ ಮಾತಾಡಬೇಕು. ಬೈ ಚಾನ್ಸ್ ದೇವರು ಏನಾದರೂ ಮಾತಾಡ್ಬಿಟ್ರೆ ಮೋಶ ಏನಂತಾನೆ, ದೇವರೇ ದೇವ್ರ ಕೋಪ ಬರ್ತಿದ್ದಲ್ವಾ, ನಾನೇನು ಮಾಡ್ತೀನಿ ಇವ್ರನ್ನೆಲ್ಲ ಅಳಸಾಕ್ಬಿಟ್ಟು ಇನ್ನೂ ಬೇರೆ ಇದು ಮಾಡ್ತೀನಿ ಅಂದ್ರೆ ಹಾಗಾದ್ರೆ ನನ್ನ ಹೆಸರು ಬೇಕಾದ್ರೆ ಜೀವಬದ ಪಟ್ಟಿನ ತೆಗೆದಾಕ್ಬಿಡು, ದಯವಿಟ್ಟು ತೆಗಿಬೇಡ ಯಾಕಂದ್ರೆ ನಿನಗೆ ಅವಮಾನ ಆಗ್ತೈತೆ. ಹೇಳ್ದೆ ಇಲ್ಲ ಮಾತಾಡಿ, ದೇವ್ರ ಮಾತನ್ನೇ ಮೋಶೆ ಕಂಟ್ರೋಲ್ ಮಾಡ್ತಾನೆ. ಬಾ ದಯಸೆ ದಯಸೆ ಅಂದ್ರೆ ಪೇಸ ಹೇಳೋದಪ್ಪ ನೀ ಪೇಸನ ಅವಳತ್ತ. ದೇವ್ರು ಮಾತಾಡಿದ್ರೆ ಆ ಪವರ್ ಇರುವಾಗ ಅದೇ ಅಥಾರಿಟಿ ಅದೇ ಪವರ್ ಅದೇ ಶಕ್ತಿಯನ್ನು ನಮ್ಮೊಬ್ಬೊಬ್ಬರ ಒಳಗಡೆ ದೇವರಿಟ್ಟಿರುವ ದೇವನಾಗಿ ಆಮೇನ್. ಅವ್ರ ಬಾಯಿಂದ ಬಂದ ಮಾತಿಗೆ ಅವ್ರ ಬಟ್ಟೆ ಅರಿಲಿಲ್ಲ, ಅವ್ರ ಚಪ್ಪಲಿ ಸವಿಲಿಲ್ಲ. 40 ವರ್ಷ ಸುತ್ತಾಡ್ಕೊಂಡಿದ್ರು ಸೂಪರಾಗಿ ಊಟ ಮಾಡ್ಕೊಂಡಿದ್ರು. ಆ ಪುಣ್ಯಾತ್ಮರು ಎಲ್ಲ ಹೇಳ್ತಾರೆ ತುಂಬ ಕಷ್ಟ, ಅವನು ಕಷ್ಟಪಟ್ಟನ ಆಗಲಲ್ಲಿ ಎ ಸಿ ಈಗ ತಾನೆ ಆಡಿದ್ವಿ ಮೇಘಸ್ತಂಭ ಎ ಸಿ ಫುಲ್ ಎ ಸಿ. ಈ ದೌಲತ್ ಇಲ್ದಿರ ಇರ್ತಿದ್ದ ಇವರಿಗೆ ಸ್ವಲ್ಪ ಬಿಸಿಲು ಬಿಟ್ಟಿರ್ಬೇಕಾಗಿತ್ತು, ದೇವರು ಉಲ್ಟ ಮಾಡಬೇಕಾಗಿತ್ತು. ರಾತ್ರಿಯಲ್ಲಿ ರಾತ್ರಿಯಲ್ಲಿ ಮೇಘಸ್ತಂಭ ಮಾಡಿದರೆ ಅವಾಗ ಸ್ವಲ್ಪ ಬಿಸಿ ಗೊತ್ತಾಗ್ತಿತ್ತು. ಆಗಲೂ ಎಲ್ಲ ಏನಂತೆ, ದೇವರೇ ಮೇಘಸ್ತಂಭ, ಅವನು ಎ ಸಿ ಎ ಸಿ ಆಗಿ ನಿಂತ್ಕೊಂಡ್ರಂತೆ ಅವರು ಎ ಸಿ ಆಗಿ. ನೋಡಿ ದೇವರು ಎಷ್ಟು ಒಳ್ಳೆಯವರಲ್ವಾ, ಎಷ್ಟು ಒಳ್ಳೆಯವರು ದೇವರು. ನೋಡಿ ಯಾವಾಗಲೂ ಪ್ರೇಯರ್ ಮಾಡುವಾಗ ದೇವರೇ ಅಂಥ ಕೆಟ್ಟ ಕೆಟ್ಟದಾಗಿ ಮಾತಾಡಿದ ಜನಗಳಿಗೆ ಎ ಸಿ ಆಗಿ ನಿಂತ್ಕೊಂಡಿದೆ ದೇವರೇ, ಖಂಡಿತ ಇವತ್ತು ನನಗೂ ನೀನು ಮೇಘಸ್ತಂಭವಾಗಿದೆ, ನನಗೂ ನೀನು ಅಗ್ನಿಸ್ತಂಭವಾಗಿದೆ, ಒಂದು ಥ್ಯಾಂಕ್ಸ್ ಹೇಳ್ರಿ. ದೇವರು ಫಿದಾ ಆಗ್ತಾ ನೋಡಿ ಆಮೇ ಎಷ್ಟು ಜನ ಇದ್ದೀರ, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ನಾನು ಕಲ್ತ್ಕೊತಾ ಇದ್ದೀನಿ. ಆಮೇ ಹೇಳಿ, ನಾನು ದೇವರ ಹೋಲಿಕೆ, ನಾನು ದೇವರ ಸ್ವರೂಪ. ನೋಡ್ರಿ ರಾತ್ರಿ ಒಂದು ಕಲ್ತ್ಕೊಳ್ರಿ, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? ನೀವು ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದರಿಂದ ಆದ ಲಾಭವೇನು? ಒಂದು ನಿಮಿಷ, ಅಂದ್ರೆ ನಾವು ದೇವರ ನಂಬಿ ಇಷ್ಟು ವರ್ಷ ಚರ್ಚಿಗೆ ಬಂದು ಕೈ ತಟ್ಟಿ ಅಲೆಲುಯಾ ಅಂತ ಹೇಳಿ, ಇವಾಗ ಕೆಲವು ಬಾರಿ ನಾವು ಚರ್ಚಿಗೆ ಬಂದಾಗ ಏನೇ ಕೊಟ್ಟರು ಏನೇ ಮಾಡಿದ್ರು ನಮ್ಮ ಸ್ಥಿತಿ ಹಂಗೇ ಇರ್ತೈತೆ ನೋಡಿ. ಇವಾಗ ಕೆಲವ್ರ ಸ್ಥಿತಿ ಹಂಗೆ ಇದೆ. ಅದು ಒಂದು ಹೇಳ್ತೇನೆ, ಇಲ್ಲೇ ನಿಮ್ಮ ಪರೀಕ್ಷೆಯ ಸಮಯ, ಇಲ್ಲಿ ನೀವು ಸಕ್ಸಸ್ ಥರನೇ ಮಾತಾಡಬೇಕು. ಅವ್ರಿಗೆ ವಿರುದ್ಧ ಅಂತ ಹೇಳಿದ್ರೆ ಅವ್ರನ್ನ ಬೈಯೋ ದೇವ್ರನ್ನ ಬೈಯೋದಲ್ಲ, ನಮ್ಮನ್ನು ಬೈಕೊಂಡ್ರು ಕೂಡ ಅವ್ರನ್ನ ಬೈದಂಗೆ ಲೆಕ್ಕ. ಆಳಾದಿ ಜೀವನ ಏನಕ್ಕೆ ಇರೋ ಬದಲು, ಯಾಕೆ ಈ ದರಿದ್ರವಾದ ಮಕ್ಕಳು, ಯಾಕಿಂತ ಗಂಡ, ಇದೆಲ್ಲ ಏನಕ್ಕೆ ಈ ಕೆಲಸನ, ಕೆಲವರು ಕೆಲಸನೇ ಬೈತಾ ಇರ್ತಾರೆ ಬರೋದು. ನಾನು ಕೆಲಸಕ್ಕೆ ಹೋದ ಪ್ರಮೋಷನೇ ಕೊಡಲ್ಲ, ಹೇಳ್ಬಿಟ್ಟಲ್ಲ ಕೊಡಲ್ಲ ಅಂತ ಹೋಗಿ ಕೊಡಲ್ಲ. ಕೆಲವ್ರು ಹೇಳ್ತಾ ಇರ್ತಾರೆ ಗೊತ್ತಾ, ಏನು ಕಷ್ಟಪಟ್ಟರು ಬ್ರದರ್, ಇವನು ಇಷ್ಟು ವರ್ಷ ಕೆಲಸ ಮಾಡಿದೆ 1 ರೂಪಾಯಿ ಬೋನಸ್ ಕೊಡಲ್ಲ ಅಂತಾನೆ, ಇವ ದಸರಾ ಬೇರೆ ಬರ್ತಾ ಇದೆ, ಬರೋಕ್ಕೆ ಮೊದಲೇ ಇವನು ಹೇಳ್ಬಿಡ್ತಾನೆ. ದೇವರ ಆಮೇನ ಅಂತಾರೆ ಅಲ್ಲಿ. ಯಾವತ್ತಾದ್ರೂ ಬ್ಲೆಸ್ ಮಾಡಿರ್ತೇವಾ? ಇಲ್ಲ, ಖಂಡಿತ ಈ ಕಂಪ್ನಿ ಒಳ್ಳೇದು, ಈ ಕಂಪ್ನಿ ನನಗೆ ಒಳ್ಳೇದು ಮಾಡ್ತಿತ್ತು, ನೆವರ್. ಯಾಕೆ ನಿಮ್ಮ ಮಾತನ್ನ ದೇವರು ಕೇಳಿಸ್ಕೊಂಡು, ನೀವು ದೇವರುಗಳು, ನೀವು ಕಟ್ಟುವವರು, ನೀವು ಬೆಳೆಸುವವರು, ನೀವು ಬೇಡವಾದನ್ನೇ ಕೆಡುವವರು. ಯಾಕೆಂದ್ರೆ ಯು ಆರ್ ಗಾಡ್, ಬೈಬಲ್ ಇಸ್ ಬೈಬಲ್ ಹೇಳ್ತಿದ್ದೆ ನೀವು ದೇವರುಗಳಂತ. ಯಾಕೆ ದೇವರ ಜೀವ ನಿಮ್ಮೊಳಗೆ ಇದೆ ಎಂಬ ಅರಿವಲ್ಲಿ ನಾವು ಜೀವಿಸಬೇಕಾಗಿ. ಎಷ್ಟೋ ಬಾರಿ ನನ್ನ ವಿಷಯದಲ್ಲಿ ಎಷ್ಟೋ ವಿಷಯ ಸಕ್ಸಸ್ ಇಲ್ಲ, ಬಟ್ ನಾನು ಅದನ್ನು ಮಾತಾಡಲ್ಲ, ನಾನು ಯಾವುದೋ ಸಕ್ಸಸ್ ಅಂತಲೇ ಹೇಳೋದು. ದೇವರು ಒಂದು ಕ್ಷಣ ಸಾಕು, ಯಾವುದನ್ನು ಬೇಕಾ ಚೇಂಜ್ ಮಾಡ್ತಾನೆ. ಅಲ್ಲೂಯ್ಯ ಎಷ್ಟನ ಇದ್ದೀರ. ಅದಕ್ಕೆ ದೇವರು ನಮ್ಮ ಮಾತನ್ನು ಕೇಳಿಸ್ಕೊತಾ ಇರ್ತಾನಂತೆ. ಅರಿವಲ್ಲಿ ಇರಬೇಕು, ನಾನು ನಾನು ದೇವರಾಗಿದ್ದೇನೆ, ನಾನು ತುಂಬ ದೇವ್ರಿಗೆ ಬೇಜಾರು ಮಾಡಿದ್ರೆ ಮಾತಾಡೋಕೆ ಹೋಗ್ಬಾರ್ದು. ನಾವೇನು ಅನ್ಸ್ಕೊಂತೀವಿ, ನಾವೆಲ್ಲ ಹಿಂಗಿದ್ದೀವಿ ಪಾಸ್ಟ್ರೆ, ನಮ್ಮ ಮನೆ ಪಕ್ಕದಲ್ಲಿ ಎಲ್ಲರೂ ತಲೆ ಹೊಡಿತಾನೆ ಅವನು, ಎಲ್ರಿಗೂ ಮೋಸ ಮಾಡ್ತಾನೆ, ನೋಡು ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಕೆಲವು ಬಾರಿ ಹೇಳಿರ್ತೇವಲ್ವಾ, ಹೇಳಿರ್ತೇವ ಇಲ್ವಾ, ಕುತ್ಕೊಂಡು ಮಾತಾಡ್ತೀವಿ. ಸುಬಡಕ್ಕ ತಲಕೊಟ್ಟೆವಡಂತ ಬಾವುಗುಂಡಾಡು, ಮೇಮ್ ಸುಸ್ತೆ ಹಿಂಗೆ ಇಟ್ಲೇ ಉಂಡಾಮು, ನೀವೇ ಅಲ್ಲಿ ಮಾತಾಡ್ತಾವದೆ, ನೀವೇನು ನೀವೇನೇನು ಮಾತಾಡ್ತೀಯ. ಅದನ್ನೇ ನೋಡು ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, 14
ದೇವರನ್ನು ಸೇವಿಸುವುದು ವ್ಯರ್ಥ. ನಾವು ಆತನ ವಿಷಯ ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದರಿಂದ ಆದ ಲಾಭವೇನು? ಏನ್ ಲಾಭ? ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಏನಂತೆ, ಇವ್ರು ಯಾರನ್ನ, ನಾವು ಚೆನ್ನಾಗಿದ್ದೇವೆ, ಇಷ್ಟು ನಾವು ಪ್ರೇಯರ್ ಮಾಡಿದ್ದೇವೆ, ಎಲ್ಲ ಪ್ರೇಯರ್ ಅಟೆಂಡ್ ಮಾಡಿದ್ದೇವೆ, ಕಾಣಿಕೆ ಕೊಟ್ಟಿದ್ದೇವೆ, ದಶಮ ಕೊಟ್ಟಿದ್ದೇವೆ, ನಾವಿನ್ನೂ ಹಂಗೆ ಇದ್ದೇವಲ್ಲ, ನಮ್ಮ ಎದುರುಗಡೆ ಅಹಂಕಾರಿಗಳೆಲ್ಲ ಚೆನ್ನಾಗಿದ್ದಾರಲ್ವಾ? ಈ ಮಾತನ್ನ ದೇವರುಗಳಾದ ನೀವು ಯಾವುದೇ ಕಾರಣಕ್ಕೂ ಆಡಬಾರ್ದು. ದೇವರು ಗೊತ್ತು ಯಾವ ಟೈಮ್ನ ಅಹಂಕಾರಿಗಳ ಮಟ್ಟ ಆಗ್ಬೇಕಂತ. ಅಂದಿದ್ದೀರಾ ಇಲ್ವಾ, ಅನ್ಕೊಂಡಿದ್ದೀವ ಇಲ್ವಾ? ಎಷ್ಟು, ಯಾಕಂದ್ರೆ ಇದನ್ನ ಮಾತಾಡಿರ್ತೇವೆ, ಆದರೆ ಒಂದು ನಂಬ್ರಿ, ನೀವು ದೇವರುಗಳು, ದೇವರ ಜೀವ ನಿಮ್ಮಲ್ಲಿದೆ. ಅವತ್ತು ದೇವರು ಆಡಿದ ಮಾತಲ್ಲಿ ಅವರಿಗೆ ಎಲ್ಲ ಉಂಟಾಯಿತು. ಈಗ ನೀನು ಆಡುವ ಮಾತಲ್ಲೇ ನೀನು ಕಟ್ಟಲ್ಪಡ್ತೀಯ. ನೀನು ಮಾತಾಡಬೇಕು, ನೀನು ಮಾತಾಡಬೇಕು. ಕಮ್ ಆನ್ ಸ್ಪೀಕ್ ದ ಮೈಟಿ ನೇಮ್ ಆಫ್ ಜೀಸಸ್. ನಾಲ್ಕನೇ ಅಧ್ಯಾಯಕ್ಕೆ ಬನ್ನಿ, ಇವಾಗ ಆನ್ಸರ್ ದೇವರು ಕೊಡ್ತಾರೆ ನೋಡಿ. ನಾಲ್ಕನೇ ಅಧ್ಯಾಯಕ್ಕೆ ಬನ್ನಿ, ಒಂದನೇ ವಚನ ಓದಿ ನೋಡ್ರಿ. ನಾಲ್ಕನೇ ಅಧ್ಯಾಯದಲ್ಲಿ ಆನ್ಸರ್ ಮಾಡ್ತಾರೆ ದೇವರಲ್ಲಿ. ಈಗೋ ಆ ದಿನವೂ ಬರುತ್ತಿದೆ, ಆ ದಿನವೂ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು, ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಏನಂದೆ? ಹೊಟ್ಟಿನಂತಿರುವರು. ಹೊಟ್ಟು, ನೀವು ನೆನ್ಸ್ಕೊಂಡಿದ್ದೀರಾ ಅವರು ಒಳ್ಳೆ ಸೌದೆ ಅಂತ, ಅವರು ಹೊಟ್ಟೆ. ಇವತ್ತು ಅವ್ರು ನಿಮ್ಮ ಮುಂದೆ ಮೆರಿತಾ ಇರ್ಬೋದು, ಇವತ್ತು ನಿಮ್ಮ ಮುಂದೆ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು. ನೀವು ಅವ್ರನ್ನ ಹೊಗಳ್ಬೇಡಿ. ಇವತ್ತು ನೋಡಿ, ಸಭೆಯನ್ನು ಒಡೆಯೋನ ಹೊಗಳ್ತಾ ಇರ್ತಾರೆ. ಅಯ್ಯೋ, ಅವರು ತುಂಬ ಪವರ್. ಹೇ, ಅವನ್ ಪವರ್ ಅಲ್ಲ, ನೀನೇ ಪವರು. ಅವನ್ ಪವರ್ ಬರೀ ಒಟ್ಟು, ಪಕ್ಕದ ಹೇಳ್ರಿ, ಒಟ್ಟು. ಒಟ್ಟು ಅಂದರೆ ಗೊತ್ತಾ, ರಾಗಿ ಎಲ್ಲ ಇದು ಮಾಡಿದ್ಮೇಲೆ ಏನು ಬರ್ತಿದೆ? ಹಾಂ ಹೇಳ್ರಿ, ಒಟ್ಟು. ದೇವರೇ ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನೀನು ಅವನನ್ನು ಹೊಗಳ್ಬೇಡ, ಯಾವುದನ್ನ ಹೊಗಳ್ಬೇಡ. ನೀನು ಗ್ರೇಟ್, ಅವನು ಗ್ರೇಟ್ ಅಲ್ಲ, ನೀನು ಗ್ರೇಟ್, ನಿನ್ನ ಮಾತುಗಳು ಗ್ರೇಟ್. ನೀನು ಮಾತಾಡಬೇಕು, ಎಚ್ಚರಿಕೆಯಿಂದ ಮಾತಾಡು, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾಕಂದ್ರೆ ನೀನು ದೇವರಿಂದ ಹುಟ್ಟಿದವನು, ನೀನು ದೇವರ ಸ್ವರೂಪ, ನೀನು ದೇವರ, ನೀನು ದೇವರು. ನಾವು ಅವನ ಬಗ್ಗೆ ಮಾತಾಡಿಸ್ಬಾರ್ದು. ಅದಕ್ಕೆ ದೇವರು ದುಷ್ಟನನ್ನು ಉಂಟು ಮಾಡಿದೆ ನಾನೇ. ನೀನೇನು ತಲೆ ಕೆಡಿಸ್ಕೊಂತೀಯ? ಅವನು ಯಾವಾಗ ಹೊಡಿಬೇಕೋ ಹೊಡಿತೀನಿ. ನೀನು ಅವನ ಬಗ್ಗೆ ಮಾತಾಡಬೇಡ, ನನಗೆ ಗೊತ್ತು ಅವನು ಯಾವಾಗ ಹೊಡಿಬೇಕಂತ. ಅವನಿಗೊಂದು ಚಾನ್ಸ್ ಕೊಟ್ಟಿದ್ದೀನಿ ನಾನು. ಬಟ್ ನಿನ್ನ ಪೊಸಿಷನ್ ಕಾಪಾಡ್ಕೊ, ನಿನ್ನ ಮಾತನ್ನು ಕಾಪಾಡ್ಕೊ, ನಿನ್ನ ಯೋಚನೆ ಕಾಪಾಡ್ಕೊ. ನೀನು ದೇವ್ ನನ್ನ ಮಾತನ್ನು ಮಾತಾಡು. ಆಮೇನ್, ಅಲ್ಲೆಲೂಯ. ಇದೀರ ಅರ್ಥ ಆಗ್ತಿದೆಯಾ? ಎಷ್ಟನಿಗೆ ಅರ್ಥ ಆಯ್ತು ನೋಡ್ರಿ. ಹಳೆ ಒಡಂಬಡಿಕೆ ಜನಗಳಲ್ಲಿ ಪರಿಶುದ್ಧಾತ್ಮ ಒಳಗಡೆ ವಾಸ ಮಾಡಲಿಲ್ಲ, ಅವ್ರ ಕೈನಲ್ಲಿ ಬೈಬಲು ಇರಲಿಲ್ಲ. ಯೇಸು ಸ್ವಾಮಿ ಮಾಂಸವಾಗಿ ಆ ಕಾಲದಲ್ಲಿ ಇನ್ನೂ ಬರಲಿಲ್ಲ, ಬಂದಿದ್ದಿಲ್ಲ ನಮ್ಮ ಕಾಲದಲ್ಲೇ. ನಮಗೆ ಎಷ್ಟು ಫೆಸಿಲಿಟಿ ಅಂದರೆ ನಾವು ಧೈರ್ಯವಾಗಿ ಮೂವ್ ಆಗ್ಬೋದು. ಯಾಕೆಂದರೆ ಇವತ್ತು ಆ ಮೂವಿಂಗ್ ಇಲ್ಲದ ಕಾರಣನೇ ಇವರು ಅಪೋಜಿಷನ್ ಪಾರ್ಟಿನೇ ಹೊಗಳ್ತಾ ಇದ್ದಾರೆ. ಇವಾಗ ನೋಡಿ, ಒಂದೇ ಒಂದು ಉದಾಹರಣೆ, ನಿಮಗೆಲ್ಲ ಗೊತ್ತು. ಯುದ್ಧ ಭೂಮಿಯಲ್ಲಿ ಗೋಲಿಯಾತ ನಿಂತಿದ್ದಾನೆ, ಕರೆಕ್ಟಾ? ಎದುರುಗಡೆ ಇಸ್ರೇಲ್ ಜನಗಳಿದ್ದಾರೆ. ಇಸ್ರೇಲ್ ಜನಗಳು ಯಾರನ್ನ ಹೊಗಳ್ತಾ ಇದ್ದಾರೆ? 17 ಅದೇ ನೋಡ್ರಿ, ಏನಿದೆ ಅಂತ ನೋಡಿ. ಯಾರನ್ನ ಹೊಗಳ್ತಾ? ಫಿಲಿಸ್ಟೀನ್ ಹೊಗಳ್ತಾ ಇದ್ದಾರೆ. ಆದರೆ ಅಲ್ಲೊಬ್ಬ ನಮ್ಮಂತವನು ಬಂದ, ಅಂದರೆ ಮುಂದೆ ಒಂದು ಗುರುತಾದ ವ್ಯಕ್ತಿ, ಅಂದರೆ ನ್ಯೂ ಕ್ರಿಯೇಷನ್ಗೆ ಗುರುತಾದ ವ್ಯಕ್ತಿ, ಹೊಸ ಒಡಂಬಡಿಕೆಗೆ ಒಂದು ಹೇಳ್ತಾರಲ್ಲ, ಒಂದು ಸ್ಯಾಂಪಲ್ ಪೀಸ್ ಅಂತಾರೆ ನೋಡಿ. ಹೊಸ ಒಡಂಬಡಿಕೆ ಸ್ಯಾಂಪಲ್ ಪೀಸ್ ದಾವಿದ ಕೂಡ, ಹೊಸ ಒಡಂಬಡಿಕೆ ಸ್ಯಾಂಪಲ್ ಪೀಸ್ ಅಬ್ರಹಾಮ ಕೂಡ, ಅವರೆಲ್ಲ ಸ್ಯಾಂಪಲ್. ಇವತ್ತು ನಾವೆಲ್ಲ ರಿಯಲ್. ಆಮೇನ್. ಈಗ ನೋಡ್ರಿ ನೋಡ್ರಿ, ನಮ್ಮ ಯೋಗ್ಯತೆ ಏನದ ನಮ್ಗೆ ಗೊತ್ತಾಗ್ಬೇಕು. ಯಾವತ್ತೂ ಅಷ್ಟೇ, ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ಇವತ್ತು ಅಲ್ಲಿ ಯುದ್ಧದ ಪರಿಸ್ಥಿತಿ, ದಾವಿದನ ಪರಿಸ್ಥಿತಿ ಏನು, ಕುರಿಕಾಯ ಕಳಿಸಿದ್ರೆ ಅವನ ಪರಿಸ್ಥಿತಿ ನಿಹೀನವಾಗಿದೆ. ಆದರೆ ಅವನ ಅಥಾರಿಟಿ ಅಲ್ಲಿ ತೋರಿಸ್ತಾನೆ, ಅವನ ಅಥಾರಿಟಿ, ಅವನ ಕೆಪಾಸಿಟಿ. ಅಥಾರಿಟಿ ತೋರಿಸಿದ ತಕ್ಷಣ, ಗೋಲೆದ ಸತ್ತಿದ ತಕ್ಷಣ ಅವನು ರಾಜ ಆಗ್ಬಿಟ್ನ? ಆಗಲಿಲ್ಲ, ಸ್ವಲ್ಪ ಟೈಮ್ ಆಗ್ತಿದೆ, ಟೈಮ್ ಆಗ್ತಿದೆ. ಆ ಗ್ಯಾಪಲ್ಲಿ ನೀನು ಬಂದು ಕೇರ್ಫುಲ್ ಆಗಿರ್ಬೇಕು. ಅಲ್ಲೆಲ್ಲೂಯ. ಹೇಳೋದು ಅರ್ಥ ಆಗ್ತಿದೆ ನೋಡ್ರಿ. ಹಗಲು ರಾತ್ರಿ 40 ಐ ಥಿಂಕ್ 40 ಏನು ಮಾಡಿದ್ರಂತೆ, ಅವನು ಬಂದು ಇವ್ರು ಏನು ಮಾಡ್ತಾ ಇದ್ದಂತೆ, ಬೆದರಿಸ್ಬಿಟ್ಟು ಹೋಗ್ತಾ ಇದ್ದಂತೆ. ಆಗ ಇವರು ಯಾರನ್ನ ಹೊಗಳ್ತಾ ಇದ್ದಾರೆ ಅಲ್ಲಿ,
ಅದನ್ನ ಮಾತ್ರ ಓದಿ ಸಿಕ್ತಾ ಅದು. ಒಂದು ಸಾಮ್ಯವೆಲ್ಲ ಓದಿ ಅದಿನ ಅದಿನ ದೇವರಿಂದ ಹುಟ್ಟಿದ ಎಲ್ಲರೂ ಲೋಕವ ಜಯಿಸು. ಓದ್ರಿ ಹನ್ನೊಂದು, ಎಲ್ಲರೂ ಓದ್ರಿ ಹನ್ನೊಂದು ಹದಿನೇಳು ಹನ್ನೊಂದು. ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಷ್ಟಿಯರ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಏನಂತೆ, ಯಾರ ಮಾತು ಕೇಳಿ? ಫಿಲಿಷ್ಟಿಯರ ಮಾತು. ಅದು ಬಿಟ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಅವನು ಚಿಕ್ಕಂದಿನಿಂದಲೂ ಅವನು ಯುದ್ಧ ವೀರ. ಯಾರು ಹೇಳೋದು? ಅದನ್ನೇ ದೇವ್ರ ಕೆಟ್ಟ ಮಾತು ಅಂತ ಹೇಳೋದು. ನಿಮ್ಮ ವಿಲ್ಲನ್ ನಿಮ್ಮ ಪ್ರಾಬ್ಲಮ್ ದೊಡ್ಡದಾಗಿ ಮಾತಾಡ್ತಿರಲ್ಲ, ಅದೇ ಕೆಟ್ಟ ಮಾತು. ಅಂತ ಮಾತನ್ನ ನೀವು ಮಾತಾಡ್ಬೇಡ್ರಿ ಅಂತ ಮಲಾಖಿ ಪ್ರವಾದಲ್ಲಿ ದೇವ್ರು ಹೇಳ್ತಾ ಇರೋದು. ನನಗೆ ಕೇಳಿಸುವಂತೆ ನೀವು ಕೆಟ್ಟದಾಗಿ ಮಾತಾಡ್ಬೇಡ್ರಿ. ಯಾವುದು? ನಿನ್ನ ವಿರೋಧಿಯನ್ನ, ನಿನ್ನ ಪ್ರಾಬ್ಲಮ್ನ ನಿನ್ನ ದೊಡ್ಡದಾಗಿ ಬಿಂಬಿಸಿ ಮಾತಾಡದೆ ಕೆಟ್ಟ ಮಾತು. ಹಲೋ ದೇವರುಗಳ ಗಾಡ್ಸ್ ಇದ್ದೀರಾ? ಅರ್ಥ ಆಗ್ತಾ ದೇವರುಗಳ ಹೇಳ್ರಿ. ದೇವರುಗಳ ದೇವ್ರೆ, ಇವಾಗ ನೋಡಿ ಜನರಲ್ ಆಗಿ ಏನ್ ದೇವ್ರೆ ಬಾ ದೇವ್ರೆ ಅಂತ ಕರಿತಾರೆ ಗೊತ್ತಾ? ಹಾ ಕೇಳಿದ್ದೀರಾ? ನಮ್ಮ ನಾವೆಲ್ಲ ಹುಡುಗರಿರುವಾಗೆಲ್ಲ ಹಳ್ಳಿ ಕಡೆಯಲ್ಲಿ ಹಂಗೆ ಕರೀತಾರೆ. ಏನ್ ದೇವ್ರೆ ಬನ್ನಿ ದೇವ್ರೆ ಅಂತ. ಏನ್ ದೇವ್ರು ಚೆನ್ನಾಗಿದೆ ದೇವ್ರು? ನೋಡ್ರಿ ಅವ್ನಿಗೆ ಹೆಂಗೋ ಗೊತ್ತಿದೆ ಬೈಬಲ್ ದೇವ್ರು ಅಂತ ನಮ್ಮನ್ನ ಕರೆದಿದಾರಂತ, ಬಟ್ ನಮ್ಮ ಕ್ರೈಸ್ತರು ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ನೋಡ್ರಿ ಅವನ ಅವ್ನು ಚಿಕ್ಕಂದಿನಿಂದಲೂ ಯುದ್ಧ ವೀರ. ಎಷ್ಟು ಎಷ್ಟನೇ ವಾಕ್ಯ? ಓದಿ. ಸೌಲನು ಅವನಿಗೆ, ಸೌಲನು ನೋಡಿ ಯಾರು ರಾಜ ಸ್ಟೇಟ್ಮೆಂಟ್ ಇದೆ, ರಾಜನ ಸ್ಟೇಟ್ಮೆಂಟ್. ಯಾರ ಸ್ಟೇಟ್ಮೆಂಟು? ದೇಶದ ಜನಗಳನ್ನ ಕಾಯುವ ರಾಜನ ಸ್ಟೇಟ್ಮೆಂಟ್. ಹಿಂಗಿದ್ರೆ ಯಾವ ಕತೆ ನೋಡಿ. ನೀನ್ ರಾಜ ಪಕ್ಕ ಹೇಳ್ರಿ, ನೀನ್ ರಾಜ. ನಿನ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರ್ಲಿ, ಹೇಳ್ರಿ. ನೀನ್ ರಾಜ, ನಿನ್ ದೊರೆ. ರಾಜನ ಬಾಯಿಂದ ಬರುವ ಮಾತು ಅದು ನೆರವೇರ್ಬೇಕು. ಬೈಬಲ್ ಹಂಗೆ ಹೇಳ್ತಿದೆ. ಯಾವ್ದ್ರಲ್ಲಿ? ಪ್ರಸಂಗಿಯಲ್ಲಿ ಹೇಳ್ತಿದೆ. ಕರೆಕ್ಟ್. ರಾಜನ ಮಾತು ಅದಕ್ಕೆ ರೆಸ್ಪೆಕ್ಟ್ ಇದೆ ಅಂದೆ. ಆಗ ರಾಜ ಬಂದ್ಬಿಟ್ಟು ಯಾರನ್ನ ಹೊಗಳ್ಬೇಕ್ರಿ? ಒಂದ ದೇವ್ರನ್ನ ಹೊಗಳ್ಬೇಕಿಲ್ಲ, ಅವನ ಹೊಗಳ್ಕೊಬೇಕು. ಇವನು ಹೋಗ್ಬಿಟ್ಟು ಯಾರನ್ನ ಹೊಗಳ್ತಾ ಇದ್ದಾನೆ? ಯಾರ ಹತ್ರ ಹೇಳ್ತಾ ಇದ್ದೀನಿ ಮಾತನ್ನ? ಕುರಿ ಕಾಯ ಹುಡುಗ ಹತ್ರ ಹೇಳ್ತಾ ಇದ್ದಾನೆ. ಏನಂತ? ಸೌಲನವನಿಗೆ, ನೀನು ಅವನೊಡನೆ ಕಾದಲಾಡರಿ. ನೀನು ಅವನೊಡನೆ ಕಾದಾಡಲಾರೆ ಅಂದ್ರೆ ಯುದ್ಧ ಮಾಡಕ್ ಆಗೋದಿಲ್ಲ. ನೀನು ಇನ್ನೂ ಹುಡುಗನು, ನೀನು ಹುಡುಗನು. ಹೇಳ್ರಿ ಜೋರಾಗಿ ಹೇಳ್ರಿ, ನೀನ್ ಇನ್ನೂ ಹುಡುಗನು. ಹೇಳ್ರಿ, ನೀನು ಇನ್ನೂ ಹುಡುಗನು. ನೀನು ಬಚ್ಚ, ನಿನ್ನೆ ತಾ ಬ್ಯಾಪ್ಟಿಸಂ ತಗೊಂಡಿದ್ಯಾ? ನಿನ್ನೆ ಬ್ಯಾಪ್ಟಿಸಂ ತಗೊಂಡು, ಇವತ್ ತಗೊಂಡು, ಇವತ್ ಬೆಳಿಗ್ಗೆ ತಗೊಂಡು, ಬಟ್ ದೇವರ ಜೀವ ನಿನ್ನಿದೆ. ನೀನು ದೇವರೇ. Let's speak in the mighty name of Jesus. Hallelujah. ಇದ್ದೀರ? ಯಾರನ್ನ ಯಾರು ಹೊಗಳ್ತಾ ಇದಾರೆ? ಈಗ ನೀವುಗಳು ಎಷ್ಟು ಜನ ಇಲ್ಲಿ ಕೂತಿರೋರು, ಯಾವ್ಯಾವ ಪ್ರಾಬ್ಲಮ್ ಹೊಗಳಿರಲ್ಲ. ಅದಾಗದೇ ಇಲ್ಲ ಬ್ರದರ್. ಅವ್ನು ಸಂಬಳ ಕೊಡೋದೇ ಇಲ್ಲ, ಜಾಸ್ತಿ ಮಾಡದೆ ಬ್ರದರ್. ಈ ಬಿಸ್ನೆಸ್ ಆಗಂಗಿಲ್ಲ ಬ್ರದರ್. ಈ ಬಿಸ್ನೆಸ್ ನಂಗೆ ಬರೋಂಗಿಲ್ಲ ಬ್ರದರ್. ಏ ನೀನು ಗೋಲಿ ಹತ್ತಿ ನೀನು ಹೊಗಳ್ತೀಯಾ? ನೀನು ಮಾತಾಡಿ, ಬಿಸ್ನೆಸ್ ನಂಗೆ ಬಂದೇ ಬರ್ತಿದೆ, ಈ ಕೆಲಸ ನಂಗೆ ಬಂದೇ ಬರ್ತಿದೆ. ಕಮೋನ್, ನೀವು ಹೇಳಿದ್ರೆ ನಾನು ಓದಿರೋದಕ್ಕೆ ಬರಲ್ಲ ಪಾಸ್ಟ್ರೆ. ನೋ ನೆವ, ನನಗೂ ಹಂಗೆ ಹೇಳಿದ್ರು. ಆಮೇನ್. ನಮ್ಮ ಮಧ್ಯದಲ್ಲಿ ಒಬ್ಬ ಇವ್ರು ಬಂದಿದ್ರು, ಯಾರು ಗೊತ್ತಾ? ಅಬುಧಾಬಿಯಿಂದ ಕೆಲಸ ಮಾಡೋ ಒಬ್ಬ ಪ್ರಕಾಶ್ ಅಂತ ಒಬ್ರು ಬಂದಿದ್ರು. ಏನವ್ರ ಹೆಸರು? ಫುಲ್ ನೇಮ್ ಸಂ ಪ್ರಕಾಶ್ ಅಂತ ಒಬ್ರು ನಮ್ಮ ಹಳೆಯ ಚರ್ಚೆಗೆ ಬಂದಿದ್ರು. ಅವ್ರು ಇವಾಗ ಅಲ್ಲೇ ಅಬುಧಾಬಿಯಲ್ಲಿ ಇದ್ದಾರೆ, ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು. ಅವರು ಪ್ರತಿ ಸಾರಿ ಅವ್ರ ಎಜುಕೇಷನ್ಗೆ, ಅವ್ರ ಓದಿಗೆ ಅಲ್ಲಿ ಒಂದು ದೊಡ್ಡ ಪೋಸ್ಟ್ ಸಿಗೋದೇ ಇಲ್ಲ. ಆದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರಂತೆ, ಈ ಪೋಸ್ಟ್ ನಂಗೆ ಸಿಗೋದು, ನಾನು ಅಲ್ಲೇ ಕೂತ್ಕೊಳ್ಳೋದು. ಅಲ್ಲಿ ಸುಮಾರು ವರ್ಷ ಅದನ್ನು ಕನ್ಫರ್ಸ್ ಮಾಡ್ತಾ ಇದ್ರಂತೆ. ಒಂದಿನ ಇಂಟರ್ವ್ಯೂಗೆ ಹೋದ್ರಂತೆ, ಅವ್ರು ಕೇಳಿದಂತೆ ಏನು ಓದಿದ್ದೀರಾ ಅಂತ. ಎಲ್ಲ ಏನು ಕೇಳೋದು? ಫಸ್ಟ್ ಓದಿದ್ರನ್ನು ಕೇಳೋದು. ಬಟ್ ಇವ್ರ ಹೆಸರು ಕೇಳಿದ್ದೇನೆ ಆ ಇಂಟರ್ವ್ಯೂ ತೆಗೆಯೋರು ಬಿಲೀವರ್ ಅಲ್ವಾ, ಸ್ವಲ್ಪ ಯೇಸು ಸಂಪೇಕ ಬಂದು ಹೇಳಿ ಅಂತ. ಇವ್ರಿಗೆ ಸಿಕ್ಕಿದ ಚಾನ್ಸು ಫುಲ್ ಗಾಸ್ಪಲ್ ಹೇಳ್ಬಿಟ್ರು, ಹೋಗಿ ನೀವು ಅಪಾಯಿಂಟ್. ನೋಡ್ರಿ ದೇವ್ರು ಹೆಂಗೆಂಗೆ ಎಲ್ಲೆಲ್ಲಿ ಆ ಮನುಷ್ಯನಿಗೂ ಆ ಕೆಲಸಕ್ಕೂ ಸಂಬಂಧ ಏನಿಲ್ಲ. ಆ ಮನುಷ್ಯ ಓದಿರೋದು ತುಂಬ ಕಮ್ಮಿ, ಬಟ್ ಆ ಮನುಷ್ಯ ಸಿಕ್ಕಿದ ಕೆಲಸ ದೊಡ್ಡ ಪೋಸ್ಟ್. ನೋಡ್ರಿ ನೀವು ರಾಜರು, ರಾಜನ ಮಾತು ಅಲ್ಲಿ ಚೆನ್ನಾಗಿದೆ ನೋಡಿ. ಪ್ರಸಂಗಿಲಿ ನಾಲ್ಕನೇ ಅಧ್ಯಾಯ ಇರಬೇಕು. ರಾಜನ ಮಾತು ಯಾರು ತೆಗೆದ ಅವರೇ ಓದ್ರಿ.
ಕಮ ಆನ್, ನಾಲ್ಕು ಹತ್ತಿರಬೇಕು, ಎಂಟು ನಾಲ್ಕ, ಸಾರಿ ಪ್ರಸಂಗಿ ಎಂಟು ನಾಲ್ಕು. ರಾಜನ ಮಾತಿಗೆ ಅಧಿಕಾರ ಉಂಟು ಹೇಳ್ರಿ, ರಾಜನ ಮಾತಿಗೆ ಅಧಿಕಾರ ಉಂಟು, ಬರ್ಕೊಳ್ರಿ. ಪ್ರಕಟಣೆ ಎಂಟು, ಪ್ರಕಟಣೆ ದಿನ ಪ್ರಸಂಗಿ, ಸಾರಿ ಪ್ರಸಂಗಿ, ಪ್ರಸಂಗಿ ಎಂಟು ನಾಲ್ಕು. ಎಲ್ರು ಓದಿ ನೋಡೋಣ, ನೀವು ರಾಜ, ಈಗ ನೀವೇ ರಾಜ. ರಾಜನ ಮಾತಿಗೆ ಅಧಿಕಾರ ಉಂಟು, ಈಗ ಹೇಳ್ರಿ, ನಿಮ್ಮ ಹೆಸರು ಹಾಕೊಂಡು ಹೇಳ್ರಿ ಅದನ್ನು. ರಾಣಿಯ ಮಾತಿಗೆ ಅಧಿಕಾರ ಉಂಟು, ನೀನು ರಾಣಿನೇ ಬಿಡಮ್ಮ, ನಿಮ್ಮ ನಿಮ್ಮ ಹೆಸರು ಹಾಕೊಳ್ಳಿ. ಅದೇನ ಅವಳ ಮೊಳ್ಳಮ್ಮ ಪಡಿಂಗ್ ಕದರ ಪಡಿಂಗ್ ಮೇರಿನ ವಾರ್ತೆ ಹೆಂಗೆ ಅಪ್ಪಡಿ ಪಡಿಕೋ. ಹಲೋ, ನಾನು ಐ ಆಮ್ ನಾಟ್ ಜೋಕಿಂಗ್, ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಇದು ಬೈಬಲ್ ಸ್ಟಡಿ, ತಿಳ್ಕೊಳ್ಳಿ. ನಿಮ್ಮ ಅಧಿಕಾರ, ನಿಮ್ಮ ಕೆಪಾಸಿಟಿ ಏನು ಅಂತ, ಅದ್ರ ಮಧ್ಯದಲ್ಲೇ ಸೂಪರ್ ರಚನೆ ನಡೀತಾ ಇರ್ತೈತೆ. ಇದ್ದೀರಾ ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಯಾಕಂದ್ರೆ ಬೈಬಲ್ ಸ್ಟಡಿಗೆ ಬರುವಂಥ ವ್ಯಕ್ತಿಗಳು ಕಲ್ತ್ಕೊಬೇಕಂತ ಬರ್ತಾರೆ ಹೊರತು ಏನೋ ಕೇಳ್ಬಿಡು ಹೋಗಮ್ಮ. ನೀವು ಕಲ್ತ್ಕೊಳ್ಳಿ, ಇವತ್ತಿಂದ ಸ್ವಲ್ಪ ಚೇಂಜ್ ಆಗ್ರಿ, ಸ್ವಲ್ಪ ಹಂಗೆ ಸ್ವಲ್ಪ ಹಂಗೆ ಸ್ವಲ್ಪ ಹಂಗೆ ಜಾಸ್ತಿ. ಯಾಕಂದ್ರೆ ಅದೇನು ಹುಟ್ಟುಕೊಂಡು ಸುಟ್ಟರು ಹೋಗಲ್ಲ ಅಂತ ನೋಡಿ, ಅದು ಅದು ಕೆಲವು ಬಾರಿ ಸ್ವಲ್ಪ ಕಷ್ಟ, ಬಟ್ ಪ್ರಾಕ್ಟೀಸ್ ಮಾಡಿ. ನಾವು ಸುಮಾರು ವರ್ಷ ಆಯ್ತು ಅದನ್ನ ಕಂಟ್ರೋಲ್ ಮಾಡೋಕ್ಕೆ, ಬಾಯಿನ. ಹಲೋ, ನಾಲಿಗೆ ನೀರಿದೆಯಲ್ಲ, ಸ್ಲಿಪ್ ಆಗ್ತಾ ಇರ್ತದೆ ಆಗಾಗ. ಹಲ್ಲೆಲೂಯಾ, ಇದ್ದೀರಾ ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಇಲ್ಲಿ ರಾಜನ ಮಾತಿಗೆ ಅಧಿಕಾರ ಉಂಟು. ಈಗ ನಮ್ಮ ಸ್ಟೇಟಸ್ಸು, ನಮ್ಮಿರೋ ಬಟ್ಟೆ, ಅದೆಲ್ಲ ನೀವು ನೋಡಬಾರ್ದು. ಈಗ ನಿಮ್ಮ ನಿಮ್ಮ ಮೈಂಡಲ್ಲಿ ನೀನು ರಾಜ ಅಂತ ಕೂತ್ಕೊಂಬಿಡ್ಬೇಕು. ನಿಮ್ಮ ಫಿಗರಲ್ಲೋ, ಔಟರ್ ಇದರಲ್ಲೋ, ಅಥವಾ ನಿಮ್ಮ ಎಜುಕೇಷನಲ್ಲೋ ಹಂಗೆ ನೋಡಬೇಡ್ರಿ. ದೇವ್ರು ಹೇಳಿದ್ದಾನೆ ನನ್ನ ರಾಜ ಅಂತ ಹೇಳಿದ್ದಾನೆ. ದೇವ್ರು ಹೇಳಿದೆ ನನ್ನ ಜೂನಿಯರ್ ಜೀಸಸ್ ಅಂತ. ದೇವ್ರು ಹೇಳಿದೆ ನನ್ನ ದೇವರಿಂದ ಹುಟ್ಟಿದವನಂತ. ದೇವ್ರು ಹೇಳಿದೆ ನನ್ನ ಹೊಸ ಸೃಷ್ಟಿ ಅಂತ. ದೇವ್ರು ಹೇಳಿದೇನೆ ದೇವರ ಜೀವ ನನ್ನಲ್ಲಿ ಇದೆ ಅಂತ. ಎಲ್ಲ ಟೋಟಲ್ ಅಥಾರಿಟಿ ನನಗಿದೆ. ನಾನು ಬಡವನಾಗಿದ್ದೀನೋ, ಶ್ರೀಮಂತನಾಗಿದ್ದೀನೋ, ಕುಳ್ಳಿಗಿದ್ದೀನೋ, ಹೈಟ್ಗಿದ್ದೀನೋ, ಬೆಳ್ಳಗಿದ್ದೀನೋ, ಕಪ್ಪಗಿದ್ದೀನೋ, ಕಮಾನ್ ಚರ್ಚ್, ದೇವ್ರು ಡಿಕ್ಲೇರ್ ಮಾಡಿದ್ದೀನಿ, ಐ ಆಮ್ ಎ ಕಿಂಗ್. ನಾನು ಮಾತಾಡ್ತೇನೆ, ಲೆಟ್ಸ್ ಸ್ಪೀಕ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹೇಳ್ರಿ ರಾಜನ ಮಾತಿಗೆ. ಮನೇಲಿ ಇರುವಾಗ ಹೇಳಬೇಕು, ಗುಡಿಸಲಲ್ಲೇ ಇರ್ಬೋದು, ನಾನು ಇಲ್ಲಿರೋನಲ್ಲ, ನಾನು ರಾಜ. ನಾವು ಹೇಳೋದು, ಅಯ್ಯೋ ನಾವು ಸತ್ರು ಮನೆ ಕಟ್ಟಕ್ಕಾಗಲ್ಲಕ್ಕ, ನೋಡಿ ಎಲ್ಲ ಕಡೆ ಸೋರ್ತಾ ಇದೆ. ಹ್ಞೂ, ನಮ್ಮನ್ನು ಸಹಿತ ನಮ್ಮ ಅದು ಮರ್ತೋಗೋ ಥರ ಮಾಡ್ತಾನೆ. ಮರಿಬೇಡ್ರಿ ಪಕ್ಕದ ಹೇಳ್ರಿ, ಮರಿಬೇಡ್ರಿ ಹೇಳ್ರಿ, ಮರಿಬೇಡ್ರಿ. ನೋಡಿ ಓಟ್ ಹಾಕೋರು ಹೇಳ್ತಾರೆ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಅವನು ಕಳ್ಳ, ಅವನು ಗೆದ್ದುಬಿಟ್ಟು ಅವನು ಲೂಟಿ ಹೊಡೆಯಕ್ಕೆ ಅವನು ನಿಮ್ಗೆ ಹೇಳ್ತಾನೆ. ಬಟ್ ನಾನು ಹೇಳ್ತೇನೆ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಏನು ಮರಿಬೇಡ್ರಿ, ನೀನು ರಾಜ ಅನ್ನೋದನ್ನು ಮರಿಬೇಡ್ರಿ. ಸ್ಮೈಲ್ ಆಗಿ ಹೇಳ್ರಿ, ಅಯ್ಯೋ ದೇವ್ರೆ ಅದೇನು ಅಯ್ಯೋ, ಅದಕ್ಕೇನು ದುಡ್ಡು ಕೊಡ್ಬೇಕಾ, ಹೇಳ್ರಿ ಕೊಡ್ತೀನಿ ಇವಾಗಲೇ. ನಮಗೆ ಸ್ವಲ್ಪ ಕಷ್ಟನೇ, ಮನೆಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಬಿಸ್ನೆಸ್ ಅದು. ಏಯ್ ಸ್ಯಾಮ್ ಕಿಂಗ್ ನೋಡ್ರಿ, ಆ ಮನಸ್ಸಲ್ಲಿ ಹೋಗಿ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡ್ರಿ, ದ ನೇಮ್ ಆಫ್ ಜೀಸಸ್ ಅಂತ ಮಾತಾಡಿ ನೋಡ್ರಿ. ವಾಟ್ ಯು ವಾಂಟ್ ಸ್ಪೀಕ್, ದೇವ್ರೆ ನೀನು ಹೇಳಿದ್ಯಾ ರಾಜನ ಮಾತು. ನೀ ನನ್ನ ರಾಜ ಅಂತ ಹೇಳಿದ್ಯಲ್ಲ ಆದಿಕಾಂಡ 1:26, ಅದು ಆಗ್ಬೇಕು ಇವಾಗ. ಸೈಕಲ್ ಒಂದೇ ಸಲ ಕಲ್ತು ಬಿಡಲ್ಲ, ಬೈಕ್ನ ಒಂದೇ ಸಲ ಡರ್ರನ್ನ ಹೋಗ್ಬಿಡಲ್ಲ, ಬೀಳ್ಬೋದು, ಹೇಳ್ಬೋದು, ಬಿದ್ದ ತಕ್ಷಣ ಇಲ್ಲಪ್ಪ ನಾಳೆಯಿಂದ ನಾನು ಬೈಕ್ ಕಲಿಯಲ್ಲ ಅಂತೀರಾ. ಹೇಳ್ರಿ, ಒಂದ್ಸಲ ಪಲ್ಟಿ ಹೊಡೆದೆ ನಾನು ಕಾರಲ್ಲಿ, ಮತ್ತೆ ಕಾರ್ ಓಡಿಸ್ತಾರೆ ದಿನ ಇಲ್ಲ. ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ಫೈತನ್ನು ಪ್ರಾಕ್ಟೀಸ್ ಮಾಡಿ, ಡೆವಲಪ್ ಮಾಡಿ. ಒಂದಿನ 100 to 100 ರಿಸಲ್ಟ್ ನೀವು ನೋಡ್ತೀರ. ಆಮೇ ಎಷ್ಟನ ಇದ್ದೀರಾ ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಅರ್ಥ ಆಗ್ತಾ ಇದೆಯಾ? ನೀನು ಯಾರು ಗೊತ್ತಾ ಅಂತ ಕೇಳಿ. ಇವಾಗ ನಾವು ಹೇಳ್ತೀವಲ್ಲ, ನಾ ಯಾರು ತಿರಿಮ್ಮ, ಇವಾಗ ಹಂಗೆ ಹೇಳ್ಬಿಡ್ರಿ, ನೀನು ಯಾರು ಗೊತ್ತಾ ಅಂತ ಕೇಳಿ. ಕೆಲವೊಬ್ಬರು ನಾನು ಹೇಳೋದು, ನಾನು ಯಾರು ಗೊತ್ತಾ, ಅವ್ನು ಗೊತ್ತಪ್ಪ ನೀನು ಯಾರು ಅಂತ ನೋಡಿದ್ದೀವಿ. ಹಂಗೆ ಹೇಳ್ಬಿಡಿ, ಇವಾಗ ನಾ ನೀವು ಯಾರು ಗೊತ್ತಾ ಅಂತ ಕೇಳಿ. ಆಮೇ ದೇವ್ರು ಹೇಳ್ತಾರೆ, ನಾನು ಕೇಳಿಸೋ ಥರ ಕೆಟ್ಟ ಕೆಟ್ಟದಾಗ ಮಾತಾಡಬೇಡ್ರಿ ಅಂತಾರೆ.
ಈ ಈ ದಾವಿದನ ಅಣ್ಣಂದ್ರೆಲ್ಲ ಬರೀ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರೆ, ಮರ್ತೋಗ್ಬಿಟ್ರು. ಆದರೆ ರಾಜನ ಸ್ವಲ್ಪ ಜ್ಞಾಪಕ, ಅವನೂ ಜ್ಞಾಪಕ ಇಲ್ಲ. ಅವನು ಬಂದ, ದಾವಿದ ಒಂದು ಹೇಳ್ತೀನಿ ನೋಡು, ಓದಮ್ಮ ಅದನ್ನ, ಒಂದು ಸಮಯಲ್ಲ ಹದಿನೇಳು ಮೂವತ್ಮೂರು, ಎಲ್ರು ಓದ್ರಿ, ಎಲ್ರು ಓದ್ರಿ, ಎಲ್ರು ಓದ್ರಿ. ಒಂದು ಸಮಯವಲ್ಲ ಹದಿನಾರು ಮೂವತ್ಮೂರು, ಒಂದು ನಿಮಿಷ ಎಲ್ಲ ತಕೊಂಡಮ್ಮ, ರೆಡಿನಾ? ಇಂಗ್ಲಿಷ್, ಕನ್ನಡ, ತಮಿಳ್ ಎಲ್ಲ ಅದರಲ್ಲಿ ಜೋರಾಗಿ ಪಂಚಾಗಿ ಓದ್ರಿ. ಸೌಲನ ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಇಲ್ಲ ಇಲ್ಲ, ಅದು ಬೇಡ. ಆಮೇಲೆ ಆಮೇಲೆ ನೆಗೆಟಿವ್ ಸ್ಟೇಟ್ಮೆಂಟ್ ಫಸ್ಟ್ ಓದ್ಬಿಡೋಣ. ಇವಾಗ ಹಂಗೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ರಿ, ಇಂಥ ಸ್ಟೇಟ್ಮೆಂಟ್ಗಳು ಎಷ್ಟು ಕೊಟ್ಟರಲ್ಲ ನಾನು, ಯೋಚನೆ ಮಾಡ್ರಿ. ಕಮ, ನಾನು ಹೇಳಿದೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ರಿ ಅಂದೆ. ಇಂಥ ಗೋಲಿಯಾದಗಳು ಎಷ್ಟು ನಮ್ಮ ಮುಂದೆ ಬರಲ್ಲ, ದಿನಾ ಗೋಲೆದ ಒಂದು ಗೋಲೆದ ಬರ್ತಾನೆ ಇರ್ತಾನೆ. ನಾವು ಎಷ್ಟು ಜನ ಹೊಗಳಿರಲ್ಲ, ಚಾನ್ಸ್ ಇಲ್ಲ, ನಿಮ್ಮನ್ನೇ ಹೊಗಳ್ಕೊಬೇಕಷ್ಟೇ. ಹಲೋ, ನೆಗೆಟಿವ್ ಪಾರ್ಟಿನ ಹೊಗಳಕ್ಕೆ ಹೋಗ್ಬಾರ್ದು, ಶತ್ರುನ ಹೊಗಳಕ್ಕೆ ಹೋಗ್ಬಾರ್ದು. ಕಮಾನ್, ಒಂದು ನಿಮಿಷ ಯೋಚನೆ ಮಾಡ್ರಿ, ಎಷ್ಟು ದಿನಗಳಲ್ಲಿ ಯಾವ್ಯಾವ ಪ್ರಾಬ್ಲಮ್ನ ಹೊಗಳಿದ್ದೇನೆ, ಯಾವ್ಯಾವ ದೊಡ್ಡ ರೋಗನ ಹೊಗಳಿದ್ದೇನೆ. ಶುಗರಾ? ಶುಗರ್ ಬಂದ್ಬಿಟ್ರೆ ಅಷ್ಟೇ ಬ್ರದರ್, ಏನು ತಿನ್ನಂಗಿಲ್ಲ. ಹ್ಞೂ, ಆಗ ಕೆಲವ್ರೋಗ ಚೆಕ್ ಮಾಡ್ಕೊತಾನೆ ಇರುತ್ತೆ, ಇದು ಯಾವುದೋ ಒಂದು ರೋಗ, ಅದು ಯಾರೋ ಒಬ್ರು ಸಿಕ್ಕಿದ್ರೆ ನನಗೆ, ಐ ಥಿಂಕ್ ಏನೋ ಕಾಯಿಲೆ ಅವ್ರಿಗೆ, ಕಿಡ್ನಿ ಪ್ರಾಬ್ಲಮ್. ಕರೆಕ್ಟ್. ಅವರು ಮೆಡಿಕಲಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ ಕದ ಡಿಪಾರ್ಟ್ಮೆಂಟಲ್ಲ, ಬ್ಲಡ್ ಏನು ಹೇಳಿದೆ ಅದಕ್ಕೆ, ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾರಲ್ಲ ಲ್ಯಾಬಲ್ಲಿ, ಮೇಯ್ನು ಇರೋ ಈ ರಿಪೋರ್ಟ್ಸ್ ನೋಡಿ 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 ಪಾಪ ಆ ಅಮ್ಮನಿಗೆ ಡೈಲಿ ಚೆಕ್ ಮಾಡ್ಕೊಳ್ಳೋದಂತೆ, ನನ್ನ ಕಿಡ್ನಿ ಚೆನ್ನಾಗಿದೆ ಇಲ್ವಂತ. ಕೊನೆಗೆ ಕಿಡ್ನಿ ಡಾಮರ್. ಐ ಆಮ್ ನಾಟ್ ಜೋಕಿಂಗ್. ಅವ್ರನ್ನ ಭೇಟಿಯಾಗಿ ಕೂಡ ಬಂದಿದ್ದೀನಿ. ಅವ್ರು ಹೇಳ್ತಾರೆ ಅಂದರೆ ಡೈಲಿ ನೋಡ್ತಾರಲ್ವಾ, ನೋಡಿ 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 ಅವರು ಚೆಕ್ ಮಾಡಿ 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 ಕೊನೆಗೆ ಅವ್ರಿಗೆ ಬಂದ್ಬಿಡ್ತದು. ಇವಾಗ ಡಯಾಲಿಸಿಸಲ್ಲಿದ್ದಾರೆ ಪಾಪ. ಒಂದ್ರದ್ದು ಯಾರಿಗೋ ಬರ್ಬೋದು, ಬಟ್ ನಿನಗೆ ಬರೋಂಗಿಲ್ಲ. ನೀನು ಅದನ್ನು ಮಾತಾಡ್ಬೇಡ. ಗೋಲಿ ಆತನ ಹೊಗಳುವ ಅವಶ್ಯಕತೆ ನಿನಗಿಲ್ಲ. ನಿನ್ನ ದೇವರನ್ನ ಹೊಗಳು, ನಿನ್ನ ದೇವರನ್ನ ಮಹಿಮೆ ಪಡಿಸು, ನಿನ್ನೊಳಗೆ ದೇವರ ಜೀವ ಇದೆ ನಂಬು. ಏಹ್, ನಾವು ಹಿಂಗೆ ಇರೋದು, ನಾನು ಚೆನ್ನಾಗಿರ್ತೀನಿ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳು ಫಸ್ಟ್ ಕ್ಲಾಸ್ ಆಗಿರ್ತಾರೆ, ನಮ್ಮ ಮಕ್ಕಳು ಸೂಪರ್ ಆಗಿರ್ತಾರೆ, ನನ್ನ ಗಂಡ ಸೂಪರ್ ಆಗಿರ್ತಾನೆ. ಅವತ್ತೇ ನಿಮ್ಮ ಗಂಡ ತುಂಬ ರಾಂಗ್ ಆಗಿ ಬರ್ಬೋದು. ಬೆಳಗ್ಗೆಯಿಂದ ಹೇಳಿದೆ, ಗೊತ್ತಿತ್ತು ನನ್ನ ಮಗ ಹಿಂಗೆ ಬರ್ತಾನೆ ಅಂತ. ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ. ಅವತ್ತೆ ಚೆನ್ನಾಗಿ ಊಟ ಗಿಟ್ಟ ಕೊಟ್ಟು ಎಲ್ಲ ತಲೆಗೆಲ್ಲ ಎಣ್ಣೆ ಹಾಕಿ ಮಲಗಿಸಿ ಅವ್ರನ್ನ ನೋಡ್ರಿ, ನೆಕ್ಸ್ಟ್ ಡೇ ಏನಾಗ್ತಿದ್ದಂತ ಇದ್ದೀರಾ, ಪಕ್ಕದಲ್ಲಿ ಕೇಳಿದ್ದೀರಂತ. ಯಾರನ್ನ ಯಾರು ಹೊಗಳಿದ್ದು? ಸೌಲನು. ಸೌಲ ಏನಾಗಿದ್ದಾನೆ? ಯಾರನ್ನ ಹೊಗಳ್ದ? ಗೋಲಿಯಾತನ ಹೊಗಳ್ದ? ಹೊಗಳ್ಬೋದಾ? ಈಗ ಆ ರಾಜನ ಸ್ಥಾನದಲ್ಲಿ ಇವಾಗ ಯಾರಿದ್ದೀರಾ? ನೀವು ದೇವರುಗಳು, ದೇವರ ಸ್ವರೂಪ, ದೇವರ ಹೋಲಿಕೆ. ಒಂದು ನಿಮಿಷ ಮಾತಾಡ್ರಿ, ನಾನು ಆಶೀರ್ವಿಸಲ್ಪಟ್ಟವನು. ಕಮೋ, ನನ್ನ ಮನೆ ಆಶೀರ್ವಿಸಲ್ಪಟ್ಟಿದೆ. ನಾವು ಒಳ್ಳೆ ಮನೆ ಕಟ್ತೀವಿ, ನಾವು ಒಳ್ಳೆ ವಾಹನಗಳಲ್ಲಿ ಓಡಾಡ್ತೀವಿ. ಯಾಕೆಂದರೆ ದೇವರ ಜೀವ ನನ್ನಲ್ಲಿದೆ. ನಾನು ಕೈಟ್ಟು ಪ್ರಾರ್ಥಿಸುವಾಗ ರೋಗಗಳು ವಾಸಿ ಆಗ್ತಿದೆ. ನಾನು ಮಾತಾಡುವಾಗ ದೆವ್ವಗಳು ಓಡ್ತವೆ. ನನ್ನ ಅಕ್ಕಪಕ್ಕದ ಮನೆಗಳು ಯೇಸುವನ್ನು ಹೇಳುವಾಗ ಅವರು ಎಕ್ಸೆಪ್ಟ್ ಮಾಡ್ತಾರೆ. ಕಮಾನ್ ಚರ್ಚ್, ಕಮಾನ್ ಸ್ಪೀಕ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯು ಆರ್ ಎ ಕಿಂಗ್. ಪಾಸ್ಟ್ ಅನಿಲ್ ಕೊಡಪ್ಪ, ಅಪ್ಪ ಬಿಡಪ್ಪ, ಅವ್ರಿಗೆಲ್ಲ ಬೈಬಲ್ ಗೊತ್ತು, ಅವ್ರು ಹೇಳಿದ್ರೆ. ಪಾಸ್ಟ್ ಅನಿಲ್ ಕೊಡ ಹತ್ತಿರೋದು ಅದೇ ಹೋಲಿ ಸ್ಪಿರಿಟೇ, ನಿಮ್ಮ ಹತ್ತಿರದ ಅದೇ ಅದೇ ಮೆಸರ್, ಅದೇ ಹೋಲಿ ಸ್ಪಿರಿಟೇ. ಅದನ್ನ ಡೆವಲಪ್ ಮಾಡಬೇಕಷ್ಟೇ. ನೀವು ಚಾನ್ಸ್ ಸಿಕ್ಕದಾಗೆಲ್ಲ ಬಂದು ಪ್ರೇಯರ್ ಮಾಡಬೇಕು, ಬೆಳಿಗ್ಗೆ ಹೊತ್ತು ಪ್ರೇಯರ್ ಮಾಡಬೇಕು, ಜಾಸ್ತಿ ಮಾಡ್ಕೊತಾ ಇರಬೇಕು. ಆ ಅಭಿಷೇಕ ಕಳ್ಕೊಂಬಾರ್ದು. ಆಮೇನ್. ಆಗ ದಾವಿದ್ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಿ. ಆಗ ದಾವಿದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೇನು. ಇದು ಎಕ್ಸಾಂಪಲ್ ಕೊಡ್ತಾನೆ. ಅವನು ಯಾರನ್ನು ಹೊಗಳ್ತಾ ಇದ್ದಾನೆ? ಸೌಲ ದಾವಿದ್ನ ಹೊಗಳ್ದ. ಈಗ ಇವನು ದಾವಿದ ಯಾರನ್ನ ಹೊಗಳ್ಕೊಂತ ಇದ್ದಾನೆ? ಹಲೋ,
ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ದಾವಿದ ಯಾರನ್ನ ಹೊಗಳ್ಕೊಂತ ಇದ್ದಾನೆ? ತನ್ನ ಬೆನ್ನ ತನ್ನ ತಟ್ಕೊಂತ ಇದ್ದಾನೆ. ಏಯ್, ನಾನು ಯಾರು ಗೊತ್ತಾ? ಸಿಂಹ ಗೊತ್ತ ನೋಡಿದ್ಯಾ? ಕರಡಿ ನೋಡಿದ್ಯಾ? ಅದನ್ನ ಡೀಲ್ ಮಾಡಿ ಬಂದಿದ್ದೀನಿ. ಅಟ್ಲೀಸ್ಟ್ ನಿಮ್ಮನ್ನಾದರೂ ಬ್ಲೆಸ್ ಮಾಡ್ಕೊಳ್ರಿ. ಒಂದು ದೆವ್ವ ಆದ್ರೆ ಹೋಗ್ಲಿ ನಿಮ್ಮ ಮಾತಿಂದ, ಒಂದು ಒಂದು ಪ್ರಾಬ್ಲಮ್ ಆದ್ರೂ ಹೋಗ್ಲಿ. ನೀವು ಹೇಳ್ಬೇಕು ಸಾಕ್ಷಿಯಾಗಿ, ನನಗೆಷ್ಟು ಪ್ರಾಬ್ಲಮ್ ಇತ್ತು ಗೊತ್ತಾ, ನಾನೇನು ಮಾಡಿದೆ ಗೊತ್ತಾ? ಯಾರಾದರೂ ಬಂದು ನಿಮ್ಮ ಹತ್ರ ಬರುವಾಗ ನೀವು ಹೇಳಬೇಕು, ನನಗೆಷ್ಟು ಪ್ರಾಬ್ಲಮ್ ಇತ್ತು, ನಾನು ಹಿಂಗೆ ಮಾತಾಡಿದೆ, ನಮ್ಮ ಪಾಸ್ಟ್ ಹಿಂಗೆ ಹೇಳ್ಕೊಟ್ಟಿದ್ದಾರೆ, ನಾವು ಇದನ್ನೇ ಮಾಡಿದ್ವಿ, ಇದನ್ನೇ ಮಾಡಿದ್ವಿ, ಯಾಕೆ ನನ್ನಲ್ಲಿ ದೇವರ ಜೀವ ಇದೆ, ಪರಿಶುದ್ಧಾತ್ಮ ನನಗಿದ್ದಾನೆ, ಐ ಆಮ್ ಎ ನ್ಯೂ ಕ್ರಿಯೇಷನ್, ಕಮ್ ಆನ್ ಚರ್ಚ್. ಓ, ನಾನು ಹೇಳ್ತೇನೆ, ನೀವು ಒಂದು ದೊಡ್ಡ ಲೆವೆಲ್ಗೆ ಹೋಗ್ತಾ ಇದ್ದೀರಾ, ನೀವು ಒಂದು ದೊಡ್ಡ ಲೆವೆಲ್ಗೆ ಹೋಗ್ತಾ ಇದ್ದೀರಾ, ನೀವು ದೊಡ್ಡ ಲೆವೆಲ್ಗೆ ಹೋಗ್ತಾ ಇದ್ದೀರಾ, ಯಾಕಂದರೆ ನೀವು ಆರ್ಡಿನರಿ ಪರ್ಸನ್ಸ್ ಅಲ್ಲ, ನೀವು ರಾಜರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಅವತ್ತು ಒಂದ ದಾವಿದನಿಗೆ ದೇವರು ಅಭಿಷೇಕ ಮಾಡಿದ್ರು. ಇವತ್ತು ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ, ಅವತ್ತು ಸಾಮುವೇಲನನ್ನು ಅಭಿಷೇಕ ಮಾಡೋಕ್ಕೆ ದೇವರು ಸಾಮುವೇಲನಿಗೆ ಎಣ್ಣೆನ ಹೆಂಗೆ ಕೊಟ್ಟು ಕಳಿಸ್ತರು? ಒಂದು ಕುಪ್ಪಿಯಲ್ಲಿ, ಅಂದರೆ ಒಂದು ಒಂದು ಕಪ್ಪಲ್ಲಿ. ಆದರೆ ದಾವಿದನನ್ನು ಅಭಿಷೇಕ ಮಾಡಲು ಕೊಂಬಲ್ಲಿ ಎಣ್ಣೆನ ಕಳಿಸ್ತಾರೆ. ಅಂದರೆ ಏನರ್ಥ? ಒಂದು ಕೊಂಬು ಬರಬೇಕಂದ್ರೆ ಒಂದು ಪ್ರಾಣಿ ಸತ್ತಿರಬೇಕು. ಕಮ್ ಆನ್ ಚರ್ಚ್. ಅವನ ಅಭಿಷೇಕಕ್ಕೂ ನಿನ್ನ ಅಭಿಷೇಕಕ್ಕೂ ವ್ಯತ್ಯಾಸ ಇದೆ. ಅವನ ಅಭಿಷೇಕ ಒಂದು ಬಟ್ಟಲು, ನಿನ್ನ ಅಭಿಷೇಕ ಒಂದು ಕೊಂಬು. ಅಂದರೆ ಏನರ್ಥ? ಒಂದು ಒಬ್ಬರು ನಿನಗಾಗಿ ನಿನಗಾಗಿ ಸತ್ತು. ಇವರ್ ಅನಾಯಿಂಟಿಂಗ್ ಇಸ್ ಸ್ಪೆಷಲ್. ದಾವಿದ್ ಗೊತ್ತಿತ್ತು ಅವನ ಅನಾಯಿಂಟಿಂಗ್ ಏನು. ಅವನ ಅನಾಯಿಂಟಿಂಗ್, ಅವನ ರಾಜನ ಅನಾಯಿಂಟಿಂಗ್ ಕುಪ್ಪೆಯಲ್ಲಿ, ಇವನ ಅನಾಯಿಂಟಿಂಗ್ ಯಾವುದ್ರಲ್ಲಿ? ಓದ್ ನೋಡ್ಕೊಳ್ರಿ, ಬೈಬಲ್ ಅದಿದೆ, ಓದೋಕ್ಕೆ ಟೈಮ್ ಇಲ್ಲ ನನಗೀಗ. ಕೊಂಬಲ್ಲಿ, ಕೊಂಬಲ್ ತಂದ್ರೆ ಒಂದು ಕೊಂಬು ಬರಬೇಕಂದ್ರೆ ಒಂದು ಪ್ರಾಣಿ ಏನಾಗಬೇಕು? ಅದೇ ನ್ಯೂ ಟೆಸ್ಟಿಮೆಂಟ್ ರೆವಲೇಷನ್. ಅವನಿಗೆ ಅರಿವಿತ್ತು, ನನ್ನನ್ನು ದೇವರು ಕುಪ್ಪೆಯಲ್ಲಿ ಅಭಿಷೇಕ ಮಾಡಿಲ್ಲ, ನನ್ನ ದೇವರು ಕೊಂಬಲ್ಲೇ ಅಭಿಷೇಕ ಮಾಡಿದರೆ ನನ್ನ ಮೇಲೆ ದೇವರ ಆತ್ಮನಿದ್ದಾನೆ. ಸೇಮ್ ನೀನ, ಸೇಮ್ ಯೇಸು ರಕ್ತ. ಆ ರಕ್ತ ಸುರಿಸಿದ್ದರಿಂದಲೇ ಆ ಪಂಚಶತಾತ್ಮ ದಿನದಂದು ಆ ಪರಿಶುದ್ಧಾತ್ಮನು ಇಳಿದು ನಮ್ಮೊಬ್ಬೊಬ್ಬರು ಒಳಗಡೆ ಬಂದು ವಾಸ ಮಾಡ್ತಾನೆ. ನೀನು ಬಂದು ನನ್ನ ಮೇಲೆ ಚರ್ಚಿಗೆ ಬರಬೇಕು ಹೋಗ್ಬೇಕು ಅನ್ನೋ ಅಭಿಪ್ರಾಯನೇ ಬಿಟ್ಬಿಡ್ರಿ. ಮೊದಲು ನಿಮ್ಮನ್ನೇ ಕಟ್ಟ್ರಿ, ಯೇಸು ಕ್ರಿಸ್ತನಲ್ಲಿ ಎಲ್ಲರನ್ನ ಕಟ್ಟಕ್ಕೆ ಶುರು ಮಾಡ್ರಿ. ಒಬ್ಬೊಬ್ಬರು ಹತ್ತತ್ತು ಆತ್ಮಗಳನ್ನು ಸಂಪಾದನೆ ಮಾಡ್ರಿ. ಆಮೇನ್. ಯಾಕಂದ್ರೆ ಅಂಥ ಅನಾಯಿಂಟಿಂಗ್ ನಿಮಗಿದೆ. ದಾವಿದ ಯಾರನ್ನ ಬೆನ್ನು ತಟ್ಕೊಂಡ ನಾನು ಯಾರು ಗೊತ್ತಾ? ನನ್ನ ಕೆಪಾಸಿಟಿ ಏನು ಗೊತ್ತಾ? ಆಗ ದಾವಿದ ಏನು ಸೌಲು ಏನು ಮಾಡ್ದ? ಆಯ್ತಪ್ಪ ನೀನು ಹೋಗು. ಆಗ ಬಂದು ಅವನ ಹತ್ರ ಮಾತಾಡ್ದೆ, ಏನು ಮಾಡ್ತೀವಿ? ಒಂದೇ ಒಂದು ಮಾತು, ಮೊದಲು ಮಾತು. ಆ ಮಾತಿಗೆ ಅವನು ಟೆನ್ಷನ್ ಆಗ್ಬಿಟ್ಟ. ಯಾರು ಆಮೇಲೆ ಗೊತ್ತು ನಿಮಗೆ, ಎಲ್ಲ ಮಾತಲ್ಲೇ ಒಂದು ಕಲ್ಲಲ್ಲಿ ಯಾರನ್ನ ಸಾಯ್ತಾರಾ ಹೇಳಿ? ಒಂದು ಕಲ್ಲಲ್ಲಿ ಯಾರನ್ನ ಸಾಯ್ತಾರ? ಅವನು ಎಷ್ಟು ದೊಡ್ಡ ಏನೇನೋ ಹೊಗಳ್ತಾ ಅವರು, ಅಂಥ ವ್ಯಕ್ತಿ ಸಾಯ್ತಾನ? ಅಂದರೆ ನಾನು ರಾಜ ಎಂಬ ಅರಿವಿನಲ್ಲಿ ನೀವೇನು ಮಾತಾಡ್ತಿರೋದು ಸಕ್ಸಸ್ ಆಗಿ ಆಗ್ತಿದೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನನಗೆ ಕೇಳಿಸುವಂತೆ ಬೇಡವಾದನ್ನು ಮಾತಾಡಬೇಡ್ರಿ. ಯಾಕಂದ್ರೆ ದೇವರು ಏನು ಮಾತಾಡ್ತಾನೋ ಅದನ್ನು 100% ನೆರವೇರಿಸುವ ದೇವನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರ ಹಿಂಗೆ ಬರೀತಾನೆ, 89:34 ಏನು ಬರ್ತಾನೆ ನೋಡಿ. ಸ್ಯಾಮ್ಸ್ ಕಮಿನ್ ಏನು ರೆಡಿ ಆಯ್ತಾ? ಸ್ಯಾಮ್ಸ್ 89:34. ಕಮ ನಾವು ಮುಗಿಸೋಣ. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಒಡಂಬಡಿಕೆಯನ್ನ ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ, ನನ್ನ ಮಾತನ್ನ ಬದಲಿಸುವುದಿಲ್ಲ. ದೇವರು ಹೇಳ್ತಾರೆ, ಅವರ ಮಾತನ್ನ ಬದಲಿಸುತ್ತಿಲ್ಲ. ನಾನು ನಿಮ್ಮ ಶತ್ರುಗಳನ್ನ ಹೊಡಿತೀನಿ ಅಂದ್ರೆ ಹೊಡೆದೇ ಹೊಡಿತೀನಿ, ನಿಮ್ಮನ್ನ ಬ್ಲೆಸ್ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ. ಅದೇ ನೀನು ಮಾತಾಡು, ಅದೇ ನೀನು ಮಾತಾಡು, ನಾನು ಮಾತಾಡಿದೆ ನೀನು ಮಾತಾಡು. ಆಮೇನ್. ಈಗ ಮಲಾಖಿಗೆ ಬಂದ್ಬಿಡಿ, 4 ಬಂದ್ಬಿಡಿ, ಮುಗಿಸೋಣ. ದೇವ್ರು ತನ್ನ ಮಾತನ್ನ ನೆರವೇರಿಸ್ತಾನೆ ಇಲ್ವಾ? ಆಗ ನಾವೇನು ಮಾಡಬೇಕು? ದೇವರಿಗೆ ಕೋಆಪರೇಟ್ ಮಾಡಬೇಕು. ಅವ್ರು ಹೇಳಿದ್ದು ನೀವು ನಂಬಬೇಕು. ಪ್ರಸಂಗ ಮಾಡುವಾಗ ಏನೋ ಕನಸು ಕಾಣ್ಕೊಂಡು ಏನೋ ಯೋಚನೆ ಮಾಡಿದ್ರೆ ಗ್ಯಾಪಲ್ಲಿ ಹೋಗ್ಬಿಡ್ತಿದ್ದೆ ಮೆಸೇಜ್. ಕೊಳೆಯಲ್ಲಿ ನೀರು ಹಿಡಿಯುವ, ಕರೆಕ್ಟಾಗಿ ಹಿಡಿಬೇಕು ಬೇಡವ? ಎಲ್ಲಂದ್ರೆ ಇಲ್ಲಿ ಸಾಮಾನು ತೊಳಿವಾಗ ಎಲ್ಲಂದ್ರಲ್ಲಿ ಹಿಂಗೆ ನೀರು ಬರ್ತಿದ್ದ? ಏನು ಮಾಡಬೇಕು? ನೀರು ಕರೆಕ್ಟಾಗಿ ಇಡಬೇಕು. ನಾವು ಏನಕ್ಕ ಅಂದ್ರೆ ಏನಾಗ್ತಿದ್ದೆ? ಸಾಮಾನು ಸರಿಯಾಗಿ ತೊಳೆಯಲ್ಲ. ಆಮೇಲೆ ಉಗಿಸ್ಕೊಬೇಕು ಗಂಡ ಹತ್ರನ ಮತ್ತೊಬ್ಬರ ಹತ್ರ, ಏನೇ ತೊಳೆದಿದ್ದು ಸಾಮಾನು ಅಂತ. ಇದ್ದೀರಾ? ವಾಕ್ಯ ಕೇಳುವಾಗ ಆ ನೀರು ಕೊಳಾಯಿ ಬರುವಾಗ ಕರೆಕ್ಟಾಗಿ ನಿಮ್ಮನ್ನು ಕೊಡುವಾಗ ಕರೆಕ್ಟಾಗಿ ಎಲ್ಲ ಫೀಡ್ ಆಗ್ತಾ ಇರ್ತದೆ ನಿಮ್ಮೊಳಗಡೆ.
ಓದ್ರಿ, ಬೇಗ ಓದ್ರಿ, ಮುಗಿಸೋಣ. ಈಗ ಆ ದಿನವು ಬರುತ್ತಿದೆ, ಒಳೆಯಂತೆ ಉರಿಯುತ್ತಿದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಯಾರಿಗೆ? ನೀವು ಯಾರನ್ನ ಉಗುಳ್ತಾ ಇದ್ರಲ್ಲ, ಗೋಲಿಯಾತ ಅಂತವ್ರಿಗೆ, ನಿಮ್ಗಲ್ಲ. ನೀವು ಯಾರನ್ನ ಉಗುಳಿದಿರಲ್ವಾ, ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಅವರೆಲ್ಲ ಚೆನ್ನಾಗಿದ್ದಾರಂತ, ಅವರಿಗೆ ಇಂಥ ಗತಿ ಬರ್ತದಂತೆ. ಆಮೇಲೆ ಬುಡ ರೆಂಬೆಗಳ ಯಾವುದನ್ನು ಉಳಿಸದು, ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ. ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೋ, ನಿಮಗೋ ಎಲ್ಲ ಹೇಳ್ರಿ, ನಿಮಗೋ, ನಿಮಗೋ ದೇವರ ಧರ್ಮವೆಂಬ ಸೂರ್ಯನು, ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ, ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳನಾಗಿ ಮೂಡುವನು. ಆಮೇನ್. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ, ದುಷ್ಟರನ್ನು ತುಳಿದು ಬಿಡುವಿರಿ. ಆಮೇಲೆ ಯಾರು ತುಳಿಯೋದು, ಯಾರು ತುಳಿಯೋದು? ನೀವೇ. ನೀವು ದುಷ್ಟನ್ನು ಹೊಗಳ್ಕೊಂಡಿದ್ರೆ ಅವ್ರು ನಿಮ್ಮನ್ನು ತುಳಿತಾರೆ. ಯಾವುದೇ ಕಾರಣಕ್ಕೆ ನಿಮ್ಮ ಪ್ರಾಬ್ಲಮ್ನ, ನಿಮ್ಮ ಇದ್ರ ವ್ಯಾಧಿನ ಮತ್ತೊಂದನ್ನ ಯಾವತ್ತೂ ದೊಡ್ಡದಾಗಿ ಮಾತಾಡಬೇಡ್ರಿ. ಯಾಕಂದ್ರೆ ತುಳಿಯೋದು ನೀವೇ. ದೇವರು ನಿಮ್ಮನ್ನ ಹುಟ್ಟಿದ ಕರು ನೋಡಿದಿರ ಪಾಪ ಈ ಕಾಲದಲ್ಲಿ? ಇಲ್ಲ ಬಿಡಿ, ನಮ್ಮ ಕಾಲದಲ್ಲಿ ಇತ್ತು. ಹಸುಗೆ ಕರು ಹುಟ್ಟಿದ ತಕ್ಷಣ ನಮ್ಮಗಳೆಲ್ಲ ಎದ್ರೆ ಕಣ್ಬಿಡೋದು ಲೇಟು. ಈ ಹಸುಗಳೆಲ್ಲ ಹುಟ್ಟಿದ ತಕ್ಷಣ ನಾ ಮೂರೊಳಗೆ ನೋಡ್ಬೇಕಾಗಿತ್ತು. ನಮಗೆ ಭಯ, ಇದೇನಪ್ಪ ಹಿಂಗೆ ಓಡ್ತೈತೆ ಆ ಕಡೆಗೆ ಈ ಕಡೆಗೆ ಎಲ್ಲ ನೋಡಿದ್ದೀರಾ? ನಾವೆಲ್ಲ ನೋಡಿದ್ದೀವಿ ಸಣ್ಣ ಹುಡುಗರಿರುವಾಗ. ರನ್ನಿಂಗ್ ರೇಸ್ ಮಾಡೋದು ಇವು ಮರಿಗಳು. ಪಾಪ ಈ ಕಾಲದ ಮಕ್ಕಳು ಸಿಗಲ್ಲ, ಬೇಗ ಯೂಟ್ಯೂಬಲ್ಲಿ ಹೋಗಿ ತೋರಿಸ್ತೀರ ಅವರಿಗೆಲ್ಲ ಹುಟ್ಟಿದ ಕರು ಹೆಂಗೆ ಓಡ್ತಿದ್ದೆ ಅಂತ. ಅಲ್ಲೆಲ್ಲೂಯ್ಯ. ನಾವುಗಳು ಯಾರಿಂದ ಹುಟ್ಟಿದ್ದೇವೆ ಅದು ಏನು ತೋರಿಸಿದ್ರೆ, ನಾವು ಯಾರಿಂದ ಹುಟ್ಟಿದ್ದೇವೆ? ನಾವು ದೇವರಿಂದ ಹುಟ್ಟಿದ್ದೇವೆ. ಆ ಕರುಗಳು, ಆ ಕರುಗಳಿಗೆ ಏನು ಗೊತ್ತಾಗಲ್ಲ. ಹಂಗೆ ನಾವು ಓಡಾಡುವಾಗ ಎಲ್ಲ ನಮ್ಮ ಕಾಲು ಕೆಳಗೆ ಅದೇ ದುಷ್ಟರು ಸಿಕ್ಕಿ. ಆಮೇಲೆ ಈಗ ಹೇಳ್ರಿ, ನಾವು ದೇವರಿಂದ ಹುಟ್ಟಿದ್ದೇವ? ನಾವೇ ಆ ಕರುಗಳು. ನಾಂಬದ ನೀನೇ ಇದ್ದೀರಾ? ಎಲ್ಲ ನಿಂತ್ಕೊಳ್ರಿ. ನೀವೇ ತುಳಿತೀರಾ? ನಿಮಗೇ ತುಳಿಯೋ ಕೆಪಾಸಿಟಿ ಕೊಟ್ಟಿದ್ದಾರೆ. ಯಾಕೆ ನೀವು ದೇವರಿಂದ ಹುಟ್ಟಿದ್ದೀರಾ, ಪುನರ್ಜನ್ಮವನ್ನು ಹೊಂದಿದ್ದೀರಾ. ಯಾಕಂದರೆ ಮರು ಜನ್ಮ ಕ್ರಿಸ್ತನಿಂದ ಬಂದಿದೆ, ಹೊಸ ಸೃಷ್ಟಿ ನೀವು. ದೇವರ ಜೀವ ನಿಮ್ಮೊಳಗಿದೆ, ದೇವರ ಜೀವ ನಿಮ್ಮೊಬ್ಬೊಬ್ಬರೊಳಗಿದೆ. ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ಯೇಸು ಕ್ರಿಸ್ತನನ್ನ ಮರಣದಿಂದ ಎಬ್ಬಿಸ್ತಂತ. ಅದೇ ಆತ್ಮನು ನನ್ನೊಳಗೆ ಅಥವಾ ನಿನ್ನೊಳಗೆ ವಾಸವಾಗಿರೋದ್ರಿಂದ ಈ ಮೃತ್ಯು ಶರೀರಗಳನ್ನು ಆತನು ಬದುಕಿಸುವ ದೇವನಾಗಿದ್ದಾನೆ. ಎಲ್ಲ ಒಂದು ಸ್ತೋತ್ರ ಮಾಡಿರಿ ದೇವರಿಗೆ. ದೇವರೇ ಅಪ್ಪ, ನಾನು ಏನಾದರೂ ಬೈ ಚಾನ್ಸ್ ಏನಾದರೂ ತಪ್ಪಾಗಿ ಬೇರೆಯವ್ರನ್ನ ದುಷ್ಟರನ್ನ ಹೊಗಳಿದ್ರೆ, ಐ ಎಮ್ ಸಾರಿ ಲಾರ್ಡ್, ಐ ಎಮ್ ಸಾರಿ. ನನ್ನ ಕೆಪಾಸಿಟಿ, ನನ್ನ ಯೋಗ್ಯತೆ ಏನಂತ ಈ ಒಂದು ಸ್ಟಡಿಯಲ್ಲಿ ನನಗೆ ಕಲಿಸ್ಕೊಟ್ಟಿದ್ಯಾ, ಇನ್ನು ಮುಂದೆ ಅದನ್ನು ನಾನು ಉಪಯೋಗಿಸ್ತೇನೆ, ಆ ಒಂದು ಕಾರ್ಯವನ್ನು ನಮ್ಮ ನನ್ನ ಲೈಫಲ್ಲಿ ಬಳಸ್ಕೊಳ್ತೇನೆ, ಇವತ್ತಿನ ಒಂದು ಸಕ್ಸಸ್ಗೆ ನಾನು ಹೋಗ್ತೇನೆ. ಕಮ್ ಆನ್ ಚರ್ಚ್, ಸೇ ದಿಸ್ ವರ್ಡ್. ನೆಕ್ಸ್ಟ್ ಬುಧವಾರ ಬರುವಾಗ ಒಂದು ಹೊಸ ಕಾರ್ಯವನ್ನು ನಿಮಗೆ ಟೀಚ್ ಮಾಡ್ತೇನೆ. ಎಲ್ಲ ಕರಗಳನ್ನು ಮೇಲೆತ್ತಿ ಎಲ್ಲ ದೇವರನ್ನ ಸ್ತೋತ್ರ ಮಾಡಿರಿ. ರೀಮಾ ಖಲಾಬ ಶಿಖಾರಾಬ ರಿಯಾಂದ ರೀಖಾಲ ಬಾಬಾ ರೀಮಾ ಮಾಮ ರೀಖಾಲ ಓ ರೀಖಾರಾಬ ಶಿಖಾರಾಬ ಸಂದುರಾಬ ಓ ರಮ ಹಾಂತಲಬ ಎಲ್ಲ ಮಾತಾಡಿ 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 ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ ದೇವರಿಗೆ. ಹಾಗೆ ಕಮ್ಯುನಿಯನ್ ಕೊಡ್ತಾ ಇರ್ತಾರೆ, ನೀವು ಥ್ಯಾಂಕ್ಸ್ ಹೇಳ್ತಾ ಇರಿ. ಕಮ್ ಆನ್ ಸೇ ಥ್ಯಾಂಕ್ ಯು. ಹಾಲೆಲ್ಲೂಯಾ ಆಮೆನ್ 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 ಹಾಲೆಲ್ಲೂಯಾ ಆಮೆನ್ ಆಮೆನ್ ಆಮೆನ್. ದೇವರಿಂದ ಹುಟ್ಟಿದ ಎಲ್ಲರೂ ಎಂದಿಗೂ ದೇವರ ಜೀವವು ಅವರಲ್ಲಿ ನೆಲೆಗೊಂಡಿದೆ. ಯೆಹೋವಾಯಿರೇ 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 ಯೆಹೋವಾಯಿರೇ. ನಮ್ಮ ಜೊತೆ ಕರ್ತನ ಭೋಜನ ತಕೊಳ್ರಿ. ಮನೆಯಲ್ಲಿ ಬ್ರೆಡ್ ಇದೆಯಾ, ರೊಟ್ಟಿ ಇದೆಯಾ, ಚಪಾತಿ ಇದೆಯಾ, ಕೈನಲ್ಲಿ ತಕೊಳ್ರಿ. ಯಾಕಂದ್ರೆ ಕರ್ತನ ಭೋಜನ ವಿಷಯದಲ್ಲಿ ಕೆಲವರು ಅರ್ಥ ಮಾಡ್ಕೊಳ್ಳದ ಕಾರಣ ಕಾಂಟ್ರವರ್ಸಿ ಮಾಡ್ತಾರೆ. ಯಾಕಂದ್ರೆ ಗಾಸ್ಪಲ್ ಗೊತ್ತಿಲ್ಲ ಅಂದರೆ ಎಷ್ಟು ಸಾವಿರ ಜನ ಚರ್ಚಲ್ಲಿದ್ದರೂ ಕೂಡ ತಿಳುವಳಿಕೆ ಇಲ್ಲ ಅಂದರೆ ಕಷ್ಟ.
ಪ್ರಿಯ ದೇವ ಮಕ್ಕಳೇ, ಒಂದು ಅರ್ಥ ಮಾಡಿಕೊಡ್ರಿ, ಹೇಳೋದನ್ನು ಭದ್ರವಾಗಿ ಕೇಳಿಸ್ಕೊಡ್ರಿ. ಕರ್ತನ ಭೋಜನ ಕೊಟ್ಟಿರೋದು ದೇವರು ನಿಮ್ಮ ಆರೋಗ್ಯಕ್ಕೋಸ್ಕರ, ಯೇಸು ರಕ್ತ ಕೊಟ್ಟಿರೋದು ನಿಮ್ಮನ್ನು, ದೇವರು ನಿಮ್ಮ ಮನಸ್ಸಾಕ್ಷಿಯನ್ನು ತೊಳ್ಕೊಳ್ಳೋಕ್ಕಾಗಿ. ಈಗಾಗಲೇ ನಿಮ್ಮ ಮನಸ್ಸಾಕ್ಷಿ ತೊಳೆಯಲ್ಪಟ್ಟಿದೆ. ಯೇಸುವಿನ ಶರೀರ ತಿನ್ನೋದ್ರಿಂದ ನಿಮ್ಮ ಶರೀರದಲ್ಲಿ ಈಗ ಆರೋಗ್ಯ ಉಂಟಾಗ್ತೈತೆ. ಯಾಕೆಂದರೆ ಯೇಸು ಕ್ರಿಸ್ತನ ಬರೋದಕ್ಕೆ ಮುಂಚೆ ಆ ಒಂದು ಐಗುಪ್ತ ದೇಶದಲ್ಲಿರೋ ಜನಗಳು ಒಂದು ಕುರಿಯನ್ನು ಹೊಡೆದ್ರು, ಅದರ ರಕ್ತವನ್ನು ಮನೆ ಮೇಲೆ ಹಾಕಿದ್ರು, ಸಂಹಾರ ದೂತನಿಂದ ಅಂದರೆ ಮರಣ ದೂತನಿಂದ ತಪ್ಪಿಸ್ಕೊಂಡ್ರು. ಆ ರಕ್ತ ಅವರನ್ನ ಮರಣದಿಂದ ತಪ್ಪಿಸಿತು. ಅದೇ ಯೇಸು ರಕ್ತ ಇವತ್ತು ಮರಣದಿಂದ ನಮ್ಮನ್ನು ತಪ್ಪಿಸಿದೆ, ಜೀವಕ್ಕೆ ಸೇರಿಸಿದೆ. ಈಗ ಆತನ ಶರೀರ ಹೆಂಗೆ ಅವರು ಕುರಿ ಮಾಂಸ ತಿಂದು 40 ವರ್ಷ ಒಂದು ಕಾಯಿಲೆ ಇಲ್ದರೆ ಬದುಕಿದ್ರು, ನಾವೀಗ ಯೇಸುವಿನ ಶರೀರವನ್ನು ತಿಂದು ನಾನು ಹೇಳ್ತೇನೆ, ನಂಬಿಕೆಯಾಗಿ ತಿನ್ನ್ರಿ, ಆರೋಗ್ಯವಂತರಾಗಿ ಲೋಕದಲ್ಲಿ ಜೀವಿಸ್ತೀರಿ. ಬೈ ಚಾನ್ಸ್ ನಿಮ್ಮ ಶರೀರದಲ್ಲಿ ಯಾವುದೋ ಸಣ್ಣ ಪುಟ್ಟ ವ್ಯಾಧಿಗಳಿರ್ಬೋದು, ಆ ವ್ಯಾಧಿ ನಿಮ್ಮನ್ನು ಆಳ್ವಿಕೆ ಮಾಡದ ಹಾಗೆ ಯೇಸುವಿನ ಶರೀರ ನಿಮ್ಮ ಶರೀರನ ಆಳ್ವಿಕೆ ಮಾಡುವಂತೆ ಕರ್ತನು ಈಗ ಅದನ್ನು ಕ್ರಿಯೆಯನ್ನು ಮಾಡುವ ದೇವನಾಗಿದ್ದಾನೆ. ಮನೆಯಲ್ಲಿ ಏನಿದೆ ಕೈನಲ್ಲಿ ತಗೊಳ್ರಿ, ನನಗೆ ವೈನೇ ಬೇಕು ಅಥವಾ ಇದು ಹೋಸ್ಟ್ ಬೇಕಂತಲ್ಲ, ಮನೆಯಲ್ಲಿ ಚಪಾತಿ ಇದೆಯಾ ಬಟ ಏನಿಲ್ವಾ, ಒಂದು ತುತ್ತು ಅನ್ನಾದ ಇದೆಯಲ್ಲ ಮನೆಯಲ್ಲಿ, ಅದನ್ನೇ ಉಂಡೆ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ನೀರು ಕೈಯಲ್ಲಿ ಇಟ್ಕೊಳ್ಳಿ. ನಾವು ವಾಕ್ಯ ಓದುವಾಗ ಅವತ್ತು ಯೇಸು ಮಾತಾಡುವಾಗ ಆ ನೀರು ದ್ರಾಕ್ಷಿಯ ರಸದ ಟೇಸ್ಟ್ ಬಂದಂದೆ. ನಾನು ಹೇಳ್ತೇನೆ, ಈಗ ವಾಕ್ಯ ಮಾತಾಡುವಾಗ ಅದು ಕ್ರಿಸ್ತನ ಶರೀರವಾಗಿ ಕ್ರಿಸ್ತನ ರಕ್ತವಾಗಿ ಅದು ಮಾರ್ಪಡ್ತಿದೆ. ಕಮೋನ್ ಎಲ್ಲ ನನ್ನ ಜೊತೆ ಕಮ್ಯೂನಿಯನ್ ತಗೊಳ್ರಿ, ಇವತ್ತು ರಾತ್ರಿಂದ ಪ್ರಾಕ್ಟೀಸ್ ಮಾಡ್ರಿ, ಇದನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ರಿ, ಎಲ್ಲ ಹೋಗಿ ಎಲ್ಲ ಹೇಳಕ್ ಹೋಗ್ಬಿಡ್ರಿ, ಅದಕ್ಕೊಂದು ಅಪಪ್ರಚಾರ ಮಾಡಾಕ್ತಾರೆ. ಅದರಿಂದ ಗೊತ್ತಿಲ್ಲ ಅಂದ್ರೆ ಒಂದು ವಾಟ್ಸಪ್ ನಂಬರ್ ಬರ್ತಾ ಇದೆ, ಸೆಂಡ್ ಮೀ ಕಮ್ಯೂನಿಯನ್ ಸರ್ವಿಸ್ ಲೈವ್ ಅಂತ ಹಾಕಿ ನಾನು ನಿಮ್ಗೆ ಆ ಲಿಂಕ್ ಕಳಿಸ್ತೇನೆ, ಕಮ್ಯೂನಿಯನ್ ಬಗ್ಗೆ ಕೇಳ್ರಿ, ತಿಳ್ಕೊಡ್ರಿ, ಬ್ಲೆಸ್ ಆಗ್ರಿ. ಆಮೆನ್. ಬನ್ನಿ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕರ್ತನ ಭೋಜನಕ್ಕೆ ಹೋಗೋಣ. ಓದ್ರಿ ವಾಕ್ಯವನ್ನು ಬೇಗ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೇನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಯಾರು ನೆನೆಸ್ಕೊಬೇಕ್ರಿ? ನಮ್ಮನ್ನು ನೆನೆಸ್ಕೊಂಡ್ರೆ ಅವನೇ ಅಯೋಗ್ಯ, ಅದನ್ನೇ ಅಯೋಗ್ಯವಾಗಿ ಸ್ವೀಕರಿಸಬೇಡ. ಅವ್ರನ್ನ ನೆನೆಸ್ಕೊಂಡ್ರೆ ಯೋಗ್ಯ, ಎಲ್ಲ ಅವ್ರನ್ನ ನೆನೆಸ್ಕೊಳ್ರಿ. ಯೇಸು ನನಗಾಗಿ ಪಾಪವಾದ, ಯೇಸು ನನಗಾಗಿ ಶಾಪವಾದ, ಯೇಸು ನನಗಾಗಿ ಗಾಯವಾದ, ಯೇಸು ನನಗಾಗಿ ಬಡವನಾದ. ನಂಬಿಕೆಯಿಂದ ತಿನ್ರಿ, ಈಗಲೇ ನಿಮ್ಮ ಶರೀರದಲ್ಲಿರುವ ಎಲ್ಲ ವ್ಯಾಧಿಗಳಿಗೆ ಮುಕ್ತಿ ಉಂಟಾಗಲಿ. ನೇಮ್ ಆಫ್ ಜೀಸಸ್. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ. ಯಾರು ನೆನೆಸ್ಕೊಬೇಕ್ರಿ? ಅವ್ರನ್ನೇ ನೆನೆಸ್ಕೊಳ್ರಿ. ಈ ರಕ್ತ ನಮ್ಮ ಮನಸ್ಸಾಕ್ಷಿಯನ್ನು ತೊಳೆದಿದೆ. ಧೈರ್ಯವಾಗಿ ದೇವರ ಹತ್ರ ಬರ್ಬೋದು, ನಾನು ದೇವರ ಮಗ ಅಂತ. ಈ ರಕ್ತ ನಮ್ಮ ಮನಸ್ಸಾಕ್ಷಿಯನ್ನು ತೊಳೆದು ಈಗ ನಮ್ಮ ಕುಟುಂಬಗಳನ್ನು ಮೇಲೆ ಪ್ರೊಟೆಕ್ಟ್ ಮಾಡ್ತಿದೆ, ನಮ್ಮ ಬಿಸ್ನೆಸ್ಸನ್ನು ಪ್ರೊಟೆಕ್ಟ್ ಮಾಡ್ತಿದೆ, ನಮ್ಮ ವಾಹನಗಳನ್ನು ಪ್ರೊಟೆಕ್ಟ್ ಮಾಡ್ತಿದೆ, ನಮ್ಮ ಆಸ್ತಿ ಪಾಸನ್ನು ಪ್ರೊಟೆಕ್ಟ್ ಮಾಡ್ತಿದೆ, ನಾವು ಈ ಲೋಕದಲ್ಲಿ ಇರುವ ತನಕ ನಮ್ಮನ್ನು ಈ ರಕ್ತ ಪ್ರೊಟೆಕ್ಟ್ ಮಾಡ್ತೈತೆ. ನಂಬಿ ಕೊಡಿರಿ, ನಂಬಿ ಕೊಡಿರಿ. ಅಲ್ಲೆಲೂಯಾ, ಆಮೆನ್. ಓಕೆ, ಈ ರಾತ್ರಿಯಲ್ಲಿ ಕೂಡ ಒಂದು ಪ್ರಕಟಣೆ ಇದೆ. ನಿಮಗೆಲ್ಲ ಗೊತ್ತು, ಬರುವ ಸೋಮವಾರ ಮತ್ತು ಮಂಗಳವಾರ ನಮ್ಮ ಸಭೆಯಲ್ಲಿ ವಿಶೇಷವಾದ ಕೂಟಗಳಿದೆ. ಆಗಸ್ಟ್ 15, ಆದಷ್ಟು ಬೇಗ, ಗೊತ್ತು ಕೆಲವೊಬ್ಬರಿಗೆ ಸ್ಕೂಲ್ ಇರ್ಬೋದು, ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ನಾವು ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಬಾಪ ನಮ್ಮ ಜುಬ್ಲಿನ್ ಒಂದು 11:30 ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಅವರು ಏರ್ಪೋರ್ಟಿಂದ ಬಂದು. ಬನ್ನಿ, ಭಾಗವಹಿಸ್ರಿ. ನೀವೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಚೆನ್ನಾಗಿ ವಾಕ್ಯ ಕೇಳ್ರಿ, ಚೆನ್ನಾಗಿ ಅಭಿಷೇಕ ಹೊಂದ್ರಿ, ವಾಕ್ಯ ನಿಮ್ಮನ್ನು ನಡೆಸಲಿ. ಆಮೇಲೆ ಒಂದು ಅರ್ಥ ಮಾಡಿಕೊಳ್ರಿ, ಇಷ್ಟೆಲ್ಲ ನಾವು ಎಕ್ಸ್ಪೆನ್ಸಿವ್ ಯಾಕೆ ಖರ್ಚು ಮಾಡ್ತೀವಿ ಅಂದರೆ, ನೀವು ವಾಕ್ಯದಲ್ಲಿ ಬೆಳಿಬೇಕಂದ ಒಂದೇ ಒಂದು ಕಾರಣ. ಆಮೇಲೆ ಒಂದು ಅರ್ಥ ಮಾಡಿಕೊಳ್ರಿ, ನೀವು ವಾಕ್ಯದಲ್ಲಿ ಬಲವಾಗಿ ಬೆಳಿಬೇಕು. ಅದರಿಂದನೇ ನಾನು ಅಂಥ ಒಳ್ಳೆ ಸೇವಕರನ್ನ ಕರೆಸ್ತಾ ಇದ್ದೇವೆ. ಅದರಿಂದ ಈ ಒಂದು ಆ್ಯನಿವರ್ಸರಿ ಬೆಸ್ಟಾಗಿ ನಡೀಲಿ ಅಂತ ಬ್ಲೆಸ್ ಮಾಡಿರಿ, ಪ್ರಾರ್ಥಿಸ್ರಿ. ದೇವರ ಆತ್ಮನು ನಿಮ್ಮ ಮನಸ್ಸಲ್ಲಿ ಪರಿಶುದ್ಧಾತ್ಮನ ಮಾತಾಡಿದ್ರೆ ಈ ಒಂದು ಕೂಟಗಳಿಗೆ ನೀವೇನು ಮಾಡಿರಿ, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಈಗ ದೇವರ ಆತ್ಮನು ಹೇಳಿದರೆ ಮಾತ್ರ ಮಾಡಿರಿ, ಇಲ್ಲಾಂದರೆ ಯಾವುದು ಮಾಡಬೇಡ್ರಿ. ದೇವರು ಅದನ್ನು ನಡೆಸುವ ದೇವನಾಗಿದೆ. ಸಭೆ ಅದನ್ನು ನಡೆಸಿಲ್ಲ ಅಂದರೆ ದೇವರು ಅದನ್ನು ನಡೆಸುವ ದೇವನಾಗಿದೆ. ಆಮೇನ್. ಅದರಿಂದ ದೇವರು ಒಳ್ಳೆಯವನು. ನಮ್ಮ ಆ್ಯನಿವರ್ಸರಿ ಮಾತ್ರ ಬ್ಯೂಟಿಫುಲ್ ಆಗಿ ನಡೀಲಿ. ಹೆಂಗಂದರೆ ವಾಕ್ಯದಲ್ಲಿ ನಾವು ಬ್ಲೆಸ್ ಆಗಬೇಕಾಗಿದೆ. ಆಮೇಲೆ ಆ್ಯನಿವರ್ಸರಿ ಆದಮೇಲೆ ಈವ್ನಿಂಗ್ ಏನಿರಲ್ಲ, ಮತ್ತೆ ಮಂಗಳವಾರ ಸಾಯಂಕಾಲ ಪ್ರಾರ್ಥನೆ ಇರ್ತಿದೆ. ಅದರಿಂದ ಬುಧವಾರ ಬೈಬಲ್ ಸ್ಟಡಿ ಇರೋದಿಲ್ಲ. ಚೆನ್ನಾಗಿ ನೆಕ್ಸ್ಟ್ ಬುಧವಾರ ಶಬ್ದ ಬರ್ತಲ್ಲ, ನೆಕ್ಸ್ಟ್ ಬುಧವಾರ ಏನಿರೋದಿಲ್ಲ,
ಬೈಬಲ್ ಸ್ಟಡಿ ಇರೋದು. ಯಾಕಂದ್ರೆ ಮಂಗಳವಾರ ನಿಮಗೆ ಪ್ರಾರ್ಥನೆ ಇರೋದ್ರಿಂದ ಮತ್ತೆ ನಿಮಗೆ ನಾನು ಹಿಂಸೆ ಮಾಡೋಕೆ ಇಷ್ಟಪಡಲ್ಲ. ನೀವು ಬುಧವಾರ ಫ್ರೀ ಆಗ್ರಿ, ಮಂಗಳವಾರ ಸೋಮವಾರ ಮಂಗಳವಾರ ಅಟೆಂಡ್ ಮಾಡಿಬಿಡಿ, ಬುಧವಾರ ರಿಲ್ಯಾಕ್ಸ್ ಮಾಡಿ. ನೀವು ರಿಲ್ಯಾಕ್ಸ್ ಮಾಡೋದು, ನಾನು ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ನನಗೆ ಅವ್ರನ್ನ ಕರ್ಕೊಂಡು ಇನ್ನೊಂದು ಕಡೆ ಮೀಟಿಂಗ್ ಹೋಗಬೇಕು. ಆದರೆ ಸಾಯಂಕಾಲ ಫ್ರೀನೇ, ಆದರೂ ನೀವೆಲ್ಲ ನಿಮಗೆ ತೊಂದರೆ ಕೊಡೋದು ಬೇಡ ಅಂತ. ಆಮೇನ್. ಅದು ಬನ್ನಿರಿ, ಭಾಗವಹಿಸ್ರಿ. ಮತ್ತು ನಾಳೆ ವಿಮೆನ್ಸ್ ಗೊತ್ತಲ್ವಾ ಹೆಂಗಸರ ಮೀಟಿಂಗ್ ಇದೆ. ದಯವಿಟ್ಟು 20 ವಯಸ್ಸಿಂದ ಮದುವೆ ಆಗಲೇ ಆಗದೇವ್ರಿ, ಎಷ್ಟು ಪರವಾಗಿಲ್ಲ, 80 ಆದರೂ ಪರವಾಗಿಲ್ಲ, ಬನ್ನಿರಿ. ಅದು ಮೀಟಿಂಗ್ ಥರ ಇರಲಿಲ್ಲ, ಮೀಟಿಂಗ್ ಅಲ್ಲ ಅದು, ಮೀಟಿಂಗ್ ಥರ ಅಲ್ಲ ಅದು, ಅದು ಮೀಟಿಂಗ್ ಅಲ್ಲ ಅದು, ಅವ್ರು ಬಂದವ್ರಿಗೆ ಗೊತ್ತಾಗ್ತೈತೆ. ಅದರಿಂದ ಜಸ್ಟ್ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿ ನೀವು ಪಿಲ್ಲರ್ಗಳು ಸಭೆಗೆ. ಸ್ಟಾರ್ಟಿಂಗಲ್ಲಿ ಯಾರು ಬರ್ತಾರೆ ಅವರೇ ಪಿಲ್ಲರ್ಸ್, ಅವರೇ ನೆಕ್ಸ್ಟ್ ಅದನ್ನು ನಡೆಸೋರು. ಆಮೇನ್. ಬನ್ನಿರಿ, ಭಾಗವಹಿಸ್ರಿ. ಏನಪ್ಪ ಪಾಸ್ಟ್ರು ಪ್ರತಿದಿನ ಏನಾದರೂ ಇಡ್ತಾರಂದ ಇಲ್ಲ, ನಮ್ಮ ಆತ್ಮಿಕ ಜೀವಿತ ಬಲಗೊಳ್ತೈತೆ, ನಾವು ತುಂಬ ಸ್ಟ್ರಾಂಗ್ ಆಗ್ತೇವೆ, ಎಂಥ ಪ್ರಾಬ್ಲಮನ್ನು ನಾವು ಎದುರಿಸ್ತೇವೆ. ಇನ್ನು ಮುಂದೆ ಏನೇನು ಬರ್ತೈತೋ ನಮ್ಗೆ ಗೊತ್ತಿಲ್ಲ, ಕರೋನಾ ಬಂದಿದೆ, ಕೆಲವರು ನಮಗೆ ಎದುರಿಸೋಕ್ಕಾಗಲಿಲ್ಲ, ಆದರೆ ಇವತ್ತು ನಾವು ಅದನ್ನು ಇನ್ನು ಸ್ಟ್ರಾಂಗ್ ಆದರೆ ನಾವು ಎದುರಿಸ್ತೇವೆ ದೇವರಿಂದ ಹುಟ್ಟಿದವರು. ಆಮೇನ್. ಬನ್ನಿ, ನಾವು ಕಾಣಿಕೆಯನ್ನು ಕೊಡೋಣ. ಕರೆಕ್ಟಾಗಿ 11:30 ಆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗಿ 11:30 to 1:00 ಮುಗಿತದೆ. 11:30 to 1:00 ಅಷ್ಟೇ, ಒಂದು 1.5 hour 2 hours ಇರ್ತದೆ. ಬನ್ನಿ, ಈ ಸಮಯದಲ್ಲಿ ನಾವು ದೇವರಾಜ್ಯಕ್ಕಾಗಿ ಕಾಣಿಕೆಯನ್ನು ಕೊಡೋಣ. ಗೂಗಲ್ ಪೇ, ಫೋನ್ಪೇ ಮುಖಾಂತರ ದೇವರಾಜ್ಯಕ್ಕಾಗಿ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿರಿ. ಯಾಕೆ ನೀವು ದೇವರುಗಳು ದೇವರೇ ಸಭೆಯನ್ನು ಕಟ್ಟಬೇಕಾಗಿದೆ. ಕಮ ಸೇಮ್ ಸಾಂಗ್. ಹಲ್ಲೆಲೂಯಾ. Jesus ire Yehova 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 ಈ ಸಮಯದಲ್ಲಿ ಕೂಡ ನಾವು ಇವತ್ತು ಪಾಸ್ಟರ್ ರಾಬರ್ಟ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ಅವ್ರನ್ನ ಬ್ಲೆಸ್ ಮಾಡೋಣ. ಈ ಸಮಯದಲ್ಲಿ ಅವ್ರ ಮುಂದೆ ಕರೆದು ಒಂದು ಕೇಕ್ ಕಟ್ ಮಾಡುವಾಗ ಅವ್ರು ನಾವೆಲ್ಲ ಸೇರಿ ಬ್ಲೆಸ್ ಮಾಡೋಣ. ಯಾಕಂದರೆ ದೇವರಲ್ಲಿ ಪ್ರಾಂತದಲ್ಲಿ ಅವ್ರ ಸೇವೆ ಮಾಡ್ತಾ ಇದ್ದಾರೆ. ದೇವರು ಅವ್ರ ಸೇವೆಯನ್ನು ಈಗಾಗಲೇ ತುಂಬ ಚೆನ್ನಾಗಿ ದೇವರು ನಡೆಸ್ತಾ ಇದ್ದಾರೆ. ಇನ್ನು ಆದಷ್ಟು ಬೇಗ ಅವರು ಬೇರೆ ಒಂದು ದೊಡ್ಡ ಸ್ಥಳಕ್ಕೆ ಶಿಫ್ಟ್ ಆಗೋದಕ್ಕಾಗಿ ದೇವರೆಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಆಮೇನ್. ಅದರಿಂದ ಅವರ ಸಭೆ ಇನ್ನೂ ಬಹಳವಾಗಿ ಬೆಳೆಯಲಿ, ಈ ಥರ ಬ್ರ್ಯಾಂಚ್ಗಳು ಅನೇಕ ಕಡೆ ಹೋಗಲಿ. ಯಾರ್ಯಾರ ಸೇವೆಯಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ ದೇವರು ಒಂದೊಂದು ಕಡೆ ಬ್ರ್ಯಾಂಚನ್ನು ಮಾಡಿ, ಅದಕ್ಕೆ ನಿಮ್ಮನ್ನು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಹೋಗ್ಬೋದು ಸೇವೆ ಮಾಡೋಕ್ಕಾಗಿ. ನಾವು ನಿಮಗೆ ಯಾವತ್ತೂ ಸಪೋರ್ಟಾಗಿ ಇರ್ತೇವೆ. ಆಮೆನ್. ಮನೆ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ದಂಪತಿಗಳನ್ನು ನಾನು ಆಶೀರ್ವದಿಸ್ತೇನೆ. ಕರ್ತನೇ, ಇವರ ದಾಂಪತ್ಯವನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ 2 ಮಕ್ಕಳನ್ನು ನೀನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕರ್ತನೇ, ಇಷ್ಟು ವರ್ಷಗಳ ಕಾಲ ಈ ಮಕ್ಕಳನ್ನು ಬ್ಲೆಸ್ ಮಾಡಿದ್ಯಾ, ನಡೆಸಿದ್ಯಾ, ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ಇಷ್ಟು ವರ್ಷ ನೀನು ಹೇಗೆ ಅವ್ರನ್ನ ಕಾಪಾಡಿದ ಅದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿ, ಇನ್ನೂ ಬೆಸ್ಟ್ ಆಗಿ ಈ ಹೊಸ ವರ್ಷದಲ್ಲಿ ಅವ್ರು ನಡೆಸಿ ಅವರ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳು ನೆರವೇರಿಸಬೇಕಂತ ಯೇಸುವಿನ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ. ಕೀರ್ತನೆ 92:12 ಪ್ರಕಾರ, ನೀತಿವಂತನು ಖರ್ಜೂರದ ಮರದ ಹಾಗೆ, ಲೆಬನೋನಿನ ದೇವ ದಾರು ವೃಕ್ಷದ ಹಾಗೆ ಅಬ್ಬಿಯ ಹರಡಲಿ ಅಂತ ಯೇಸು ಕ್ರಿಸ್ತ ನಾಮದಲ್ಲಿ ಮಗನನ್ನು ಆಶೀರ್ವದಿಸಿ ನಾನು ಪ್ರಾರ್ಥಿಸುತ್ತೇನೆ. ಪರಲೋಕದ ಒಳ್ಳೆಯ ತಂದೆ, ಆಮೆನ್. May his favor be upon live ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಬಹುದು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ and your family and your children and their children and their children. May his presence go before you and behind you and beside you, all around you and within you. He is with you, he is with you in the morning, in the evening, in your coming, in your going, in your weeping and rejoicing.
ಆಗಿದ್ದಾನೆ. ನಾಳೆ ವಿಮೆನ್ಸ್ ಮೀಟಿಂಗ್ ಎಲ್ಲ ಬಂದು ಜಾಯಿನ್ ಆಗ್ರಿ ಸಾಧ್ಯವಾದಷ್ಟು ಮಟ್ಟಿಗೆ. ಆನ್ಲೈನ್ ಅಲ್ಲಿ ಕೂಡ ನೀವು ಯಾರಾದ್ರೂ ಬೆಂಗಳೂರಲ್ಲಿ ಇದ್ರೆ, ನೀವು ಅನಿಲ್ ಕೂಡ ಕನ್ನಡ ಚರ್ಚ್ ಅಂದ್ರೆ ನೀವು ಕೂಡ ನೀವು ಕೂಡ ಬಂದು ಜಾಯಿನ್ ಆಗ್ಬೋದು. ಯಾರ್ಯಾರು ಬೇರೆ ಚರ್ಚ್ ಆದ್ರೂ ಬಂದು ಜಾಯಿನ್ ಆಗ್ರಿ, ಅದು ನಿಮ್ಮ ಸೇವೆಗೂ ನಿಮ್ಮ ಸಭೆಗೂ ಅದು ನಿಮಗೆ ಅದು ಪ್ರಯೋಜನವಾಗಿರ್ತೈತೆ. ಆಮೇನ್. ಇಲ್ಲ ಹೇಳಿ, ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಿಗಳು ಅದು ಪರಿಶುದ್ಧ ನಾಮನ ಕೇಳಿಸಲಿ. ಅವನ ಮನವೇ ಕರ್ತನ ಕೊಂಡು ಕರ್ತ ಮಾಡಿದ ಉಪಕಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿಯದಂಥ ಪ್ರೀತಿ, ಪರಿಶುದ್ಧಾತ್ಮ ನನ್ನಿರುತ್ತೆ. ಆನ್ಲೈನಲ್ಲಿ ಬಂದ ಎಲ್ಲ ಕುಟುಂಬಗಳಲ್ಲಿ ಮತ್ತು ಇವತ್ತು ನನ್ನೊಂದಿಗೆ ಬಂದ ನನ್ನ ಸಭೆಯ ಎಲ್ಲ ನನ್ನ ಪ್ರೀತಿಯ ದೇವರ ಮಕ್ಕಳೊಂದಿಗೂ ಇಂದಿಗೂ ಇಂದು ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು, ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಎಲ್ಲ ಜೋರಾಗಿ ಹೇಳ್ರಿ, ಶಲೋಮ್, ಯುವರ್ ಬ್ಲೆಸ್ಡ್, ಯುವರ್ ಬ್ಲೆಸ್ಡ್ ಹೇಳ್ರಿ. ನಾವು ಆಶೀರ್ವಿಸಲ್ಪಟ್ಟವರು, ನಾವು ಆರೋಗ್ಯವಂತರು, ನಾವು ಐಶ್ವರ್ಯವಂತರು. ನಾವು ಸಾಲ ಕೊಡ್ತೇವೆ, ನಾವು ಸಾಲ ತಗೊಳಲ್ಲ. ನಾವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸ್ಕೊಳ್ತೇವೆ. ಚಿನ್ನ ಬೆಳ್ಳಿ ಬಂಗಾರ ಹೆಚ್ಚಾದಾಗ ದೇವರನ್ನ ನಾವು ಯಾವುದೇ ಕಣಕ್ಕೆ ಮರೆಯೋದಿಲ್ಲ. ಆಮೇನ್. ಗುಡ್ ನೈಟ್, ಶುಭರಾತ್ರಿ. Anil Gowda and log into our website www.arkofmessiahministries.com, and also to watch more videos on YouTube type Anil Gowda Pastor and subscribe. For further details contact us, Ark of Messiah Ministries. God bless you.